confirm tane 200% confirm male or female side ik bar ho male nadu confirm buggy nodidini pandra pandra atta सर इदु मनुष्य कच्चिरो तर कानिस्तिल्वल्ल सर ए मनुष्यने कच्चिद्दो अवनिगे कर्ली हेयर इत्तु ब्लैक कलर कण्णु दप दप इत्तु होरे बिद्दोगे होंगे बाई हल्लेल्ल हुळ बिद्दित्तु कुळ्ळकिद्द कीरल्दवने नोडक्के सर्कस जोकर तर इद्द सर नीवु हेळोद विषय एल्ल नन्न तले ओळगे होग्ता इदे ओन्ली 5 मिनिट्स अल्लि मुगिसिबिड्तीनि सर सर ए आगे क्वार्टर कुछ मैं सर कई स्टडी आगे बेको सर थैंक यू सर इन सर राजकीय सेकंड क्लास ट्रिक्स अयो बिड़ी सर नोडी सर इवन एक्साक्टली इवन कच्चिद्दो स्काउंडरल हाय अंकल गुड मॉर्निंग अंकल हाय गुड मॉर्निंग हाउ आर यू फाइन हेय निम नाई निम तरने स्मार्ट आगिदे थैंक यू तळि इंडिया दा फॉरेन दा प्यूरली इंडियन बी इंडियन बाय इंडियन वन दिवसक्के एस्ट हाल कोडतो व्हाट डू यू मीन ए एस्ट हाल कुडियतो अंदे इदु प्यूरली नॉन वेजिटेरियन ಹಾಲನ್ನ ಮೂಸ್ ಕೂಡ ನೋಡಲ್ಲ ಈ ಮಟನ್ ಪೀಸ್ ಅಂದ್ರೆ ಇದಕ್ಕೆ ತೊಡೆ ಭಾಗ ಇಷ್ಟ ಅಂದ್ರೆ ತಲೆ ಮಾಂಸ ಇಷ್ಟನಾ ಎರಡು ಅಲ್ಲ ಎದೆ ಭಾಗ ಅಂದ್ರೆ ತುಂಬಾ ಇಷ್ಟ ನಿಮ್ಮ ತರನೇ ಇದು ರಸಿಕ ಅನ್ಸುತ್ತೆ ಗುಡ್ ಜಾಕ್ ಓಕೆ ಏನು ಹೆಸರು ಇಟ್ಟಿದ್ದೀರಾ ಕಸಬ್ 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 ಆನಂದ್ ಮಗನ ಹೆಸರು ಇಟ್ಟಿದ್ದೀರಾ ಆ ಕಸಬ್ ನ ನೇಣ ಹಾಕಿದ ದಿಸಾನೇ ಇದು ಹುಟ್ಟಿದ್ದು ಇದರ ಅರ್ಥ ಏನಂದ್ರೆ ನಮ್ಮ ದೇಶಕ್ಕೆ ಯಾರೇ ಹಾನಿ ಮಾಡಿದ್ರು ಅವರು ಇದೇ ದೇಶದಲ್ಲಿ ಕುನ್ನಿಯಾಗಿ ಹುಟ್ಟಿ ನಮ್ಮನೆ ಬಾಗಲನ ಕಾಯ್ತಾರೆ ಅಂತ ಹೆಂಗೆ ವೆರಿ ನೈಸ್ ಅಂಕಲ್ ಅಲ್ಲ ಕಸಬ್ನ ಕಾಯಕ್ಕೆ ನಮ್ಮ ದೇಶಕ್ಕೆ 50 ಕ್ರೋರ್ಸ್ ಬೇಕಾಯ್ತಂತೆ ನಿಮ್ಮ ಡಾಗ್ ರೇಟ್ ಎಷ್ಟು ಇದಕ್ಕ ಬಹಳ ಡಿಮ್ಯಾಂಡ್ ಇದೆ 40,000 ಪಾಪ ನನ್ನ ಕಸಬ್ ಹೇಗೆ ಇರ್ತಾನೋ ಏನೋ ಡೋಂಟ್ ವರಿ ಸರ್ ವಿ ವಿಲ್ ಟೇಕ್ ಕೇರ್ ಏಯ್ ಸರ್ ಈ ಸ್ಕೆಚ್ ನ ಪ್ರಿಂಟ್ ಹಾಕ್ಸಿ ಬಸ್ ಸ್ಟಾಪ್ ರೈಲ್ವೆ ಸ್ಟೇಷನ್ ಪಾರ್ಕ್ ಮಾಲ್ ಎಲ್ಲಾ ಕಡೆ ಹಾಕ್ಸಿ ಆದಷ್ಟು ಬೇಗ ಅವನ ಕಳಿಸಿ ಬಿಡಿ ಸರ್ ಏಯ್ ನೀ ಮಾತಾಡಬೇಡ ಸುಮ್ಮನೆ ನಾನು ಮಾತಾಡ್ತೀನಿ ಸರ್ ಏನ್ ಸರ್ ಇದು ಸ್ಟೇಷನ್ ಒಳಗೆ ಬಂದು 5 ಅವರ್ ಆಯ್ತು ಸರ್ ಒಂದು ಟೀ ಇಲ್ಲ ಒಂದು ಚಿತ್ರನ ಇಲ್ಲ ಏನು ಕೈದಿಗಳಿಗೆ ಇದನೇ ಮರ್ಯಾದೆ ಅದೇ ಆಚೆ ಹೋದ ಮೇಲೆ ನ್ಯೂಸ್ ಚಾನೆಲ್ ಅಲ್ಲಿ ಕೂತ್ಕೊಂಡು ಸ್ಟ್ರೈಕ್ ಮಾಡಬೇಕಾಗುತ್ತೆ ಅಮಾಯಕರಿಗೆ ತರ ಟಾರ್ಚರ್ ಕೊಟ್ಟು ಟೈಮ್ ವೇಸ್ಟ್ ಮಾಡಿದ್ರೆ ಅನ್ಯಾಯ ಆಗುತ್ತೆ ಅದ್ಯಾವ ಮಗ ಸೆಕ್ಷನ್ 501 ಅದರ ಪ್ರಕಾರ ಕೇಸ್ ಆಗಬೇಕಾಗುತ್ತೆ ಮದಯ್ಯ ಸರ್ ಅವರು ಟೀ ಬೇಕಂತ ಕೊಡ್ರಿ ಹಂಗೆ ನನ್ನ ಬ್ರೆಡ್ ಆಮ್ಲೇಟ್ ನನಗೆ ಚಿಕನ್ ರೋಲ್ ಹಾ ಕೇಳಿದೆಲ್ಲ ಕೊಡ್ತಾರೋ ನಂಟಿ ಎಣ್ಣೆ ಹೇಳು ಬಾಪಿ ಏನೋ ಅಯ್ಯೋ ಏನು ಎಣ್ಣೆ ಕೇಳಿದ್ರೆ ಗೊಳ್ಳೆ ತರ್ತಾವನೆ ಏನ ನಿನ್ನ ಹೆಸರು ಪಯ್ಯ ಸರ್ ಹಂಗಂದ್ರೆ ಪಯ್ಯ ಸರ್ ಇವರಲ್ಲ ಹಂಗೆ ಸರ್ ಕರೆಯೋದು ಅಡ್ಡ ಹೆಸರು ಸರ್ ಸರ್ ಚಿಕ್ಕ ವಯಸ್ಸಿನ ನಾವೆಲ್ಲ ಒಟ್ಟಿಗೆ ಓದಿದ್ದು ಸ್ಕೂಲಲ್ಲಿ ಇದ್ದಾಗ ಇವನು ಸೀರಿಯಲ್ ನಂಬರ್ 5 ಅದನ್ನ ಕೇಳಿದಾಗ ಎಲ್ಲ ಇವನು ಪಯ್ಯೋ ಪಯ್ಯೋ ಅನ್ನೋ ಸರ್ ಆಗ್ಲಿಂದ ನಿಮ್ಮ ನಾಯಕತೆಯ ಬಿಸಿನೆಸ್ ಏನ್ರಾ ಅಯ್ಯೋ ಸರ್ ಚಿಕ್ಕದ್ರಲ್ಲಿ ಪೆನ್ಸಿಲ್ ಬಳಪ ಕದಿತಿದ್ವಿ ದೊಡ್ಡವರಾದ ಮೇಲೆ ವಿ ಹ್ಯಾವ್ ಟು ಇಂಪ್ರೂವ್ ಬಿಸಿನೆಸ್ ಅಲ್ವಾ ಸರ್ ಇಂಪ್ರೂವ್ಮೆಂಟ್ ಆ ಕಳ್ಳನ ಮಕ್ಕಳ ಡಿಐಜಿ ಸಾಹೇಬ್ ನೈ ಕದಿತಿರ ನಿಮ್ಮ ಚಿಕನ್ ರೋಲ್ ತಗೊಳ್ಳಿ ತಪಾಯ್ತಣ್ಣ ಸೌಂಡ್ ಮಾಡ್ದಂಗ ಕೂತ್ಕೊಳ್ರೋ ಅಯ್ಯಯ್ಯಪ್ಪ ನಮಗೆ ಮನ ಮರದು ತುಂಬಾ ಮುಖ್ಯ ನಮಸ್ಕಾರ ಸರ್ ನಮಸ್ಕಾರ ನನ್ನ ಪರಿಚಯ ನಿಮಗೆ ಸಿಗ್ಲಿಲ್ವಾ ಸರ್ ನಿಮ್ಮ ಸ್ಕೂಲ್ ಸ್ಟೂಡೆಂಟ್ ಸಾರಿ ನೆನಪಿಗೆ ಬರ್ತಿಲ್ಲ ಸುಮ್ಮನೆ ಮುಚ್ಚಿಕೊಂಡು ಕೂತ್ಕೋತೀಯಾ ಸರಿ ಸರ್ ನೀವೇನ್ ಸರ್ ಇಲ್ಲಿ ಪೊಲೀಸ್ನವರು ನನ್ನ ಮಗನ ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ ಅಂದ್ರು ಅದಕ್ಕೆ ಬಂದೆ ನಿಮ್ಮ ಮಗನ ಸರ್ ನಾಯಕತ್ ಕೇಸ್ ಮೇಲೆ 3 ಜನ ಅರೆಸ್ಟ್ ಮಾಡಿದೀವಿ ಸರ್ ಅದರಲ್ಲಿ ಯಾರಾದರೂ ಇದ್ದಾರಾ ನೋಡಿ ಸರ್ ಅಲ್ಲಿದ್ದಾರೆ ಆ ನೀಲಿ ಅಂಗಿ ಹಾಕೊಂಡಿದ್ದನಲ್ಲಪ್ಪ ಅವನೇ ನನ್ನ ಮಗ ಅವರು ನಿಮ್ಮ ಮಗನ ಸರ್
ಸಾವಿರಾರು ವಿದ್ಯಾರ್ಥಿಗಳಿಗೆ ಪಾಠ ಮಾಡಿ ಭವಿಷ್ಯ ರೂಪಿಸ್ತವ್ ನೀವು. ನಿಮ್ಮ ಕೈ ಇಂಥ ಕೆಲಸ ಮಾಡಿದಾನೆ ಅಂದ್ರೆ ನನ್ನ ಕೈ ನಂಬೋಕೆ ಆಗ್ತಿಲ್ಲ ಸರ್. ಅದೇನೋ ಗಾದೆ ಹೇಳ್ತಾರಲ್ಲ ಅಶೋಕ್, ಮೇಷ್ಟ ಮಕ್ಕಳು ದಡ್ರು ಅಂತ. ನಾನಿದನ್ನ ನಂಬ್ತಿರ್ಲಿಲ್ಲ, ಆದ್ರೆ ಈಗ ನಂಬೋ ಹಾಗಾಯ್ತು. ನೀವೇನು ಯೋಚನೆ ಮಾಡಬೇಡಿ ಸರ್, ನಾನಿನ್ನೂ FIR ಫೈಲ್ ಮಾಡಿಲ್ಲ. ರಿಟೈರ್ಡ್ DIG ಸಾಹೇಬ್ರು ನಾಯಕ ಇದ್ದಾರೆ ಅಂತ ಅವ್ರನ್ನ ಅರೆಸ್ಟ್ ಮಾಡಿದ್ದೀನಿ. ನಾನ್ ಸಾಹೇಬ್ರ ಹತ್ರ ಮಾತಾಡ್ತೀನಿ ಸರ್, ನಿಮ್ಮ ಮಗನ ನೀವು ಕರ್ಕೊಂಡು ಹೋಗ್ಬೋದು. ಆದ್ರೆ ಅವ್ರು ಒಂದ್ ವಿಷಯ ಕ್ಲಿಯರ್ ಆಗಿ ಹೇಳಿದ್ದಾರೆ ಸರ್, ಆ ಎಲ್ಲೋ ಟಿ ಶರ್ಟ್ ಹಾಕಿರೋನ್ ಮಾತ್ರ ಬಿಡಬೇಡಿ ಅಂತ. ಕರ್ಕೊಂಡು ಹೋಗಿ ಸರ್. ಸೀನು ಸ್ವಲ್ಪ ತುಪ್ಪ ಹಾಕು. ಹಾಕು, ನಾಳೆ ಚೈನ್ ಕದ್ದು ಓಡಕ್ ಶಕ್ತಿ ಬೇಕಲ್ಲ. ಇವತ್ತು DIG ಮನೆ ನಾಯಕ ಅದ್ದ, ನಾಳೆ CM ಮನೆ ಇನ್ನೇನೋ ಕದೀತಾನೆ. ನನ್ನ ಸ್ಟೂಡೆಂಟ್ಸ್ ಎಲ್ಲ ಒಳ್ಳೊಳ್ಳೆ ಪ್ರೊಫೆಷನಲ್ ಇದ್ದಾರೆ. ನಾಳೆ ಯಾರಾದ್ರೂ ಬಂದು ಮೇಷ್ಟೇ ನಿಮ್ಮ ಮಗ ಏನ್ ಮಾಡ್ತಾನೆ ಅಂದ್ರೆ ನಾಯಿ ಕಳ್ಳ. ಏನಾದ್ರೂ ಮಾಡ್ಬೇಕಲ್ಲ, ನಿಮಗ್ ಬರೋ ಪೆನ್ಷನ್ ದುಡ್ಡಲ್ಲಿ ನಮ್ಮ ಆಸೆಗಳೆಲ್ಲ ಈಡೇರಲ್ಲ. ಹಾಸಿಗೆ ಇದ್ದಷ್ಟು ಕಾಲ್ ಚಾಚೋದ್ ಕಲಿ. ಯಾಕೆ ಹಾಸಿಗೆ ಸ್ವಲ್ಪ ದೊಡ್ಡದಾಗ ಹೊಲ್ಸ್ಕೋಬೋದಲ್ಲ. ಒಳ್ಳೊಳ್ಳೆ ಪ್ರೊಫೆಷನಲ್ ಇರೋ ನಿಮ್ ಶಿಷ್ಯಂದ್ರೆಲ್ಲರೂ ಅವ್ರ ಅಪ್ಪ ಅಮ್ಮ ಅವ್ರಿಗೆ ಏನ್ ಫೆಸಿಲಿಟೀಸ್ ಮಾಡ್ಕೊಡಿದ್ರು ಅಂತ ಕೇಳಿ. ನನ್ನ ಸ್ಟೂಡೆಂಟ್ಸ್ ಎಲ್ಲ ದೊಡ್ಡ ಶ್ರೀಮಂತ್ರ ಏನಲ್ಲಪ್ಪ, ದುಡ್ಡು ಸಂಪಾದನೆ ಮಾಡೋದೇ ನನ್ನ ಜೀವನದ ಗುರಿ ಆಗಿರ್ಲಿಲ್ಲ, ವಿದ್ಯಾದಾನ ಮಾಡೋದು ನನ್ನ ಗುರಿ ಆಗಿತ್ತು. ಅದನ್ನ ನಿಷ್ಠೆಯಿಂದ ಮಾಡಿದ್ದೀನಿ. ಹಾಗಾಗಿ ಇವತ್ತು ಪೊಲೀಸ್ ಸ್ಟೇಷನ್ ಇಂದ ನಿನ್ನನ್ನು ಕರ್ಕೊಂಡು ಬರೋಕೆ ಆಗಿದ್ದು. ನನ್ನ ಹತ್ರ ದುಡ್ಡಿದ್ರೆ ಪೊಲೀಸ್ ನನ್ನ ಮುಟ್ಟನೇ ಇರಲಿಲ್ಲ. ಏನ್ ಎಲ್ಲಾ ಕಡೆ ನಿಮ್ ಶಿಷ್ಯಂದ್ರು ಇರ್ತಾರೆ ನಿಮ್ ಮಾತು ಕೇಳೋದಕ್ಕೆ, ದುಡ್ಡಿನ ಮಾತಾದ್ರೆ ಎಲ್ಲರೂ ಕೇಳ್ತಾರೆ. ನಿನಗೆ ಮಾನ ಮರ್ಯಾದೆಗಿಂತ ದುಡ್ಡೇ ಹೆಚ್ಚಾಗಿದ್ರೆ ಈ ಮನೆಯಲ್ಲಿ ನಿನಗೆ ಜಾಗ ಇಲ್ಲ. ರೀ ಏನ್ರಿ ನೀವು, ಇರೋ ಒಬ್ಬ ಮಗನ ಮನೆ ಬಿಟ್ಟು ಹೋಗು ಅಂತಿದ್ದೀರಲ್ಲ, ಏ ಸೀನು. ಹೋಗ್ತೀನಿ ಮೇಡಮ್ಮ, ಹೋಗ್ತೀನಿ. ಈ ಮನೆ ಬಿಟ್ಟು ಹೋಗಿ ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡ್ಕೊಂಡ್ ತೋರಿಸ್ತೀನಿ. ಇಷ್ಟು ದಿನ ಎಲ್ಲರೂ ಮೇಷ್ಟ್ರ ಮಗ ಮೇಷ್ಟ್ರ ಮಗ ಅಂತ ಇದ್ರು, ನಿನ್ನಿಂದ ಸೀನವ್ರಪ್ಪ ಅನ್ಬೇಕು. ಏ ಸೀನು, ಪಕ್ಕದ ಮನೆ ಆಂಟಿ ಒಡವೆ ಕೇಳ್ತಾ ಇದ್ರು, ಮದ್ವೆ ಇದೆಯಂತೆ, ಯಾವಾಗ ಬಿಡಿಸ್ಕೊಡ್ತೀಯೋ? ಮಗಾನೇ ಹೋದ್ಮೇಲೆ ಒಡೆ ಯಾವ್ದ್ರಿ ಅಂತ ಹೇಳು. ಹೋಗ್ಲಿ ಹೋಗ್ಲಿ, ಒಂದ್ ದೊಡ್ಡ ಕಳ್ಳಾನೇ ಆಗೋದು. ವೀರಪ್ಪನ ಅಟ್ಟಾಸ ಮುಗಿತು ಅಂತ ಜನ ಅನ್ಕೊಳ್ತಿದ್ದಾಗೆ ಮತ್ತೆ ಕಾಡಲ್ಲಿ ಅಟ್ಟಾಸ ಶುರುವಾಗಿದೆಯಲ್ಲ ಸರ್. ವೀರಪ್ಪನ್ ಸಹಚರನೆಲ್ಲ ಬಂಧಿಸಿದೀವಿ ಅಂತ ಈ ಮೊದಲು ನೀವು ಸ್ಟೇಟ್ಮೆಂಟ್ ಕೊಟ್ಟಿದ್ರಿ. ಈಗ ನೋಡಿದ್ರೆ ಪೊಲೀಸ್ ಆಫೀಸರ್ಸ್ ಮೇಲೆ ಕಾಡ್ನಲ್ಲಿ ಅಟ್ಯಾಕ್ ಆಗಿದೆ, ಇದನ್ನೆಲ್ಲ ಮಾಡಿಸ್ತಾ ಇರೋದು ಯಾರು? ನೀವು ಕೊಂದದ್ದು ನಿಜವಾಗ್ಲೂ ವೀರಪ್ಪನೇನಾ? ನೋಡಿ, ವೀರಪ್ಪನ್ ಪೊಲೀಸ್ನವರ ಗುಂಡಿಗೆ ಬಲಿಯಾಗಿದ್ದು ನಿಜ, ಕಾಡಲ್ಲಿ ಮತ್ತೆ ಕಾಡುಗಳರ ಉಪಟಳ ಶುರುವಾಗಿರೋದು ನಿಜ. ಈಗಾಗಲೇ ಕಾಡಲ್ಲಿ ಕೋಂಬಿಂಗ್ ಆಪರೇಷನ್ ಸ್ಟಾರ್ಟ್ ಆಗಿದೆ. ಆಪರೇಷನ್ ಹೆಡ್ ಆಗಿ ನಾವು ಅಡಿಷನಲ್ ಕಮಿಷನರ್ ವಿಜಯ್ ಕುಮಾರ್ ಅವರನ್ನ ನೇಮಕ ಮಾಡಿದ್ದೀವಿ. ವೀರಪ್ಪನ್ ಕೋಂಬಿಂಗ್ ಆಪರೇಷನ್ ಗೆ ಈಗಾಗಲೇ ಸರ್ಕಾರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದೆ, ಈಗ ಮತ್ತೆ ಸರ್ಕಾರಕ್ಕೆ ಖರ್ಚು ಬೀಳಲ್ವಾ? ಕಾಡಲ್ಲಿ ಕೋಂಬಿಂಗ್ ಆಪರೇಷನ್ ಮಾಡೋದು ಅಷ್ಟು ಈಸಿ ಅಲ್ಲ. ವರ್ಷಗಟ್ಟಲೆ ಮನೆ ಮಠ ಬಿಟ್ಟು ಪ್ರಾಣನ ಒತ್ತೆ ಇಟ್ಟು ಕೆಲಸ ಮಾಡಬೇಕಾಗುತ್ತೆ. ಅದಕ್ಕೆ ಹೋಲಿಸಿದ್ರೆ ಸರ್ಕಾರ ನಮ್ ಖರ್ಚು ಮಾಡ್ತಾ ಇರೋದು ಕಡಿಮೆ. ಸರ್ ಮತ್ತೊಂದು ಪ್ರಶ್ನೆ, ಪ್ಲೀಸ್, ವಿ ಆಲ್ರೆಡಿ ಹ್ಯಾವ್ ಎ ಬ್ಲೂ ಪ್ರಿಂಟ್, ಆದಷ್ಟು ಬೇಗ ರಿಸಲ್ಟ್ ಕೊಡ್ತೀವಿ. ಹಲೋ ಸರ್. ಹಲೋ ಅರ್ಜುನ್, ಎವ್ರಿಥಿಂಗ್ ಇಸ್ ಅಂಡರ್ ಕಂಟ್ರೋಲ್? ಎಸ್ ಸರ್. ಸರ್ ನೀವು ಹೊರಡೋದು? ನಾಳೆ ಈವ್ನಿಂಗ್ STF ಬೇಸ್ ತಲುಪ್ತಾ ಇದ್ದೀನಿ. ಸರ್ ಫೋನ್ ಟ್ಯಾಪಿಂಗ್ ಪ್ರೋಗ್ರೆಸ್ ನಲ್ಲಿದೆ, ನಮ್ಮ ಇನ್ಫಾರ್ಮರ್ಸ್ ಎಲ್ಲ ಫೀಲ್ಡ್ ಅಲ್ಲಿ ಇದ್ದಾರೆ. ಗುಡ್, ಏನಿದು ಡೈರೆಕ್ಟ್ DIG ಮಾಡಿ, ಸ್ಪೋಕನ್ ಟು DIG, ಮತ್ತೆ ಫೈಲ್ಸ್ ಎಲ್ಲ ಹ್ಯಾಂಡ್ ಓವರ್ ಮಾಡಿದ್ದೀನಿ. ಓಕೆ ಸರ್. ಅರ್ಜುನ್ ಸರ್, ಮೇಂಟೈನ್ ಸೀಕ್ರೆಸಿ. ಶೋರ್ ಸರ್. ಓಕೆ. ಹಲೋ ಸರ್, ಒಂದು ಸ್ಕೂಲ್ ಬಸ್ ಆಕ್ಸಿಡೆಂಟ್ ಆಗಿ ಇಬ್ರು ಮಕ್ಕಳು ಕ್ರಿಟಿಕಲ್ ಆಗಿದ್ದಾರೆ, ನೀವು ಬೇಗ ಬರಬೇಕು. ಸರಿ, ಬರ್ತೇನೆ. ಹಾಸ್ಪಿಟಲ್ ಎಮರ್ಜೆನ್ಸಿ ಇದೆ, ನಾವು ಹೋಗ್ಬೇಕು. ಇದನ್ನು ಎಮರ್ಜೆನ್ಸಿನೇ, ನಾನು ಒಂದೊಂದು ದಿನ ತುಂಬಾ ಹಿಂಸೆಯಿಂದ ಕಳೀತಾ ಇದ್ದೀನಿ, ಇವತ್ತು ನನಗೆ ಸೈನ್ ಬೇಕೇ ಬೇಕು. ಸರಿ, ಸಂಜೆ ಬಂದು ನೋಡ್ತೇನೆ. ಡ
ಡ್ಯಾಡಿ. See you in the evening. Bye. Okay, take care. Daddy. Hmm? Bye. 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 Bye, Daddy. Bye. ಸ್ವಲ್ಪ ಸೆನ್ಸಿಟಿವ್ ಆಗಿದೆ ಸರ್. ಅದನ್ನು ನಾನು ಆಪರೇಟ್ ಮಾಡ್ತೀನಿ, ಮಿಕ್ಕಿದೆಲ್ಲ ನೀವು ಹ್ಯಾಂಡಲ್ ಮಾಡಿ. ಪ್ರಶ್ನವ್ರಿಗೆಲ್ಲ ಬ್ರೀಫ್ ಮಾಡಿದ್ದೀನಿ ಸರ್. ಆಲ್ ರೈಟ್. ಯಾ, ಓಕೆ ಸರ್. ಮೇಡಮ್ ಕಂಟಿನ್ಯೂಸ್ ಆಗಿ 10-15 ಟೈಮ್ಸ್ ನಿಮ್ಮ ಮೊಬೈಲ್ಗೆ ಫೋನ್ ಮಾಡ್ತಿದ್ರು ಸರ್. ಓಕೆ. ಅನು ಶಾಂತಮ್ಮ, ಅಮ್ಮ ಮಗುನ ಕರ್ಕೊಂಡು ಹೋಗಿ ಮಲಗಿಸಿ ಬಾ ಪುಟ್ಟಿ. ನೆಲ್ಲಿ, ಇವತ್ತು ನನಗೆ ಡಿಸೈಡ್ ಆಗ್ಲೇಬೇಕು. ಓ ಪ್ಲೀಸ್ ಸುಮಾ, ಮತ್ತೆ ಸ್ಟಾರ್ಟ್ ಮಾಡಬೇಡ. ನನಗೂ ನಿಮ್ ಜೊತೆ ಮಾತಾಡಕ್ಕೆ ಇಷ್ಟ ಇಲ್ಲ. ಯುಕೆಗೆ ವೀಸಾ ರೆಡಿ ಆಗಿದೆ, ಡಿವೋರ್ಸ್ ಪೇಪರ್ಸ್ಗೆ ಸೈನ್ ಹಾಕಿದ್ರೆ ನನ್ನ ಲೈಫ್ ನೋಡ್ಕೊಂಡು ನಾನು ಹೊರಡ್ತೀನಿ. ನಿನಗೆ ಡೈವೋರ್ಸ್ ತಾನೇ ಬೇಕು? ಆಯ್ತು, ಬೆಳಗ್ಗೆ ಮಾಡ್ಕೊಡ್ತೀನಿ, ಈಗ ಹೋಗಿ ಮಲ್ಕೋ. ಡ್ಯಾಡಿ, ಮಮ್ಮಿ ಡೈವೋರ್ಸ್ ಕೊಬೇಡಿ, ನನ್ನ ಲಂಡನ್ ಕರ್ಕೊಂಡು ಹೋಗ್ಬಿಡ್ತಾಳೆ. ಪ್ಲೀಸ್ ಡ್ಯಾಡಿ, ನಾನು ಇಲ್ಲೇ ಇರ್ತೀನಿ. ನಾನು ನಿಂಗೆಲ್ಲೂ ಕಳಿಸಲ್ಲ. ಯಾರು ನಿಂಗಿದೆಲ್ಲ ಹೇಳಿದ್ದು? ನನಗೆಲ್ಲ ಗೊತ್ತು ಡ್ಯಾಡಿ, ನಾನು ನಿಮ್ಮನ್ನ ಬಿಟ್ಟು ಎಲ್ಲೋ ಹೋಗಕ್ಕೆ ಇಷ್ಟ ಇಲ್ಲ. ಇಲ್ಲಮ್ಮ, ನಿನ್ನೆಲ್ಲೂ ಕಳಿಸಲ್ಲ, ಪ್ರಾಮಿಸ್. ಮಲ್ಕೋ ಮಲ್ಕೋ. ದಿನಕರ್, 3 ಗಂಟೆಗೆ ಲಾಯರ್ ಆಫೀಸ್ ಹತ್ರ ಬಂದ್ಬಿಡು, ನಾನು ಅಲ್ಲಿಗೆ ಬರ್ತೀನಿ. ನನಗೆ ಬೇರೆ ಕೆಲಸ ಇದೆ, ನೀನು ಹಾಸ್ಪಿಟ್ಲಿಗೆ ಬಂದ್ಬಿಡು. ಆಯ್ತು ಸರ್. ಕಮಿಷನ್ ಕಮ್ಮಿ ಮಾಡೋ ಸೀನೇ ಇಲ್ಲ. ನಿಮ್ಗಾದ್ರೆ ಮುಂದಕ್ಕೆ ಮಾತಾಡೋಣ, ಇಲ್ಲ ಅಂದ್ರೆ ಮಾತಾಡೋದು ಬೆಸ್ಟ್. ಮಿನಿಸ್ಟರ್ ಹತ್ರ ಹೋಗ್ತಾ ಇದ್ದೀನಿ, ಡಿಸೈಡ್ ಮಾಡ್ಕೊಂಡು ಅಲ್ಲಿಗೆ ಬನ್ನಿ. ಆಯ್ತು ಸರ್, ಬನ್ನಿ. ಕಂಡಿಟ್ಟಿದ್ಯಮ್ಮ ಕ್ಯಾಸ್? ಹಾ, ಮ್ಯಾಚಸ್ಸು. ಮ್ಯಾಚಸ್ ನೀ ಲೈಟ್ರೆ. ಹೋಮ್ ಮಿನಿಸ್ಟರ್ ಹಳಿ ಆದ್ಮೇಲೆ ಲೈಫ್ ಲೈಟ್ ಹತ್ಕೋಬೇಕಿತ್ತು. ಯಾವ ನನ್ನ ಮಗ ಕಡ್ಡಿಗಿರ್ತಾವನು. ಕ್ಯಾ ಸಾಬ್, ಆಪ್ನೆ ಕುಚ್ ಕಹಾ? ಕುಚ್ ಭೀ ನಹೀ, ಯೇ ಅಂದರ್ ಕಾ ಬಾತ್ ಹೈ. ಜಿ ಸಾಬ್. ಕಾಡಿಂದ ಬರುವ ಕಥೆಯ. ಏ ಸಾರ್ ಬಂದ್ರ? ಇಲ್ಲಮ್ಮ.
ನಮಸ್ಕಾರ ಸರ್. ಚಿಲ್ಲರ್ ಮೆಡಿಕಲ್. ನಮಸ್ಕಾರ. ಏನ್ ಡಿಸೈಡ್ ಮಾಡಿದ್ರೆ? ಎಲ್ಲ ಓಕೆ ಸರ್, ನೀವು ಹೇಳಿದಕ್ಕೆ ಏನೋ ಕಮ್ಮಿ ಆಗುತ್ತೆ ಅಂತ ಸ್ವಲ್ಪ ಕೇಳಿದ್ವಿ ಅಷ್ಟೇ. ಜನಗಳಿಗೋಸ್ಕರ ಕೆಲಸ ಮಾಡ್ಬೇಕಾರೆ ನಾವು ಜನಗಳಿಂದಾನೆ ದುಡ್ಡು ಎತ್ಬೇಕು. ಅದು ಕರೆಕ್ಟ್ ಬಿಡಿ. ವಾ, ಏನೋ ಅಶೋಕ, ಹೆಂಗಿದ್ಯಾ? ಚೆನ್ನಾಗಿದ್ದೀನಿ. ಸಾಹೇಬ್ ಬ್ರದರ ಇದಾರೆ. ಹಾ, ನಿನಗೇನೋ ಟ್ರಾನ್ಸ್ಫರ್ ಬೇಕಾದ್ರೆ ಹೇಳೋ, ಮಾಡಿಸ್ಕೊಡ್ತೀನಿ ಬಂದ್ರೆ. ಸರ್ ನಮಸ್ಕಾರ ಸರ್. ಏನ್ರಿ ಸೇನು, ಆರಾಮ? ಎಲ್ಲಿ ಸರ್ ಆರಾಮು, ಹೋಮ್ ಮಿನಿಸ್ಟರ್ ಅಳಿ ಆದ್ಮೇಲೆ ಸಿಕ್ಕಾಪಟ್ಟೆ ಬಿಸಿ. ಅಧಿಕಾರದಲ್ಲಿ ಇದ್ದಾಗ ಬರೋರೆಲ್ಲ ನೆಂಟ್ರೆ. ಇವರು ನಿಮ್ ನೆಂಟ್ರ? ನೆಂಟ್ರಲ್ಲ ಸರ್, ಲ್ಯಾಂಡ್ ಇಲ್ಲಿಗಲ್ ಪಂಟ್ರು. ನಿಮಗ್ ಫೋನ್ ಅಲ್ಲಿ ಹೇಳದ್ನಲ್ಲ, ಕೋರಮಂಗಲ ಟು ಸರ್ಜಾಪುರ ರಿಂಗ್ ರೋಡ್ ಅಲ್ಲಿರೋ ಕೆರೆ ವಿಚಾರ ಅದನ್ನ ಮಾತಾಡಕ್ ಬಂದೆ. ಸರ್ ನೀವು ಗ್ರೀನ್ ಸಿಗ್ನಲ್ ಕೊಟ್ರೆ ಸಾಕು ಸರ್, ಮಣ್ಣಾಕ್ ಮುಚ್ಚಿ ಲೇಔಟ್ ಮಾಡ್ಬಿಡ್ತಾರೆ. ಒಂದ್ ನಿಮಿಷ. ನಮಸ್ಕಾರ ಸರ್. ನಮಸ್ತೆ ಹೇಳಿ ಅಶ್ವಥ್. ನಿಮ್ ಅಳಿನವ್ರು ಬಂದಿದ್ದಾರೆ, ಇಲ್ಲೇ ನನ್ ಮುಂದೆನೆ ಕೂತಿದ್ದಾರೆ. ಯಾವ್ದೋ ಲೇಕ್ ಡೀಲ್ ಮಾಡೋಣ ಅಂತ ಹೇಳ್ತಿದ್ದಾರೆ, ಪಾರ್ಟಿ ಫಂಡ್ ಗೆ ದುಡ್ಡು ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಸರ್. ನೋಡಿ ಅಶ್ವಥ್, ನೂರಾರು ಜನ ಪ್ರಾಡ್ಗಳು ಈ ಸಂಬಂಧ ಅದಕ್ಕೆ ನಾನ್ ಜವಾಬ್ದಾರನಲ್ಲ, ಟ್ರೈ ಮಾಡಿ ಹೊರಗ್ ಕಳಿಸಿ. ಸರಿ ಸರ್, ಆಯ್ತು. ಯಾರೇ ಪಕ್ಷ ಬಿಟ್ಟು ಹೋದ್ರು ನಷ್ಟ ಅವರಿಗೆ ಹೊರತು ಪಕ್ಷಕ್ಕಲ್ಲ. ಸರ್ ನೀವು ರಾಜಕೀಯ ಅಲ್ಲದೆ ಸಾಹಿತ್ಯ ಕ್ಷೇತ್ರಕ್ಕೂ ಕೈ ಇಟ್ಟಿದ್ದೀರಾ. ನೀವು ಬರೆದಿರೋ ಪುಸ್ತಕ ಹಕ್ಕಿಕತೆ ಅರವಿಂದ್ ಸ್ವಾಮಿ ತುಂಬಾ ಲೇವಡಿಯಾಗಿ ರಿವ್ಯೂ ಮಾಡಿದ್ದಾರೆ, ಅದಕ್ಕೆ ನಿಮ್ ಪ್ರತಿಕ್ರಿಯೆ ಏನು? ತಮಗೂ ಗೊತ್ತೇ ಇದೆ, ವೈಯಕ್ತಿಕ ವಿಚಾರನ ಕಾಮೆಂಟ್ ಮಾಡೋದು ಒಳ್ಳೇದಲ್ಲ, ಮಾಡ್ಲೂ ಬಾರ್ದು. ಆದ್ರೂ ಮಾಡ್ಬಿಟ್ಟಿದ್ದಾರೆ. ನನಗೆ ಈ ಮನೇಲಿ ಒಂದ್ ರೂಪಾಯಿ ಮರ್ಯಾದೆ ಇಲ್ದಂಗ ಆಗ್ಬಿಟ್ಟಿದೆ. ನಾನು ಹೋಮ್ ಮಿನಿಸ್ಟರ್ ಅಳಿಯ, ಹೋಮ್ ಮಿನಿಸ್ಟರ್ ಅಳಿಯ ಅಂತ ಊರಲ್ಲಿ ಹೇಳ್ಕೊಂಡು ತಿರುಗಾಡ್ತೀನಿ. ನನ್ನ ಅಳಿಯ ಅಂತ ಕೊಡಕ್ ನೀವ್ ವ್ಯಾಪಾರ ಹಿಡಿದೇ ಇಲ್ಲ. ಈಗ ಏನಾಯ್ತು ಅಂತ ಫ್ಯಾಕ್ಟ್ರಿ ಮಾಡ್ಕೊಡ್ತೀನಿ ಅಂತ ಹೇಳಿ ಯಾವ ಕಾಲ ಆಯ್ತು? ಮಾಡ್ಕೊಟ್ರ? ನಮ್ ಬುದ್ಧಿ ಉಪಯೋಗಿಸಿ ನಾವು ದುಡ್ಡು ಮಾಡ್ತೀವಿ ಅಂದ್ರೆ ಅದಕ್ಕೂ ಬಿಡಲ್ಲ. ನಾನು ಈ ಮನೇಲಿ ಇರೋದು ಇಷ್ಟ ಇದೆಯಲ್ಲ ಅಂತ ಕೇಳು. ಆಚೆ ಮೀಟಿಂಗ್ ಇದೆ. ನನಗೆ ಗೊತ್ತಿಲ್ಲ, ಇವತ್ತು ಡಿಸೈಡ್ ಆಗಬೇಕು. ಸರಿ, ಮಾತಾಡ್ಕೊಂಡು ಬರ್ತೀನಿ, ವೇಟ್ ಮಾಡು. ಹುಂಬಾ ಹುಚ್ಚ ಅನ್ಕೊಂಡು ಸುಮ್ಮನೆ ಆಗ್ಬಿಡ್ತೀವಿ. ಅಪ್ಪ ಅಪ್ಪ, ನಿಮ್ಮ ಹತ್ರ ಒಂಚೂರು ಮಾತಾಡ್ಬೇಕು. ಮೀಟಿಂಗ್ ದಲ್ಲಿ ಇದ್ದೀನಿ, ಆಮೇಲೆ ಮಾತಾಡೋಣ. ಅಪ್ಪ ಅರ್ಜೆಂಟ್. ನಾಗರಾಜ್ ಸರ್, ಇವರಿಗೆಲ್ಲ ಕಾಫಿಗೆ ವ್ಯವಸ್ಥೆ ಮಾಡಿ. ಸರಿ ಸರ್. ಎಕ್ಸ್ಕ್ಯೂಸ್ ಮಿ, ಒಂದ್ ನಿಮಿಷ ಬಂದ್ಬಿಟ್ಟೆ. ಹೇಳಮ್ಮ, ಏನೋ ಅರ್ಜೆಂಟ್ ಮಾತಾಡ್ಬೇಕು ಅಂತಿದ್ಯಲ್ಲ. ಸೀನು ಹೇಳು. ಹೋಮ್ ಮಿನಿಸ್ಟರ್ ಅಳಿಯನ ಹತ್ರ ಓಡಾಡಕ್ ಒಂದ್ ಕಾರು ಇಲ್ಲ ಅಂತ ಜನ ಎಲ್ಲ ಆಡ್ಕೊಂಡು ನಗ್ತಾ ಇದಾರೆ. ಯಾವ ಅಳಿಯನು ಇದುವರೆಗೂ ಆಟೋ ಓಡಾಡಿದ ಉದಾಹರಣೆನೇ ಇಲ್ವಂತೆ. ಇದುವರೆಗೂ ನೀನ್ ಯಾವ್ದಾದ್ರು ಓಡಾಡ್ತಿದ್ದೆ ಅನ್ನೋದನ್ನ ನೆನ್ಪಿಟ್ಕೋ. ಈಗ ಆಟೋದಲ್ಲಾದ್ರೂ ಓಡಾಡ್ತಿದೀಯ. ಏನ್ ನಿಮ್ ಮಾತಿನ ಅರ್ಥ? ನನಗ್ ಮುಂಚೆ ಏನು ಗೊತ್ತಿರ್ಲಿಲ್ಲ, ನಿಮ್ ಮಗಳ ಮದುವೆ ಆದ್ಮೇಲೆ ಆಟೋ ಆದ್ರೂ ಸಿಕ್ಕಿದೆ ಅಂತನಾ? ಫ್ಯಾಕ್ಟ್ ಅಲ್ವಾ? ಫ್ಯಾಕ್ಟ್ರಿ ಮಾಡ್ಕೊಡ್ತೀನಿ ಅಂತಂದ್ರಿ, ಈಗ ನೋಡಿದ್ರೆ ಸೈಲೆಂಟ್ ಆಗ್ಬಿಟ್ಟಿದ್ದೀರಾ. ಹಳೆ ಸೇಮ್ ಮಾಡಿ ಕಲ್ತ್ಕೊಳ್ಳಿ, ಮಕ್ಕಳಿಗೆ ಅಳಿಯಂದ್ರಿಗೆಲ್ಲ ಏನ್ ಮಾಡ್ಕೊಟ್ಟಿದ್ದಾರೆ ಅಂತ. ಇಂಡಸ್ಟ್ರಿಯಲ್ ಜಾಗ ನನ್ ಸ್ವಂತದ್ದಲ್ಲ, ಫ್ಯಾಕ್ಟ್ರಿ ಮಾಡ್ಕೊಂಡು ಹಂಚ್ಕೊಳ್ಳೋದಕ್ಕೆ. ನಾನ್ ಯಾರನ್ನು ನೋಡ್ಕೊಂಡು ಈ ರಾಜಕೀಯಕ್ಕೆ ಬಂದಿಲ್ಲ. ಹಳೆ ಸಿಎಂ ನೋಡಿ ಏನ್ ಕಲ್ತ್ಕೊಳ್ಳಿ, ಡಿ ನೋಟಿಫಿಕೇಶನ್ ಮಾಡೋದ್ ಕಲ್ತ್ಕೊಳ್ಳ, ಪಾರ್ಟಿನ ಭಾಗ ಮಾಡೋದನ್ನ ಕಲ್ತ್ಕೊಳ್ಳ. ನಿನ್ನಿಂದ ನಾನ್ ರಾಜಕೀಯ ಕಲಿಬೇಕಾದಿಲ್ಲ, ನಿನಗಿಂತ ಚೆನ್ನಾಗಿ ನನ್ನ ಮಗಳ ಜೀವನದ ಬಗ್ಗೆ ಯಾವಾಗ ಏನ್ ಮಾಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಹೋಗ್ಲೇ. ನಮಸ್ಕಾರ. ಕಾಫಿ ಆಯ್ತಾ? ಇಲ್ಲ ಸರ್, ನಿಮ್ಗೋಸ್ಕರನೇ ವೇಟ್ ಮಾಡ್ತಿದ್ದೆ. ಅದೇ ಒಂದು ಪರ್ಸನಲ್ ವಿಷಯ ಮಾತಾಡ್ಬೇಕಾಗಿತ್ತು. ಹೇಳಿ. ನಂದೊಂದು ಪ್ರೆಸ್ ಇರೋದು ತಮ್ಗೆ ಗೊತ್ತಿದೆ. ಆ ಪ್ರೆಸ್ ಈಗ ಸ್ವಲ್ಪ ಪ್ರಾಬ್ಲಮ್ ನಡೀತಾ ಇದೆ. ಓ, ಅದ್ರ ಮೇಲೆ ತಗೊಂಡು ಲೋನು ತೀರಿಸ್ಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಸಬ್ಸಿಡಿಗೆ ಅಪ್ಲೈ ಮಾಡಿದ್ದೀನಿ, ತಾವು ಮನಸ್ಸು ಮಾಡಿದರೆ ತುಂಬಾ ಹೆಲ್ಪ್ ಆಗುತ್ತೆ. ನಿಮ್ಮ ಪತ್ರಿಕೆ ಹೆಸರು ಮುಖವಾಡ ಅಲ್ವಾ? ಹೌದು. ಆ ಟ್ಯಾಗ್ ಲೈನು ನೆನಪಿದೆ, ಭ್ರಷ್ಟರ ಮುಖವಾಡನ ಕಳ್ಸೋಣ ಅಂತ. ಇಷ್ಟೊಂದು ಚೆನ್ನಾಗಿ ನಾನು ಹೇಗ್ ಜ್ಞಾಪಕ ಇಟ್ಕೊಂಡಿದ್ದೀನಿ ಅಂತ ನಿಮ್ಗೆ ಅನಿಸ್ತಿರ್ಬಹುದು. ಹಾಕಿದ್ರಲ್ಲ ನನ್ನ ಫೋಟೋನ ಫ್ರಂಟ್ ಪೇಜ್ ನಲ್ಲಿ. ಗೋಲ್ಮಾಲ್ ಆಗಿದೆ, ಕೋಟ್ಯಾಂತರ ರೂಪಾಯಿ ಲೂಟಿ. ಈಗ ತಾವೇ ಆ ಸಬ್ಸಿಡಿ ವಿಚಾರ ಕೇಳೋದಕ್ ಬಂದಿದ್ದೀರಿ. ಹಾಗೆ ಬರೆಯೋದಕ್ ಮುಂಚೆ ನನ್ನೊಂದೊಂದು ಮಾತು ಕೇಳಿದ್ರೇನ್ರಿ, ಸದ್ಯಕ್ಕೆ ದೂರವಾದ ಆ ನಿಮ್ಮ ಹೆಡ್ಲೈನು ನನ್ನ ಪೊಲಿಟಿಕಲ್ ಕೆರಿಯರ್ಗೆ ಎಷ್ಟು ಡ್ಯಾಮೇಜ್ ಆಯ್ತು ಅಂತ ಗೊತ್ತಾ? ಆದ್ಬೇಡಿ, ನಿಮಗೆ ನಿಮ್ ಸಬ್ಸಿಡಿ ವಿಚಾರ ಮಾತಾಡೋಣ, ಬನ್ನಿ ಮೊದ್ಲಿದ್ ಮುಗಿಸೋಣ. ಏ ಸತೀಶ, ಸಿಗರೇಟ್ ಕೊಡ, ಬ್ರ್ಯಾಂಡ್ ಗೊತ್ತಲ್ಲ. ಏನ್ ಅಂದ್ಕೊಡ್ತಾ ಇದೀಯ? ಪ್ಯಾಕ್ ಕೊಡೋದು ಅಣ್ಣ, ಹಳೆ ಬ್ಯಾಲೆನ್ಸ್ ಸಿಕ್ಕಾಪಟ್ಟೆ ಇದೆ, ಯಾವಾಗ ಕೊಡ್ತೀರಾ? ಸರ್ಕಾರ ಸಾಲ ಮನ್ನಾ ಮಾಡಕ್ಕೆ ಬಿಸಾಕ್ತಿ ಕೊಡೋದು, ಏರೇ ಬಿಟ್ಟು ಹೋಗಲ್ಲ. ಅಣ್ಣ ನೀವೇ ಹಿಂಗ್ ನೆನ್ಬಿಟ್ರೆ ಹೆಂಗಣ? ಮುಚ್ಕೊಂಡ್ ಕೊಡಪ್ಪ, ನಮ್ಮ ಮಾವ ಬೇರೆ ಯಾವ ಕೆಲಸ ಮಾಡ್ಕೊಡ್ತಲ್ಲ. ಕಾಯಕವೇ ಕೈಲಾಸ, ಇಲ್ದೇ ಇದ್ರೆ ಕೈ ಸಾಲ ಕೊಡು.
ಕೇಳ್ದ ಕೊಟ್ಬಿಡ್ಬೇಕು, ಸೋಮನ್ ಕಣಿ ಮಾಡಬಾರ್ದು. ಹೇಳಿ ಸರ್, ಏನು ಇನ್ಫಾರ್ಮೇಶನ್ ಬೇಕಿತ್ತು? ನಮ್ಮ ಹೋಮ್ ಮಿನಿಸ್ಟರ್ ಇದ್ದಾರಲ್ಲ. ಹೌದು. ಅವ್ರಿಗೊಬ್ಬ ಹಳೆಯ ಇದಂಗ. ಓ ಅವನಾ ಸರ್? ಯಾಕೆ ಯಾವ್ದಾರು ಸ್ಕ್ಯಾಮ್ನ ಸಿಕ್ಕಾಕೊಂಡ? ಅವನ ಬಗ್ಗೆ ಏನೋ ಹಾಟ್ ಸ್ಟೋರಿ ಬರೀತಾರೋ ಆಗಿದೆ. ಸ್ವಲ್ಪ ಇನ್ಫಾರ್ಮೇಶನ್ ಬೇಕಾಗಿತ್ತು. ಅಯ್ಯೋ, ಅವನ ಪಕ್ಕ ಫ್ರಾಡು ಸರ್. ಅವನ ಪಕ್ಕ 420 ಅಂತ ಅವ್ರ ಮಾವನಿಗೂ ಗೊತ್ತು. ಆದ್ರೆ ಮಗಳು ಮುಖ ನೋಡ್ಕೊಂಡು ಅವನ್ನ ಮನೇಲಿ ಇಟ್ಕೊಂಡಿದ್ದಾರೆ ಅಷ್ಟೇ. ಏನ್ ಕೆಲಸ ಮಾಡ್ತಾನೆ? ಅಯ್ಯೋ, ಅವ್ನು ಮಾಡದಿರೋ ಕೆಲಸ ಯಾವ್ದು ಅಂತ ಕೇಳಿ ಸರ್. ಬ್ಲಾಕ್ ಮನಿನ ವೈಟ್ ಮನಿ ಮಾಡ್ತೀನಿ ಅಂತಾನೆ, ವೈಟ್ ನ ಬ್ಲಾಕ್ ಮಾಡ್ತೀನಿ ಅಂತಾನೆ, ಟ್ರಾನ್ಸ್ಫರ್ ಕೇಸ್ಗಳಿಗೆ ಕೈ ಹಾಕ್ತಾನೆ. ಆರ್ ತಿಂಗಳ ಹಿಂದೆ 4 ಜನ ಸೀಟುಗಳನ್ನ ಹಿಡ್ಕೊಂಡು ನಿಮ್ಗೆ ದುಡ್ಡಿನ ಮಳೆ ಬರುಸ್ತೀನಿ ಅಂತ ಹೇಳಿ 5 ಲಕ್ಷ ರೂಪಾಯಿ ಕಿತ್ಕೊಂಡು ಸೇಲಮಿಗೆ ಕರ್ಕೊಂಡೋಗಿ ಪೊಲೀಸ್ನವ್ರ ಕೈ ಸಿಕ್ಕಾಕೊಂಡಿದ್ದಾನೆ. ಒಟ್ಟಿನಲ್ಲಿ ಫಾಸ್ಟ್ ಆಗಿ ಮನಿ ಮಾಡಬೇಕು ಅನ್ನೋದು ಅವ್ನ ಜೀವನದ ಉದ್ದೇಶ ಸರ್. ಅವನು ಯಾವುದೇ ಕೇಸಿಗೆ ಕೈ ಹಾಕ್ಲಿ, ಎಲ್ಲ ಇಲ್ಲಿಗಲ್ಲೇ. ಸಕ್ಸಸ್ ರೇಟ್ ಬಹಳ ಕಡಿಮೆ. ಥ್ಯಾಂಕ್ ಯು. ಇನ್ನೊಂದು ತಗೋತೀರಾ? ಏ ಬೇಡ ಸರ್. ನಮ್ ದುಡ್ಡು ಕೊಡ್ದ ತಪ್ಪಿಸ್ಕೊಂಡು ತಿರ್ಗಾಡ್ಬಿಟ್ರೆ ನಾವು ಬಿಟ್ಬಿಡ್ತೀವ? ದುಡ್ಡು ಕೊಡೋಣ ಅಂತ ಬರ್ತಾ ಇದ್ದೆ. ಕೇಳ್ಕೊಂಡೇನೋ, ಅದಕ್ಕೆ ಊರೆಲ್ಲ ಮಲಗದ ಮೇಲೆ ಬರ್ತಾ ಇರೋದು. ಇನ್ನೊಂದು ವಾರದಲ್ಲಿ ನಮ್ ದುಡ್ಡು ಕೊಡ್ಲಿಲ್ಲ ಅಂದ್ರೆ ನಾವುಗಳು ಬಂದು ನಿನ್ ಮನೇಲಿ ಮಲ್ಕೋಬೇಕಾಗ್ತದೆ. ಆಯ್ತು ಕೊಡ್ತೇನೆ ಅಂತ ಹೇಳಿದ್ ನಾನು. ಬರಿಯ ಹೋಗ್ರಿ, ಕೇಳಿ. ಈಗ್ಲಾದ್ರೂ ಬಂದಿದಾರಲ್ಲ, ಬೇಡ ಬೇಡ ಅಂದ್ರು ಇರೋ ಒಂದ್ ಮನೆ ಮೇಲೆ ಸಾಲ ಮಾಡಿ ಆ ದರಿದ್ರ ಪ್ರೆಸ್ ಶುರು ಮಾಡಿದ್ರಲ್ಲ, ಅಣ್ಣ ಅಣ್ಣ ಅಂತ ಹೆದರ್ಕೊಂಡು ಕೂತಿದ್ದಕ್ಕೆ ಈಗ ನಾವು ಬೀದಿಗೆ ಬರೋ ಹಾಗಾಗಿರೋದು. ಏನಂದ್ರು ಹೋಮ್ ಮಿನಿಸ್ಟರ್? ಕೊಡಲ್ಲ ಅಂದ್ರ? ಕೊಡಲ್ಲ ಅನ್ಲಿಲ್ಲ, ಕೊಡ್ತೀನಿ ಅಂತಾನು ಅನ್ಲಿಲ್ಲ. ಹೇಗಾದ್ರೂ ಮಾಡಿ ಮನೆ ಉಳಿಸ್ಕೊಳ್ಳೋಣ ರೀ. ಸರಿ ನೋಡೋಣ. ಪ್ರಸಾದ್ ಅಪ್ಪ, ಹೇಗಾಯ್ತಪ್ಪ ನಿನ್ನ ಎಕ್ಸಾಮು? ಚೆನ್ನಾಗಿ ಬರ್ದೆ ಅಪ್ಪ, ಕ್ವೆಶನ್ ಪೇಪರ್ ಈಸಿ ಆಗಿತ್ತು. ಗುಡ್. ಹೇಳಿ. ನಮಸ್ಕಾರ, ನಾನು ವಿಶ್ವನಾಥ್. ನಿಮ್ಮನ್ನೆಲ್ಲ ನೋಡ್ದಂಗಿದೆಯಲ್ಲ ಬ್ರದರ್. ನಾನು ಜರ್ನಲಿಸ್ಟ್, ಸುದ್ದಿಗೋಸ್ಕರ ಅಲ್ಲಿ ಇಲ್ಲಿ ಅಂತಿರ್ತೇನೆ. ಎಲ್ಲೋ ನೋಡಿರ್ತೀರಾ ಅಷ್ಟೇ. ಈಗ ಡೀಲ್ ಅನ್ ಬ್ರದರ್, ನೋಡಿ ಬ್ರದರ್, ನಮ್ಮ ಕೈಲಿ ಇಡೀ ಸರ್ಕಾರನೇ ಇದೆ. ಇಲ್ಲಿ ಸರ್ಕಾರ ಬೇಡ, ಸಹಕಾರ ಬೇಕು. ವಿಷಯಕ್ಕೆ ಹಾಕೋ ಮೊದಲು ವ್ಯವಹಾರ ದೊಡ್ಡದು, ಆದ್ರಿಂದ ನೀವು ಸೀಕ್ರೆಸಿ ಮೇಂಟೈನ್ ಮಾಡ್ತೀರಿ ಅಂತ ಗೊತ್ತಾಗ್ಬೇಕು. ನಮ್ಮ ಮೇಲೆ ನಂಬಿಕೆ ಇಡಿ ಬ್ರದರ್, ನಾವು ಬಲ್ಗೈಲ್ ಮಾಡಿದ ವ್ಯವಹಾರ ಎಡ್ಗೈ ಗೊತ್ತಾಗಲ್ಲ. ವ್ಯವಹಾರ ಏನು ಅಂತ ಹೇಳಿ ತಕ್ಕಂತ ಮಾಡಿ ಮುಗಿಸ್ಬಿಡ್ತೀನಿ. ನೀವು ಬ್ಲ್ಯಾಕ್ ಮನಿನ ವೈಟ್ ಮಾಡೋದ್ರೊಳಗೆ ಎಕ್ಸ್ಪರ್ಟ್ ಅಂತ ಕೇಳಿದ್ದೀನಿ. ನಾನು ನಿಮಗೆ ದೊಡ್ಡ ಕಮಿಷನ್ ಕೊಡಬಲ್ಲ. ಅಮೌಂಟ್ ಎಷ್ಟು ಬ್ರದರ್? 100 ಕೋಟಿ ರೂಪಾಯಿ. 100 ಕೋಟಿನ ಎಲ್ಲಿ ಡೆಲಿವರಿ ಕೊಡ್ತೀರಾ? ಡೆಲಿವರಿ ಇಲ್ಲ, ನಾವೇ ಹೋಗಿ ತಗೊಂಡ್ ಬರ್ಬೇಕು. ನೀವೊಬ್ರು ಹೋಗ್ಬಿಡಿ ಬ್ರದರ್, ನಾನು ಬರ್ತೀನಿ. ಅಮೌಂಟ್ ತುಂಬಾ ದೊಡ್ಡದು, ನಮ್ಮಂತವ್ರ ಸಹಕಾರ ನಿಮ್ಗೆ ಬೇಕಾಗತ್ತೆ. ಸರಿ, ಆದ್ರೆ ನೀವು ಹೋಮ್ ಮಿನಿಸ್ಟರ್ ಅಳಿಯಂದ್ರು ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಾಳೆ ಅವ್ರ ಹೆಸರು ಕೆಡಬಾರ್ದು. ಕೇಳಲಿ ಬಿಡಿ ಬ್ರದರ್, ಒಳ್ಳೆ ಹೆಸರು ತಗೊಂಡೇನ್ ಮಾಡೋಣ. ನೀವು ಜಾಗ ಎಲ್ಲಿ ಅಂತ ಹೇಳಿ, ನಮಗ್ ಲೈಫ್ ಸೆಟ್ಲ್ ಆಗತ್ತೆ ಅಂದ್ರೆ ಏನ್ ಬೇಕಾದ್ರು ಮಾಡ್ತೀವಿ. ನಿಮ್ ವೀರಪ್ಪನ್ ಗೊತ್ತಲ್ಲ, ಅವ್ನು ಸಾಯೋಕ್ ಮೊದಲು ಕಾಡಿನಲ್ಲಿ 300 ಕೋಟಿ ಎಲ್ಲೋ ಹುದುಗಿಸಿಟ್ಟಿದ್ದಾನೆ ಅಂತ ಸರ್ಕಾರಕ್ಕೆ ಗೊತ್ತು. ಅವನು ಅವನ ಎಲ್ಲಾ ಸಂಗಡಿಗರು ಎನ್ಕೌಂಟರ್ನಲ್ಲಿ ಖತಮ್ ಆದರು ಅಂತ ಗೊತ್ತು. ಅದರೊಳಗೆ ಒಬ್ಬ ಉಳ್ಕೊಂಡಿದ್ದಾನೆ, ಅವನ ಅಷ್ಟು ವ್ಯವಹಾರವನ್ನು ನೋಡ್ಕೊಳ್ತಿದ್ದ ಸೆಲ್ವಮ್ ಅನ್ನೋ ವ್ಯಕ್ತಿ. ಅವನು ಕೊಯಮುತ್ತೂರಿನಲ್ಲಿದ್ದಾನೆ. ಅವನು ಬಂದು ಆ ದುಡ್ಡೆಲ್ಲಿದೆ ಅಂತ ತೋರಿಸ್ತೀನಿ ಅಂತ ಹೇಳಿದಾನೆ. ಬರೋ ದುಡ್ಡನ್ನ ಶೇರ್ ಮಾಡ್ಕೊಳ್ಳೋಣ ಅಂತ ಒಪ್ಕೊಂಡಿದ್ದಾನೆ. ಬ್ರದರ್ ಬೇಗ ಹೋಗೋಣ ಬ್ರದರ್, ಈ ಹಣಕಾಸಿನ ವ್ಯವಹಾರ ಅಂದ್ರೆ ಒಂಥರ ವಯಸ್ಸಿಗೆ ಬಂದ ಹೆಣ್ಮಕ್ಳನ್ನ ಮಲ್ಲಿಟ್ಕೊಂಡು ಓಡಾಡ್ದಂಗೆ. ನಡಿ ಬ್ರದರ್, ಯಾವಾಗ ಹೋಗೋಣ ಬ್ರದರ್? ಇನ್ನೊಂದು 2 ದಿವಸದಲ್ಲಿ ಹೊರಡೋಣ. ಆದರೆ ಟ್ರಾವೆಲ್ ಏಜೆನ್ಸಿಯಿಂದ ಒಂದು ಟ್ಯಾಕ್ಸಿ ಬುಕ್ ಮಾಡಬೇಕು. ಸದ್ಯಕ್ಕೆ ನನ್ನ ಹತ್ರ ದುಡ್ಡಿಲ್ಲ. ಅದಕ್ಕೆ ಯಾಕೆ ಬ್ರದರ್ ಟೆನ್ಷನ್ ತಗೋತೀರ? ನೀವು ರೆಡಿ ಆಗಿ, ನಾನು ಮಾಡ್ತೀನಿ. ವಿಶ್ವನಾಥ್ ಇಲ್ಲಿ. ಪಾರ್ಟಿ ಬರ್ತಿದಾರ? ಹೌದು. ಯಾವಾಗ ಹೊರಡ್ತಿದ್ದೀರಾ? ಇನ್ನೊಂದು 2 ದಿವಸದಲ್ಲಿ ಹೊರಡ್ತೀನಿ. 2 ದಿನದಲ್ಲ? ಹೌದು. ಸರಿ, ಹುಷಾರಾಗಿ ಬನ್ನಿ. ಸರಿ ಬರ್ತೇನೆ. ಯಾರಿಗೂ ಗೊತ್ತಾಗ್ದಿರೋ ನೋಡ್ಕೊಳ್ಳಿ. ಓಕೆ. ಶೇಕ್ ಮಾಡಬೇಡ ಕಣೆ. ಯು ಶುಡ್ ಟ್ರೈ ಮೋರ್. ಅಬ್ಸಲ್ಯೂಟ್ಲಿ ಲವ್ಲಿ. ಸಾಕು ಕಣೆ, ನಿಂದ ಒಳ್ಳೆ. ಜಸ್ಟ್ ಹೋಲ್ಡ್ ಆನ್ ಯಾರ್, ರಿಂಗ್ ಗೆ ಕ್ಲೋಸ್ ಅಪ್ ತೆಗಿತಾ ಇದೀನಿ. ಸಾಕು ಕಣೆ, ನಿಂಗೂ ಮದುವೆ ಆಗುತ್ತೆ.
ಬಾಬಾ ನಿಮ್ಗೆ ಯಾರು ಬ್ರದರ್ಸ್ ಇಲ್ವಾ? ಬ್ರದರ್ಸ್ ಇಲ್ಲ, ಪೊಲೀಸ್ ಕೊಲೀಗ್ಸ್ ಇದ್ದಾರೆ. ಐ ಆಮ್ ವೆರಿ ಪ್ರೌಡ್ ಆಫ್ ಯು ರಮ್ಯಾ. ಮಿಲಿಟರಿ ಅವನಲ್ದಿದ್ರು ಒಬ್ಬ ಸರ್ವಿಸ್ ಅಲ್ಲಿ ಇರೋ ಸೆಲೆಕ್ಟ್ ಮಾಡಿದ್ಯಲ್ಲ, ಯು ಮೇಡ್ ಅ ಗ್ರೇಟ್ ಚಾಯ್ಸ್. ಥ್ಯಾಂಕ್ ಯು. ಚಿಯರ್ಸ್ ಟು ಅರ್ಜುನ್ ಅಂಡ್ ರಮ್ಯಾ. ಚಿಯರ್ಸ್. ಎಕ್ಸ್ಕ್ಯೂಸ್ ಮಿ, ಜಸ್ಟ್ ಅ ಸೆಕೆಂಡ್. ಹಲೋ, ಡಿ ಐ ಜಿ ಆಫೀಸ್ ಇಂದ ನಾನು ಕೃಷ್ಣಪ್ಪ ಮಾತಾಡ್ತಿರೋದು. ಹೇಳಿ. ಸಾಹೇಬ್ರು ನಿಮ್ಮನ್ನ ಅರ್ಜೆಂಟ್ ಆಗಿ ಮೀಟ್ ಮಾಡ್ಬೇಕಂತೆ. ನಾನೊಂದು ಫಂಕ್ಷನ್ ಅಲ್ಲಿ ಇದ್ದೀನಿ, ಮುಗಿಸ್ಕೊಂಡ್ ಬರ್ತೀನಿ. ಮ್ಯಾಟರ್ ಸ್ವಲ್ಪ ಅರ್ಜೆಂಟು, ಬೇಗ ಬನ್ನಿ ಸರ್. ಸರಿ. ರಮ್ಯಾ ಒಂದ್ ನಿಮಿಷ. ಹಲೋ ಯಂಗ್ ಮ್ಯಾನ್, ಹ್ಯಾವ್ ಯು ಎವರ್ ಗೋನ್ ಆನ್ ಹಂಟಿಂಗ್, ಬೇಟೆಯಾಡಕ್ಕೆ? ಇಲ್ಲ ಅಂಕಲ್, ಅವಕಾಶ ಸಿಕ್ಕಿಲ್ಲ. ಮದುವೆಯಾಗಿ ನೀವು ಊರಿಗೆ ಬರ್ತೀರಲ್ಲ, ಅವಾಗ ಯು ಹ್ಯಾವ್ ಟು ಜಾಯ್ನ್ ಅವರ್ ಗ್ಯಾಂಗ್ ಅಂಡ್ ನಾವೆಲ್ಲ ಸೇರ್ಕೊಂಡು ಕಾಡ್ ಹಂದಿ ಬೇಟೆಗೆ ಹೋಗೋಣ. ಸ್ವೀಟ್ ಹಾರ್ಟ್, ಐ ಲವ್ ಯು. ಬೇಜಾರು ಮಾಡ್ಕೋಬೇಡ, ಐ ನೀಡ್ ಟು ಗೋ ಅರ್ಜೆಂಟ್ಲಿ. ವಾಟ್ ಆರ್ ಯು ಟಾಕಿಂಗ್ ಅರ್ಜುನ್? ಇಟ್ಸ್ ಅವರ್ ಎಂಗೇಜ್ಮೆಂಟ್ ಟುಡೇ. ಅದು ಅಲ್ಲದೆ ಆಸ್ಟ್ರೇಲಿಯಾದಿಂದ ಅಂಕಲ್ ಆಂಟಿ ಆಫ್ಟರ್ 20 ಇಯರ್ಸ್ ಪರ್ಟಿಕ್ಯುಲರ್ ಆಗಿ ನಮ್ಮನ್ನ ನೋಡಕ್ಕೆ ಅಂತಾನೆ ಬರ್ತಾ ಇದಾರೆ. ಐ ನೋ, ಜಸ್ಟ್ ಒಂದು ಹಾಫ್ ಅನ್ ಅವರ್ ರಮ್ಯಾ, ಮ್ಯಾನೇಜ್ ಮಾಡು, ನಾನು ಬೇಗ ಬಂದ್ಬಿಡ್ತೀನಿ. ಹಾಫ್ ಅನ್ ಅವರ್? ಐ ಪ್ರಾಮಿಸ್. ಓಕೆ ಫೈನ್. ಓಕೆ, ಯಾ ಬೇಗ ಬಾ. ಹಲೋ. ಹಲೋ ಸರ್. ಸರ್, ಟ್ಯಾಪ್ ಮಾಡಿರೋ ಮೂರು ನಂಬರ್ಗಳಲ್ಲಿ ಒಂದು ನಂಬರ್ಗೆ ಪದೇ ಪದೇ ಬೆಂಗಳೂರಿಂದ ಫೋನ್ ಹೋಗಿದೆ. ಆ ಫೋನ್ ಮಾಡ್ತಿರೋ ವ್ಯಕ್ತಿ ಮುಖವಾಡ ಪತ್ರಿಕೆ ಸಂಪಾದಕ ವಿಶ್ವನಾಥ್. ಕ್ಲೇ ಮಾಡಿ. ಓಕೆ ಸರ್. ಇದಕ್ಕೆ ಸಂಬಂಧಪಟ್ಟ ಹಾಗೆ ವಿಶ್ವನಾಥ್ ನಂಬರಿಂದ ಎಲ್ಲಾದರೂ ಕಾಲ್ ಹೋಗಿದ್ಯಾ? ಪ್ರೆಸ್ ಮತ್ತು ಮನೆ ಅಲ್ಲಿ ಮಾತ್ರ ಹೋಗಿದೆ, ಆದರೆ ಒಂದು ಕಾಲ್ ಮಾತ್ರ ಮಾರುತಿ ಟ್ರಾವೆಲ್ಸ್ ಹೋಗಿದೆ. ನಾಳೆ ಬುಕ್ ಆಗಿರೋ ಬುಕಿಂಗ್ ಲಿಸ್ಟ್ ತೆಗೀರಿ. ಆಮೇಲೆ ಅಣ್ಣ ಮಾಮಲ್ಲ ಕಿತ್ತು. ರಿಪೋರ್ಟರ್ ವಿಶ್ವನಾಥ್ ನಾಳೆ ಹೋಗ್ತಾ ಇರೋ ಗಾಡಿ ಬಗ್ಗೆ ಡೀಟೇಲ್ಸ್ ಕೊಡಿ. ನಾಳೆ ಗಾಡಿ ಜೊತೆ ನಿಮ್ ಡ್ರೈವರ್ ಬದಲು ನಮ್ ಡಿಪಾರ್ಟ್ಮೆಂಟ್ ಇಂದ ಒಬ್ರು ಹೋಗ್ತಾರೆ. ಓಕೆ ಸರ್. ಕಾರ್ ಬಗ್ಗೆ ನಾವು ಕೇರ್ ಮಾಡ್ತೀವಿ. ಓಕೆ ಸರ್. ರುದ್ರಪ್ಪ, ಟ್ರಾವೆಲ್ಸ್ ಹತ್ರ ಇಬ್ಬರನ್ನ ವಾಚ್ ಮಾಡಕ್ ಹಾಕಿ. ಓಕೆ ಸರ್. ಮತ್ತೆ ಈ ವಿಚಾರ ಆಫೀಸ್ ಬಿಟ್ಟು ಎಲ್ಲೂ ಹೋಗ್ಬಾರ್ದು. ಅರ್ಥ ಆಯ್ತೇನ್ರಿ? ರಿಪೋರ್ಟರ್ ವಿಶ್ವನಾಥ್ಗೆ ಕಾರ್ಡಿನ ಲಿಂಕ್ ಹೇಗ್ ಸಿಕ್ತು? ಅವನಲ್ಲಿಗೆ ಯಾಕೆ ಹೋಗ್ತಾ ಇದ್ದಾನೆ? ಯಾರನ್ನ ಮೀಟ್ ಮಾಡಬಹುದು? ದಿಸ್ ಇಸ್ ಆಲ್ ವೆರಿ ಇಂಟ್ರೆಸ್ಟಿಂಗ್ ಅಂಡ್ ಡೇಂಜರ್ ಕೂಡ ಇದೆ ಅರ್ಜುನ್. ಐ ನೋ ಸರ್. ಸರ್, ವಿತ್ ಯುವರ್ ಪರ್ಮಿಷನ್ ಈ ಕೇಸ್ನ ನಾನು ಹ್ಯಾಂಡಲ್ ಮಾಡ್ತೀನಿ ಸರ್. ಹೋಗ್ತಾ ಇರೋ ಗಾಡಿಗೆ ನಾನ್ ಡ್ರೈವರ್ ಆಗಿ ಹೋಗ್ತೀನಿ. ಆರ್ ಯು ಶೋರ್? ಇನ್ ಸ್ವಲ್ಪ ದಿವಸದಲ್ಲಿ ನಿಮ್ಮ ಮದುವೆ ಇದೆಯಲ್ಲ. ದಟ್ ಐ ವಿಲ್ ಮ್ಯಾನೇಜ್ ಸರ್. ದೊಡ್ಡ ಸಾಹಸಕ್ಕೆ ಕೈ ಹಾಕ್ತಿದ್ದೀರಿ, ಇನ್ನೊಂದ್ಸಲ ಯೋಚನೆ ಮಾಡಿ ನೋಡಿ. ಐ ಆಮ್ ಶೋರ್ ಸರ್. ಸರ್, ಈ ಅವಕಾಶಕ್ಕೋಸ್ಕರ ನಾನು ತುಂಬಾ ದಿವಸದಿಂದ ಕಾಯ್ತಾ ಇದ್ದೀನಿ. ಗುಡ್, ನಿಮಗೆ ನನ್ನಿಂದ ಎಲ್ಲಾ ತರದ ಸಪೋರ್ಟ್ ಇರುತ್ತೆ. ಗುಡ್ ಲಕ್. ಥ್ಯಾಂಕ್ ಯು ಸರ್. ಏನ್ ಮಾತಾಡ್ತಾ ಇದೀಯ ಅರ್ಜುನ್? ಆರ್ ಯು ಸೀರಿಯಸ್? ಇನ್ವಿಟೇಷನ್ಸ್ ಎಲ್ರಿಗೂ ಹಂಚಾಯ್ತು, ಮದ್ವೆಗಿನ್ನೊಂದು ವಾರ ಇರುವಾಗ ಮುಂದಾಕು ಅಂದ್ರೆ ಏನರ್ಥ? ರಮ್ಯಾ, ಪ್ಲೀಸ್ ಟ್ರೈ ಅಂಡ್ ಅಂಡರ್ಸ್ಟ್ಯಾಂಡ್ ಮೈ ಸಿಚುವೇಶನ್. ನನ್ ಮಾತು ಕೇಳು. ಎಲ್ಲರೂ ಅವ್ರವ್ರ ಕರಿಯರ್ ಅಲ್ಲಿ ಇಂಥ ಒಂದು ಮಿಷನ್ಗೋಸ್ಕರ ಕಾಯ್ತಾರೆ. ಆ ಅವಕಾಶ ನನಗೆ ಈಗ ಬಂದಿದೆ ರಮ್ಯಾ. ಫ್ಯೂ ಡೇಸ್ ಮುಂದೆ ಹಾಕು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ನಿನಗೆ ನಿನ್ ಕೆರಿಯರ್ ಇಂಪಾರ್ಟೆಂಟ್ ಆಯ್ತಲ್ಲ, ನನಗೆಲ್ಲ ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆ. ಹೀಗೆಲ್ಲ ಮಾಡೋಂಗಿದ್ರೆ ಈ ಎಂಗೇಜ್ಮೆಂಟ್ ಅನ್ನು ಸೆರೆಮನಿ ಮಾಡಿ ನನ್ನ ಯಾಕೆ ಬಫೂನ್ ಮಾಡಿದೆ? ಹಾಗಾದ್ರೆ ನಾನೇನ್ ಬೇಕು ಅಂತಾನೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಿದ್ಯಾ? ಎಸ್ ಅರ್ಜುನ್, ಯು ಆರ್ ರೈಟ್. ಪ್ರಪಂಚದಲ್ಲಿ ಯಾವುದೇ ಕೆಲ್ಸಕ್ಕೆ ಹೋದ್ರು ಇಂಥ ಟೈಮಿಗೆ ಬರ್ತೀವಿ ಅಂತ ಗೊತ್ತಿರುತ್ತೆ, ಆದ್ರೆ ನೀನ್ ಮಾತ್ರ ಅದ್ರ ಬಗ್ಗೆ ಗೊತ್ತೇ ಇಲ್ಲ ಅಂತ್ಯಾ. ದಿಸ್ ಇಸ್ ವೆರಿ ಕ್ಲಿಯರ್. ನಿನಗೆ ಮದುವೆ, ಈ ಕಮಿಟ್ಮೆಂಟ್ ಅಂದ್ರೇನೆ ಭಯ, ಅದಕ್ಕೆ ನೀನ್ ಇದ್ರಿಂದ ದೂರ ಹೋಗ್ತಿದ್ಯಾ? ರಮ್ಯಾ, ಪ್ಲೀಸ್ ಟ್ರೈ ಅಂಡ್ ಅಂಡರ್ಸ್ಟ್ಯಾಂಡ್ ಮೈ ಸಿಚುವೇಶನ್. ಬಹುಶಃ ನನ್ನ ಇವತ್ತಿನ ಈ ಪರಿಸ್ಥಿತಿ ಮುಂದೊಂದಿನ ನಿನಗೆ ಅರ್ಥ ಆಗುತ್ತೆ.
ಅಲ್ಲಿ ಮುಂದೋಗಿ ಸ್ಟಾಪ್ ಮಾಡಿ. ಆಯ್ತು ಸರ್. ಹಲೋ, ಎಲ್ಲಿದ್ದೀರಾ ಶಿನು? ಹಾಂ ಬ್ರದರ್, ಇಲ್ಲಿ ದೇವಸ್ಥಾನದಲ್ಲಿ ಇದೆ. ಟ್ಯಾಕ್ಸಿ ರೆಡಿ ಇದೆ. ಹಾಂ ಓಕೆ ರೈಟ್. ಅಮೌಂಟ್ ರೆಡಿ ಆಯ್ತಾ? ಕರೆಕ್ಟಾಗಿ 10% ಬಡ್ಡಿ ಕೊಟ್ಬಿಡ್ತೀನಿ. ಜಪಾನ್ ಜೋಗಿ ಹೋಗ್ತಾರ ಡೀಲ್ ಆದ್ರೆ 20% ಜಾಸ್ತಿ ಕೊಡ್ತೀನಿ. ನಿಮ್ ಯೋಗ್ಯತೆ ನಮ್ಗೆ ಗೊತ್ತು, 10% ಕೊಡಿ ಸಾಕು. ಸರಿ, ಮುಂದೆ ಡ್ರಾಪ್ ಹಾಕು. ಹಲೋ ಹಲೋ ಸೀನು, ಅಪ್ಪ ಕೇಳ್ತಿದ್ದಾರೆ, ಎಲ್ಲಿದ್ಯಾ? ಅಲ್ಲ ಮಾ, ನೀವು ಗಂಟೆ ಗಟ್ಟಲೆ ಪೂಜೆ ಮಾಡ್ಕೊಂಡು ನಿಂತ್ಕೊಂಡ್ಬಿಟ್ರೆ ಸುಸು ಬಂದ್ರೆ ಸುಸು ಮಾಡ್ಬಾರ್ದಾ? ಸರಿ ಬೇಗ ಬಾ. ಯಾವಾದ್ರೂ ಒಳ್ಳೆ ಕೆಲಸಗಳು ಹೊರಟಾಗ ಮಾತಾಡೋಣ. ನಮ್ಗೆಲ್ಲ ಕಾಣಿಸ್ತಾ ಇದಾರೆ, ತಾವು ಕಳ್ಸ್ಕೊಳ್ಳಿ. ಸರಿ ಬರಲ್ಲ, ಬಡ್ಡಿ ಕರೆಕ್ಟ್ ಆಗಿ ಕಳ್ಸ್ಬಿಡಪ್ಪ. ಗುರು ಎಲ್ಲಿ? ಗುರು ವಿಶ್ವನಾಥ ಅಲ್ಲಿ ಹೋಗಿದ್ದಾರೆ ಸರ್. ಓ ಓಹೋ, ನಮ್ಮ ಮಟ್ಟಕ್ಕೆ ಸರ್ಕ ಮುಟ್ಟವ್ರೆ. ಇವತ್ ಚಾನ ಕುಡಿದು ಚಿತಾ ಬಿಡದೆ ಬ್ರದರ್. ಬಂದ್ರ ಏನ್ ಬ್ರದರ್, ಏನ ಮಾಡ್ತಿದ್ರ? ಸಮ್ಮಿಶ್ರ ಸರ್ಕಾರ ನಮ್ದು, ನಿಮ್ಗೆ ಯಾವ ಬ್ರ್ಯಾಂಡ್ ಬೇಕೋ ಅದಂತ. ಅಯ್ಯೋ, ನಮ್ಗೆ ಇಂಥದೇ ಬ್ರ್ಯಾಂಡ್ ಅಂತೇನಿಲ್ಲ, ಯಾವ್ದಾರು ನಡೀತದೆ. ಆದ್ರೆ ಕುಡಿದ ತಕ್ಷಣ ನಮ್ಮ ಮಾವನ್ ಬೈಕ್ ಶುರು ಮಾಡ್ತೀವಿ. ಸರಿ, ಹಾಗಾದ್ರೆ ಹೋಗೋಣ. ನಮ್ಗೇನ್ ಬೇಕೋ ಅದನ್ನೆಲ್ಲ ತಗೊಂಡಿದ್ದೀನಿ. ಹೋಗೋಣ, ಅಲ್ಲೇ ಎತ್ಕೊಳ್ಳಿ. ಓಕೆ ರೈಟ್. ಬೇಡ ಸರ್. ಆಗುರು ಪರವಾಗಿಲ್ಲ. ಬೇಡ ಸರ್, ತುಂಬಾ ದೂರ ಡ್ರೈವ್ ಮಾಡ್ಬೇಕಲ್ಲ, ಕಷ್ಟ ಆಗುತ್ತೆ. ಗಾಡಿ ಓಡಿಸೋರು ಎಣ್ಣೆ ಹಾಕೊಂಡ್ರೆ ಗಾಡಿ ಸೂಪರ್ ಆಗಿ ಹೋಗುತ್ತೆ, ಚುರಾಕು ಪರವಾಗಿಲ್ಲ. ಬೇಡ ಸರ್. ಏನ್ ಸರ್ ಇದು? ಬೇಡ ಅಂತ ಹೇಳಿದ್ನಲ್ಲ. ಬೇಡ ಅಂದ್ರು ಕುಡಿಸೋರು ನೀವೇ, ಮತ್ತೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಬಾಸ್ ಹತ್ರ ಕಂಪ್ಲೇಂಟ್ ಮಾಡೋರು ನೀವೇ. ಹಲೋ, ನಾವ್ಯಾರ್ಗು ಕಂಪ್ಲೇಂಟ್ ಮಾಡಲ್ಲಮ್ಮ, ನಾವ್ಯಾಕೆ ಮಾಡೋಣ ಕಂಪ್ಲೇಂಟ್? ಏನೋ ಒಂದು 90 ಹಾಕೊಂಡು ಆರಾಮಾಗಿ ಓಡಿಸ್ಲಿ ಅಂತ ಹೇಳ್ದೆ ಅಷ್ಟೇ. ಡ್ರೆಸ್ ಚೇಂಜ್ ಮಾಡಿ ಬರ್ತೀನಿ ಸರ್. ಆಯ್ತಾಯ್ತು, ಹೋಗು. ಬೇಗ ಬಾರಪ್ಪ. ಬ್ರದರು, ನಾನು ನಿಮ್ಮನ್ನ ಮೇಷ್ಟ್ರ ಅಂತ ಕರಿಬೋದಾ? ಹ್ಞೂ, ನಾನೇನು ಮೇಷ್ಟ್ರ ಕೆಲಸ ಮಾಡಿಲ್ವಲ್ಲ. ಅಯ್ಯ, 4 ಜನರಿಗೆ ಟ್ಯೂಷನ್ ಹೇಳ್ಕೊಡೋರ್ನ ಮೇಷ್ಟ್ರ ಮೇಷನ್ ಕರಿತೀವಿ. ನೀವು ಇಡೀ ಸಮಾಜಕ್ಕೆ ಪಾಠ ಹೇಳೋ ಪತ್ರಕರ್ತರು, ನಿಮ್ಮನ್ನ ಮೇಷ್ಟ್ರ ಕರೆಯಲು ತಪ್ಪೇ ಇಲ್ಲ ಬಿಡಿ. ಗುರು ಬಾಗುರು ಬೇಗ. ಬೇಗ ಬಾರಪ್ಪ. ನಾವೆಂತ ರಶೇಂದ್ರ ನೋಡಿಲ್ಲ, ತುಂಬಾ ಒಳ್ಳೆ ಒಂಥರ ಡೌ ಮಾಡ್ತಾನೆ. ಕಾಣಿಸ್ತಾ ಇದೆ ಗುರು. ಗುರು ಈಗಲಾದ್ರೂ ಆಗ್ತೀಯಾ? ಸರ್ ಬೇಡ ಸರ್, ಪೊಲೀಸ್ ಯಾರಾದ್ರೂ ಹಿಡ್ಕೊಂಡ್ರೆ ಸುಮ್ನೆ ಡ್ರಿಂಕ್ ಅಂಡ್ ಡ್ರೈವ್ ಅಂತ ಪ್ರಾಬ್ಲಮ್ ಆಗುತ್ತೆ. ಪ್ಲೀಸ್ ಸರ್. ನಮ್ಮನ್ನೇ ಅವನು ಹಿಡಿಯೋದು? ಹಲೋ, ನಾ ಯಾರು ಗೊತ್ತು ತಾನೆ, ಸಸ್ಪೆಂಡ್ ಮಾಡಿಸ್ಬಿಡ್ತೀನಿ. ಹೋಮ್ ಮಿನಿಸ್ಟರ್ ಅಳಿಯ ನಾನು. ಹುಷಾರ್, ಕರ್ನಾಟಕ ಬಾರ್ಡರ್ ದಾಟೋರ್ಗೂ ಯಾರು ನಮ್ಮನ್ನ ಮುಟ್ಟಂಗಿಲ್ಲಮ್ಮ. ನಿನ್ಗೆ ಯಾರು ಕೇಳಾದ್ರೂ ಸೆಲೆಕ್ಟ್ ಮಾಡಿಸ್ಬೇಕಿದ್ರೆ ಹೇಳೋ, ಮಾಡಿಸ್ತೇನೆ. ಅದೆಲ್ಲ ಏನು ಬೇಡ ಸರ್, ನೀವು ಹೋಮ್ ಮಿನಿಸ್ಟರ್ ಅಳಿಯ ಅಂತ ನನಗೆ ಗೊತ್ತಿರಲಿಲ್ಲ. ನಾನು ಅದನ್ನೇ ಕೇಳೋಣ ಅಂತಿದ್ದೆ. ಏನು, ನೀವು ಹೋಮ್ ಮಿನಿಸ್ಟರ್ ಅಳಿಯ ಹೇಗಾದ್ರಿ? ಅದು ದಿಲ್ ವಾಲೆ ದುಲ್ಹನ್ ರೇಂಜ್ ಲವ್ ಸ್ಟೋರಿ ಕೇಳ್ತೀರಾ? ಓಕೆ. ಲೋ ಮಗ, ಗಾಡಿ ಬಂದ ರೇಂಜ್ ಇಲ್ಲ ನೋಡು. ಇದೇ ಗಾಡಿ ವಸೂಲಿ ಮಾಡ್ಲೇಬೇಕು. ಎಕ್ಸ್ಕ್ಯೂಸ್ ಮಿ. ಹೇ, ಹೂ ದ ಹೆಲ್ ಆರ್ ಯು? ಐ ಆಮ್ ಚಿಕ್ಕಣ್ಣ ಅಲಿಯಾಸ್ ಚಿಕ್ಕು. ಐ ಆಮ್ ಸೀನೋ, ಫೈನಾನ್ಸ್ ಆಫೀಸರ್. ಈ ಗಾಡಿ ಮೇಲೆ ಲೋನ್ ಇದೆ, ನಾವು ರಿಕವರಿ ಮಾಡಕ್ ಬಂದಿದ್ದೀವಿ. ಎಂದ ಮನುಷ್ಯರ ಬೇರೆ ಪಣಿಯೊಂದಿಲ್ಲ. ಆರೆ ವೇಣ ನಿಂಗಲ್ಕ? ನಾನೊಂದು ವಂಡಿ ಕೆಟ್ಟು ಲೋನ್ ಒಂದು ಇಟ್ಟಿಲ್ಲ. ಶರಿಯಾಗಿ ಚೆಕ್ ಚೇ ಫಸ್ಟ್. ಯಾರು ಅರ್ಥ ಆಯ್ತಾ? ನೋಡಿರೋ ಮಲಯಾಳಂ ಪಿಕ್ಚರ್ ಅಲ್ಲಿ ಮಾತು ಕಮ್ಮಿ ಇತ್ತು, ಬರೀ ಮೂಮೆಂಟೇ ಜಾಸ್ತಿ, ಅದಕ್ಕೆ ಕಲೀಲಿಲ್ಲ. ಕ್ಯಾಂಡಿಡೇಟ್ ಇವ್ರೇನ ಅಂತ ಕನ್ಫರ್ಮ್ ಮಾಡ್ಕೊಂಡಿದ್ಯಾ? ಹಲೋ, ಎಂದ ಡಿಸ್ಕಸ್ ಚೇಯುನೆ? ಪಾರ್ಟಿ ಯಾರಣ್ಣ ಕರೆಕ್ಟ್ ಐಟ್ ಅರಿಯಾವ? ಓಹ್, ಸೀನ್ ಕ್ರಿಯೇಟ್ ಚೇಯದ ವೈ ಬಿಡ. ಎಕ್ಸ್ಕ್ಯೂಸ್ ಮಿ, ಇವ್ರು ಏನ್ ಹೇಳಿದ್ರು? ಅಪ್ಕಾ ದಿಮಾಗ್ ಖರಾಬ್ ಹೇ ಕ್ಯಾ ಜಿ? ಎಸೆ
ड्रामा करके भीख मांगने को शर्म नहीं आता क्या? ये नंतर ಒಂದು ಮಲಯಾಳಿ ಇನ್ನೊಂದು ಮನೆಹಾಳಿ ನಾವು ಕರ್ನಾಟಕದಲ್ಲಿ ಇದೀವಿ ಅಂತ ನನಗೆ ಕನ್ಫ್ಯೂಸ್ ಆಗ್ತಿದೆ. ಇದ್ರ ಬಗ್ಗೆ ಒಂದು ಸೆಟ್ಟಿಂಗ್ ಕೂರೋಣ. ನಾವೀಗ ಏನ್ ಮಾಡೋದು? ಬಿಟ್ಟು ಕಳಿಸಿ ಇಲ್ಲ ಅಂತ ಕಚ್ಚಿಬಿಡ್ತಾರೆ. ಯಾಕೆ ಅವ್ರ ಹತ್ರ ಮಲಯಾಳಂ ನಾನು ಮಾತಾಡ್ತಾ? ಅವ್ರು ಯಾರು ಅಂತ ನನಗೂ ಗೊತ್ತಿಲ್ಲ, ಸುಮ್ಮನೆ ಮಜಾ ತಗೊಂಡೆ. ಅಣ್ಣ ಒಂದು ಕಾಫಿ ಕೊಡಿ. ಹಬ್ಬ ಲೆಕ್ಚರ್ ಬರ್ದೇ ಇರೋದು ಒಳ್ಳೇದಾಯ್ತು. ಇನ್ನು ಸಕ್ಕರೆ ಹಾಕಿ. ನಾನೇನಿಲ್ಲ, ಕ್ಲಾಸಿಗೆ ಬಂಕ್ ಮಾಡ್ಕೊಂಡು ಹೋಗ್ತಿದ್ದೆ ಅಷ್ಟೇ. ಏನು भाग के शादी कर लेंगे, सिद्धरमण का पांच को आशीर्वाद लेंगे. आओ जी जाएंगे. स्टूपिड, कन्नड बरल अंत नाटक आड़ एस्केप आगण अंदकोंडिद्रा? ಉತ್ತುದೊಳ ಕೈ ಹಾಕಿ ಯಾರ ಹುಳ ಹಿಡಿಯೋರ್ ನಾವು ಗೊತ್ತಾ? ಇವಳು ಯಾರು ಗೊತ್ತಾ? ಹಲೋ, ದಾವೂದ್ ಇಬ್ರಾಹಿಂ ದೊಡ್ಡ ಮಗಳೇ ಆದ್ರೂ ವಿ ಡೋಂಟ್ ಕೇರ್. ಸರ್ ಸಾರಿ ಸರ್. ಹೇ, ನೀನ್ ಯಾಕೆ ಅವ್ರ ಹತ್ರ ಸಾರಿ ಕೇಳ್ತೀಯಾ? ಸುಮ್ನಿರು ಒಂದ್ ನಿಮಿಷ. ಅವಳೊಂಚೂರ್ ಹಂಗೇನೆ ಶಾರ್ಟ್ ಟೆಂಪರ್. ನಮ್ದಕ್ಕೆ ಲಾಂಗ್ ಟೆಂಪರ್, ಜಾಸ್ತಿ ಮಾತಾಡಿದ್ರೆ ಇಲ್ಲೇ ತಲೆ ಕಟ್ಬಿಡ್ತೀನಿ ಅಷ್ಟೇ. ಆಮೇಲೆ ನೋಡ್ರಮ್ಮ, ನಮ್ ಲೋನ್ ಅಮೌಂಟ್ ಕ್ಲಿಯರ್ ಆಗದೆ ನಿಮ್ಮನ್ನ ನಾವು ಬಿಡಲ್ಲ. ಹಾಗೆಲ್ಲ ಹೇಳ್ಬೇಡಿ ಸರ್, ಈ ಸದ್ಯಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ. ಒಂಚೂರ್ ಟೈಮ್ ಕೊಡಿ ಸರ್. ಟೈಮ್ ಕೊಟ್ಟು ಕೊಟ್ಟೆ ಫೈನಾನ್ಸಿಯಲ್ ಕಂಪ್ನಿಗಳೆಲ್ಲ ಯಾಕುಟ್ಟೋಗಿರೋದು ಸರ್? ಸಾಲ ಇರೋದೇ ಕಟ್ಟೋಕೆ ಕಟ್ತೀವಿ. ಇವತ್ತು ಇಂಡಿಯಾದಲ್ಲಿ ಹುಟ್ಟೋ ಎಲ್ಲಾ ಮಕ್ಕಳು ತಲೆ ಮೇಲೆ ಕೋಟ್ಯಾಂತರ ರೂಪಾಯಿ ಸಾಲ ಇದೆಯಂತೆ, ಗೊತ್ತಾ? ನಮಗ್ ಗೊತ್ತೇ ಇರ್ಲಿಲ್ಲ. ನೋಡಿ ಬಾಸು, ಜನ ಹಿಂಗೆ ಬೇರೆಯವ್ರ ಬಗ್ಗೆ ತಲೆ ಕಟ್ಸ್ಕೊಳ್ಳೋದೇ ಜಾಸ್ತಿ. ಸರ್ ಒನ್ ವೀಕ್ ಟೈಮ್ ಕೊಡಿ ಸರ್. ಒಂದ್ ವೀಕ್ ಎಲ್ಲ ತುಂಬಾ ಕಷ್ಟ ಆಗುತ್ತೆ, ಆದ್ರೂ ಹೆಣ್ಮಗು ಅಂತ ನೋಡಿ ಆಫೀಸರ್, ಇತ್ತೀಚೆಗೆ ನಿಮ್ ಹೃದಯ ಹೆಣ್ಮಕ್ಳು ಅಂದ್ರೆ ಬೇಗ ಕರಗ್ತಾ ಇದೆ, ಸ್ವಲ್ಪ ಕಲ್ ಮಾಡ್ಕೊಳ್ಳೋದು ಒಳ್ಳೆ. ನೋಡಮ್ಮ, ಇದೇ ಲಾಸ್ಟ್, ಒಂದ್ ವಾರ ಟೈಮ್ ಕೊಡ್ತೀನಿ ಅಷ್ಟೇ, ಕ್ಲಿಯರ್ ಮಾಡ್ಬೇಕು ಅಷ್ಟೇ. ಆದ್ರೂ ಅವ್ರಿಬ್ರದ್ದು ಜಾಸ್ತಿ ಆಯ್ತು, ನೀನ್ ಯಾಕೆ ದುಡ್ಡು ಕೊಡ್ತೀನಿ? ಒಂದಲ್ಲ ಒಂದಿನ ನಿಜ ಗೊತ್ತಾಗ್ಲೇಬೇಕು. ನಾನ್ ಅವ್ರಗಳು ಬಕ್ರ ಆಗಿದ್ ಮುಖ ನೋಡ್ಬೇಕು. ಮುಂದೆ ಪಾಸ್ ಆಗೋಣ, ಒಳ್ಳೆ ಕುರಿ ಸಿಕ್ಕಿದೆ, ಎಂಟರ್ಟೈನ್ಮೆಂಟ್ ತಗೊಳ್ಳೋಣ. ಸಾರಿ ಸರ್. ಏನೋ ಪಾಪ ಅಂತ ನಂಬಿಕೆ ಇಟ್ಟು ಬಿಟ್ಟು ಕಳ್ಸಿದ್ರೆ ಇಂತ ಕೆಲಸ ಮಾಡೋದು? ಇವತ್ತು ಲೋನ್ ಕ್ಲಿಯರ್ ಮಾಡದೇ ಇದ್ರೆ ಎತ್ತಕೊಂಡು ಹೋಗ್ತಾರ? ಹಾಗೆಲ್ಲ ಮಾಡ್ಬೇಡಿ ಸರ್, ಚೂರ್ ಟೈಮ್ ಕೊಡಿ. ಏನ್ ಟೈಮ್? ಇಬ್ರು ಅಂದರ ಆಗ್ಬಿಡ್ತೀರಾ? ನನ್ನನ್ ಯಾಕೆ ಅಂದರ್ ಮಾಡ್ತೀರಾ? ಯಾವಾಗ್ಲೂ ಹಿಂದೆನೆ ಕೂತಿರ್ತೀಯಲ್ಲ ಸರ್. ಸದ್ಯಕ್ಕೆ ನನ್ನ ಹತ್ರ ಅಮೌಂಟ್ ಇಲ್ಲ, ನನ್ನ ಎತ್ತಕೊಂಡು ಹೋಗ್ಬಿಡಿ. ಏನ್ ಹೇಳ್ತಿದ್ಯಾ ನೀನು? ನಾನ್ ಬರಲಪ್ಪ. ಫ್ರೆಂಡ್ಸ್ ಅನ್ನಿವೆಲ್ಲ ನಿಮ್ಮನ್ನ ತಗೊಂಡು ಹೋಗಿ ಪಿಜ್ಜಾ ಬರ್ಗರ್ ಎಲ್ಲ ಕೊಡ್ಸಕ್ಕಾಗಲ್ಲಮ್ಮ. ನಾ ಹೇಳಿದ್ದು ಗಾಡಿನ ತಗೊಂಡು ಹೋಗ್ತೀನಿ ಅಂತ, ನಿಮ್ಮನ್ನಲ್ಲ ಸರ್. ಸದ್ಯಕ್ಕೆ 500 ರೂಪಾಯಿ ಇದೆ, ಡೈಲಿ 500 ಕೊಟ್ಟು ತೀರಿಸ್ಬಿಡ್ತೀನಿ, ತಗೊಳ್ಳಿ ಸರ್ ಪ್ಲೀಸ್. ಅಯ್ಯೋ ಪಾಪ ಅಂತ ತಗೋಬೇಕು, ಆದ್ರೆ ಡೈಲಿ ಹೀಗೆ ಕೊಟ್ಬಿಡ್ಬೇಕು. ವೆರಿ ಇಂಟ್ರೆಸ್ಟಿಂಗ್. ಅವಳು ಫುಲ್ ಲೋನ್ ಕ್ಲಿಯರ್ ಮಾಡಿದ್ಲ, ಹಾಗೆ ಸಿಕ್ಕದಾಗೆಲ್ಲ ಚಿಕ್ಕ ಅಮೌಂಟ್ ಕೊಟ್ಟು ಎಸ್ಕೇಪ್ ಆಗ್ಬಿಡ್ತಿದ್ಲು. ಅವಳೇ ಸಿಕ್ತಿದ್ಲ, ನೀವೇ ಹುಡ್ಕೊಂಡು ಹೋಗ್ತಿದ್ರ? ನಾನೇ ಹೋಗ್ತಿದ್ದೆ, ಲೋನೇ ಇಲ್ದಿರ ಗಾಡಿಗೆ ಇನ್ಸ್ಟಾಲ್ಮೆಂಟ್ ಅಲ್ಲಿ ದುಡ್ಡು ಕೊಡ್ತಾ 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 ಅವಳು ನನ್ನ ಬಕರ ಮಾಡ್ತಿದ್ದೀನಿ ಅಂತ ಅನ್ಕೊಂಡಿದ್ಲು. ಅವಳು ಕೊನೆಗೂ ಗೊತ್ತೇ ಆಗ್ಲಿಲ್ಲ ನಾನು ಅವಳನ್ನ ಬಕರ ಮಾಡಿದೆ ಅಂತ. ಪ್ಲಾನ್ ವರ್ಕ್ ಆಗ್ತಿದೆ ಅಂತ ಗೊತ್ತಾದ್ಮೇಲೆ ಫೈನಲಿ ಡಿಸೈಡ್ ಮಾಡಿದೆ ನಾನು ಅವಳಿಗೆ ನನ್ನ ಲವ್ ಪ್ರಪೋಸ್ ಮಾಡಬೇಕು ಅಂತ. ನಿಮಗೆ ನಿಜವಾಗ್ಲೂ ಅವಳ ಮೇಲೆ ಲವ್ ಅನ್ಸಿತ್ತಾ? ಅಯ್ಯಾ, ಒಳ್ಳೆ ಪ್ರಶ್ನೆ ಕೇಳಿದ್ರಿ ಮೇಷ್ಟ್ರೆ. ಆ ಪ್ರಶ್ನೆ ಉತ್ತರ ನನಗೆ ಇನ್ನೂ ಸಿಕ್ಕಿಲ್ಲ. ನಿಮ್ ಹತ್ರ ಒಂದ್ ವಿಷಯ ಮಾತಾಡ್ಬೇಕಿತ್ತು. ನಾನು ಅಷ್ಟೇ, ನಿಮ್ ಹತ್ರ ಎರಡ್ ವಿಷಯ ಮಾತಾಡ್ಬೇಕಿತ್ತು. ಓ, ಎರಡಿದ್ಯಾ? ಹಾಗಿದ್ರೆ ನೀವೇ ಹೇಳಿ. ನೀವು ಹುಡುಕ್ತಾ ಇರೋ ಗಾಡಿ ಓನರ್ ನಾನಲ್ಲ, ನೀವು ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ಟಿದ್ದೀರಾ. ಮತ್ತೆ ನಾನು ದುಡ್ಡು ಕೇಳ್ದಾಗೆಲ್ಲ ನೀವೇ ಕೊಟ್ರಿ. ನಾನು ಮತ್ತೆ ನನ್ನ ಫ್ರೆಂಡ್ ನಿಮ್ನ ಬಕ್ರ ಮಾಡೋಣ ಅಂತ ಪ್ಲಾನ್ ಮಾಡಿದ್ವಿ ಅಷ್ಟೇ. ಓ, ನಾನು ಬಕ್ರ ಆಗೋದ್ನಲ್ರಿ. ಇನ್ನೊಂದು, ನಾನು ಹೋಮ್ ಮಿನಿಸ್ಟರ್ ಮಗಳು. ರಿಯಲಿ? ಹೌದು. ಅಲ್ಲ, ಈ ಸತ್ಯ ನೀವು ಇವಾಗ ನನಗೆ ಹೇಳ್ತಾ ಇದ್ದೀರಾ? ಬಿಕಾಸ್ ಐ ಲವ್ ಯು. ಸುಮ್ ಸುಮ್ಮನೆ ಏನಾದ್ರು ನನ್ನ ಮತ್ತೆ ಬಕರ ಮಾಡ್ತಿದ್ದೀರಾ? ಖಂಡಿತ ಇಲ್ಲ. ಹೊಸದಾಗಿ ಪರಿಚಯ ಆಗೋ ನನ್ನ ಫ್ರೆಂಡ್ಸೇ ಆಗಲಿ, ಯಾರೇ ಆಗಲಿ, ನಾನು ಹೋಮ್ ಮಿನಿಸ್ಟರ್ ಮಗಳು ಅಂತ ಗೊತ್ತಾದ ತಕ್ಷಣ ಅವ್ರು ನಡ್ಕೊಳ್ಳೋ ರೀತಿ, ಅವ್ರ ಮಾತು ಯಾವುದು ನಾರ್ಮಲ್ ಇರ್ತಿರ್ಲಿಲ್ಲ. ಎಷ್ಟೋ ಜನ ಹುಡುಗರು ನನ್ನ ಹತ್ರ ಮಾತಾಡೋಕ್ಕೇನೆ ಹೆದರ್ತಾ ಇದ್ರು. ಆದ್ರೆ ಫಸ್ಟ್ ಟೈಮ್ ನೀವು ಬಂದು ನನ್ನ ಹತ್ರ ಮಾತಾಡಿದಾಗ ನಾನು ಹೋಮ್ ಮಿನಿಸ್ಟರ್ ಮಗಳು ಅಂತ ಗೊತ್ತಿಲ್ಲದೆ ಇರೋದ್ರಿಂದ
ನಿಮ್ ಮಾತು, ಆಟಿಟ್ಯೂಡ್, ನಿಮ್ ಫ್ರಾಂಕ್ನೆಸ್ ಅದೆಲ್ಲ ನಂಗೆ ತುಂಬಾ ಇಷ್ಟ ಆಯ್ತು. ಇನಿಷಿಯಲಿ ನಿಮ್ಮನ್ನ ವಕ್ರ ಮಾಡೋಣ ಅಂತ ಹೋಗಿ ಹೋಗ್ತಾ ಹೋಗ್ತಾ ನಂಗೆ ಗೊತ್ತಿಲ್ಲದೇನೆ ನಿಮ್ಮನ್ನ ತುಂಬಾ ಇಷ್ಟಪಡಕ್ಕೆ ಶುರು ಮಾಡಿದೆ. ಪರವಾಗಿಲ್ಲ, ನನ್ನ ಪ್ಲಾನು ಅನ್ಕೊಂಡಿದ್ದಕ್ಕಿಂತ ಫಾಸ್ಟಾ ವರ್ಕ್ ಆಗ್ತಾ ಇದೆ. ಸೀನು, ನಾನು ಹೇಳೋದು ಕೇಳಿಸ್ಕೊಂಡ? ಜಾಮ್ ಆಗಿರೋ ತರ ಕಾಣಿಸ್ತಾ ಇದೆ ಸರ್. ಇರುವೆ ಸರ್, ಕೇಳೋಣ ಸ್ವಲ್ಪ. ಏನ್ ಕೇಳಿ? ಶೂಟಿಂಗ್ ನಡೀತದೆ ಸರ್, 5 ನಿಮಿಷ ಕ್ಲಿಯರ್ ಆಗುತ್ತೆ ಸರ್. ಶೂಟಿಂಗ್? ಹಾ ಸರ್. ಮಿಸ್ಟರ್ ಶೂಟಿಂಗ್ ಅಂತ ಮಿಸ್ಟರ್ ಬನ್ನಿ. ಗೊತ್ತಾಗುತ್ತೆ, ಬೇಡ ಸೀನು. ಬನ್ನಿ ಮಿಸ್ಟರ್, 1 ನಿಮಿಷ ನೋಡ್ಕೊಂಡು ಹೋಗೋಣ. ನಾ ಹೇಳಿದ್ರೆ ಕೇಳಲ್ಲ. ನಿಮಿಷ ಕೇಳಕ್ಕೆ
ಲೇ ಸಿಂಪಲ್ ಸೀನ್ ಕಣು, ನನ್ಗೆ ಯಾಕೋ ಟಾರ್ಚರ್ ಮಾಡ್ತಾ ಇದೀಯಾ? ಒಳಗಿಂದ ಫೀಲ್ ಮಾಡು. ಎಲ್ಲಿಂದ ಸರ್? ಲೇ ಇವಳು ದೊಡ್ಡ ಮನುಷ್ಯ ಮನೆ ಹುಡುಗಿ, ನೀನು ಕಚರಾ ಪೇಪರ್ ಆಯೋ ಕಿತ್ತೋದ್ ನನ್ನ ಮಗ ನೀನು. ಇವಳು ನಿನ್ನ ಪ್ರಾಣಕ್ಕಿಂತ ಹೆಚ್ಚ ಪ್ರೀತಿಸ್ತಾವಳೆ, ಇವಳಿಗೆ ಕುತುಬ್ ಮಿನಾರ್ ನೋಡ್ಬೇಕು ಅಂತ ಆಸೆ. ನೀ ಕಿತ್ತೋಗಿರೋ ಸೈಕಲ್ ಅಲ್ಲಿ ಸೀದಾ ಕರ್ಕೊಂಡು ಹೋಗ್ತಾ ಇದೀಯಾ, ಅಡ್ರೆಸ್ ಗೊತ್ತಿಲ್ಲದೆ ಇವನ ಹತ್ರ ಕೇಳ್ತಾ ಇದೀಯಾ. ಅಷ್ಟೇ ಕಣು. ಅಯ್ಯೋ ಅಷ್ಟೇನಾ ಸರ್? ಒಂದೇ ಟ್ಯಾಕಲ್ ಮಾಡ್ತೀನಿ ಸರ್, ಹೋಗಿ ಸರಿ. ಹೋಗ್ ಹಿಂದಕ್ಕೆ ಹೋಗ್ ಹೋಗು. ಕರ್ಮದ ಕಾಂಡ. ನೀವು ಪ್ರೊಡ್ಯೂಸರ್ ಕುತ್ಕೊಳ್ಳಿ ಸರ್, ಏನ್ ಎದ್ದು ಬಿಟ್ರಿ? ನೀನ್ ಯಾವ ಕಟ್ ಹೇಳಕ್ಕೆ? ಸರ್ ನಿಜವಾಗ್ಲೂ ನಿಮ್ಮ ಮಗನಾ? ಬಿಡಲ್ಲ, ನಮ್ದೆ ತಪ್ಪು ಬಿಡಲ್ಲ. ಬ್ರೇಕೇ ಸರಿ ಇಲ್ಲ ಡ್ಯಾಡಿ. ಕಟ್ 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 ಬೇರೆ ಕಟ್ ಕಟ್ ಇಲ್ಲ ವಿಷಯ. ನಮ್ಮಅಪ್ಪಂಗೆ ಹೇಳಿದ್ರೆ 25 ಲಕ್ಷ ಕೊಡೋ ಒಂದು ಬೈಕ್ ಕೊಡ್ಸಿ. ಸರ್ ಸದ್ಯ ನಮ್ಮ ಅಪ್ಪಂಗೆ ಕಿವಿ ಕೇಳ್ಸಲ್ಲ, ಇಲ್ಲಾಂದಿದ್ರೆ. ಸಿಂಗಲ್ ನಿನ್ಗೆ ಆಕ್ಟಿಂಗ್ ಬರಲ್ಲ, ಫೈಟಿಂಗ್ ಬರಲ್ಲ, ಡ್ಯಾನ್ಸ್ ಬರಲ್ಲ, ದಿನ ನಿನ್ನ ಬತ್ತಳಿಕೆಯಿಂದ ಒಂದೊಂದ ಹೊರಗಡೆ ಬಿಡ್ತಾ ಇದೆಯಲ್ಲೋ, ಏನೋ ನಿನ್ ವೀಕ್ನೆಸ್. ಸರ್ ಇದೆಲ್ಲ ಬಂದಿದ್ರೆ ನಿಮ್ಮನ್ನ ಯಾಕೆ ಸರ್ ಡೈರೆಕ್ಟರ್ ಹಾಕೋಬೇಕಾಗಿತ್ತು? ಮಣಿರತ್ನಂನೋ ವರ್ಮನ್ನೋ ಕರ್ಕೊಂಡ್ಬರ್ತಿದ್ವಿ. ಅವರೆಲ್ಲ ಇಲ್ಲಿಗೆ ಬಂದು ಡೈರೆಕ್ಷನ್ ಮಾಡೋರ್ತ ತೆವಲೇನಿಲ್ಲಪ್ಪ, ಆ ತರನೇ ಫೀಲ್ ಮಾಡ್ಕೊಂಡು ತುಂಬಾ ಜನ ಡೈರೆಕ್ಟರ್ಗಳು ಇಲ್ಲೇ ಇದಾರೆ. ಅವ್ರಿಗೆ ನೀನು ನಿಮ್ಮ ಅಪ್ಪನಂತವ್ರು ಏನಾದ್ರು ಸಿಕ್ಕಿದ್ರೆ ಕ್ಲೀನ್ ಆಗಿ ಕೊಟ್ಬಿಡ್ತಾರೆ. ಕೇಳೋಡಗ ಸರ್, ಒಂದು ಹೊಸ ಬ್ಲೇಡ್ ತಗೊಂಡು ನೀನು ನಿಮ್ಮ ಅಪ್ಪ ಇವತ್ತೇ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ರಿ. ಸರ್ ಕೋಪ ಮಾಡ್ಕೋಬೇಡಿ ಸರ್, ನೀವ್ ಬೇಕೇನೆ ನೋಡ್ತಾ ಇರಿ. ಈ ಫಿಲಂ ಗೆ ಸ್ಟೈಲ್ ನಾನೆಲ್ಲ ಕಲ್ತ್ಕೊಂಡು ಬಾಲಿವುಡ್ ಎಂಟ್ರಿ ಕೊಟ್ಟು ಶೋ ಲೆ ತರ ಒಂದ್ ಫಿಲಂ ತೆಗೆದ್ರೆ ಜನಗೆ ಬೆಚ್ಚಿಬಿದ್ಬಿಡ್ಬೇಕು ಸರ್, ಬೆಚ್ಚಿಬಿದ್ಬಿಡ್ಬೇಕು. ಸ್ಯಾಂಡ್ ವುಡ್ ಅಲ್ಲೇ ಸಗಣಿ ಹಾಕೋತಾ ಇದೀಯಾ, ಇನ್ನ ಬಾಲಿವುಡ್ ಗೆ ಹೋಗಿ ಏನಾದ್ರು ಏನ್ ಬಿಚ್ಚಿ ತೋರಿಸ್ತೀಯೋ? ಸರ್ ಕಲಾವಿದ ಅನ್ನೋದು ಒಂದು ಶಿಲೆ ಇದ್ದಾಗ ಹುಲಿಯೇಟ್ ಬಿದ್ದಾಗ್ಲೆ ಅದು ಒಳ್ಳೆ ಶಿಲ್ಪ ರೆಡಿ ಆಗೋದು. ಲೈ ಕಲರ್ ನಿನಗೆ ಬರೀ ಹುಲಿಯೇಟ್ ಸಾಲಲ್ವೋ, ಉಳುಮೆ ಮಾಡಿ ಬೀಜ ಬಿದ್ದು. ನಿನ್ನೆ ಟೇಕ್ 20 ಇದೆಯಲ್ಲ ಅದನ್ನೇ ಓಕೆ ಮಾಡು. ಅದ್ರಲ್ಲಿ ಕಂಟಿನ್ಯೂಟಿ ಮಿಸ್ ಆಗಿದೆ ಸರ್. ಲೇ ಈ ಕಿತ್ತೋದ್ ನನ್ನ ಮಕ್ಕಳನ್ನ ಹಾಕೊಂಡು ಕಂಟಿನ್ಯೂಟಿ ಮಿಸ್ ಆಗದೆ ಇರ್ತದ? ಅದನ್ಕೊಂಡು ನಾನು ಹೇಳಿದ್ದೀನಿ ಓಕೆ ಮಾಡಲೆ. ನಡಿಯಾ ನಡಿಯ ಹಿಂದಕ್ಕೆ ನಡಿಯಾ. ನಮಸ್ಕಾರ ಸರ್. ಸರ್ ನೀವಿಲ್ಲಿ? ಹೀಗೆ ಹೋಗ್ತಾ ಇದ್ವಿ, ಶೂಟಿಂಗ್ ನಡೀತಾ ಇದೆ ಅಂತ ಗೊತ್ತಾಯ್ತು, ನೋಡಿ ಹೋಗೋಣ ಅಂತ ಬಂದ್ವಿ. ಯಾರು ಸರ್ ಹೀರೋ? ಸರ್ ನ್ಯೂ ಕಮರ್ ಸರ್, ಗಣಿ ಗಣಿಗಳ ಮಗ. ಅದಕ್ಕೆ ಅವನ ಮೈನಿಂಗ್ ಸ್ಟಾರ್ ಅಂತ ಹೆಸರು ಹಾಕೊಂಡ್ಬಿಟ್ಟವ್ರೆ. ಏನ್ ಮಾಡ್ತೀರಾ ಸರ್, ಇಂಥವ್ರೆಲ್ಲ ನಮ್ ಕನ್ನಡ ಇಂಡಸ್ಟ್ರಿನ ರಿಸರ್ಚ್ ಸೆಂಟರ್ ಅಂತ ತಿಳ್ಕೊಂಡ್ಬಿಟ್ಟವ್ರೆ. ಊರ್ ಕೂರ್ಲಿರಲ್ಲ, ಹೀರೋಗಳು ಆಗ್ಬಿಡ್ತಾರೆ, ಕ್ಲಾಪ್ ಹೊಡೆಯಕ್ ಬರಲ್ಲ ಡೈರೆಕ್ಟರ್ಗಳು ಆಗ್ಬಿಡ್ತಾರೆ. ಏನ್ ಮಾಡೋದ್ ಸರ್, ಕೆಲವು ಸಲ ಇಂಥ ಸಿನಿಮಾಗಳು ನೋಡ್ತೀನ ಹೋಗ್ಬಿಡ್ತಾರೆ. ಅದಕ್ಕೆ ನನಗೆ ತಲೆ ಕೆಟ್ಟು ಸ್ಕ್ರೀನ್ ಟೆಸ್ಟ್ ಮಾಡ್ತಾ ಇದೀನಿ. ಟೈಟ್ ಲೈನ್ ಸರ್ ಸಿನಿಮಾದ? ಸಕಲ ಕಲ್ಲ ವಲ್ಲಭ ಅಂತ ಸರ್. ಈಗ ಕಲೆ ತೋರಿಸ್ತಾನೆ ನೋಡಿ ಸರ್. ರೆಡಿಯಾ ರಜಾ? ರೆಡಿ ಸರ್. ಸ್ಟಾರ್ಟ್ ಕ್ಯಾಮ್ರಾ. ಲೇ ರೆಡಿಯಾ ಅಲ್ಲಿ ಹೀರೋ ಸೈಕಲ್ ಹೊಡಿತಾರೆ ನೋಡಿದ್ರೆ ಇನ್ನ ಒನ್ ಅವರ್ ಆಗುತ್ತೆ. ಗಲೀಜಾದ ನೋಡ್ಕೊಡ್ರಿ. ರೆಡಿ ಆಗ್ರಿ, ಹಾಕೊಡ್ರಿ ಬೇಗ. ನೀವು ಪರಿಚಯ ಇಲ್ಲ ಅಂದ್ರೆ ಹೆಂಗ್ ಒಪ್ಕೊಳ್ಳೋದು? ನೀವೇ ತಾನೇ ವಿಟ್ನೆಸ್ ಸೈನ್ ಮಾಡಿರೋದು? ಹಾಗಲ್ಲ ಸರ್. ಏನ್ ಹಾಗಲ್ಲ, ನೀವ್ ಸೈನ್ ಮಾಡಿರೋ ಅರುಣ್ ಪಾಂಡೆ ಅನ್ನೋ ಫ್ರಾಡು 3 ಸ್ಟೇಟ್ ಅಲ್ಲೂ ವಾಂಟೆಡ್ ಲಿಸ್ಟ್ ಅಲ್ಲಿ ಇದಾನೆ. 3 ತಿಂಗಳಿಗೆ ಹೆಸರು ಚೇಂಜ್ ಮಾಡಿ 6 ಮದುವೆ ಆಗಿದ್ದಾನೆ. ಅಲ್ಲರಿ, ಅಕೌಂಟ್ ಓಪನಿಂಗ್ ರೆಫರೆನ್ಸ್ ಗೆ ಸೈನ್ ಮಾಡ್ಬಿಟ್ಟು ಈಗ ನಮ್ಗೂ ಅವನಿಗೂ ಸಂಬಂಧ ಇಲ್ಲ ಅಂದ್ರೆ ಹೆಂಗಮ್ಮ ನಂಬೋದು? ಸರ್ ಇದು ನಾರ್ಮಲ್ ಪ್ರೊಸೀಜರ್ ಸರ್, ವೈ ಡೋಂಟ್ ಯು ಅಂಡರ್ಸ್ಟ್ಯಾಂಡ್? ಓಕೆ, ಓಹೋ ಇದು ನಾರ್ಮಲ್. ರಮಣ ನೀವು ಹೋಗಿ. ಓಕೆ ಸರ್. ಒಂದು ಬ್ಯಾಂಕ್ ಅಲ್ಲಿ ಸಣ್ಣ ಸಣ್ಣ ಕೆಲಸಕ್ಕೆ 5-6 ಸಲ ಸುತ್ತಿಸೋ ಈ ಟೈಮಲ್ಲಿ ನೀವು ಯಾರನ್ನೋ ನಂಬಿ ಸೈನ್ ಹಾಕಿದ್ರಿ ಅಂದ್ರೆ ವೆರಿ ಇಂಟ್ರೆಸ್ಟಿಂಗ್. ಅವತ್ತು ನ್ಯೂ ಅಕೌಂಟ್ ಮೇಲ ಅಂತ ಬ್ಯಾಂಕ್ ಇಂದ ಸ್ಟಾಲ್ ಹಾಕಿದ್ರು, ತುಂಬಾ ಬಿಸಿ ಇತ್ತು. ಅದು ಅಲ್ಲದೆ ಅವ್ರ ಇನ್ನೊಸೆಂಟ್ ತರ ಕಾಣಿಸೋದಕ್ಕೆ 6 ಮದುವೆ ಆಗಿರೋದು. ಅಕಸ್ಮಾತ್ ಅವನೇನಾದ್ರೂ ಒಂದು ನ್ಯಾಕ್ಸಲೈಟ್ ಒಂದು ಟೆರರಿಸ್ಟ್ ಆರ್ಗನೈಸೇಷನ್ಗೆ ಸೇರಿ ಅಲ್ಕೈದಾ ಲಿಂಕ್ ಇದ್ದು
ಈ ಅಕೌಂಟ್ ನ ಬೇರೆ ಕಡೆಯಿಂದ ದುಡ್ಡು ಟ್ರಾನ್ಸ್ಫರ್ ಮಾಡೋದಕ್ಕೆ ಯೂಸ್ ಮಾಡಿ ಆ ದುಡ್ಡಿಂದ ಹೈದರಾಬಾದ್ ಮುಂಬೈ ಬ್ಲಾಸ್ಟ್ ಮಾಡಿದ್ರೆ ಬಾಂಬ್ ಬ್ಲಾಸ್ಟ್ ಅಲ್ಲಿ ಅಕ್ಯೂಸ್ ನಂಬರ್ ಒನ್ ನೀವೇ ಆಗ್ತಿದ್ರಿ. ಒಂದು ಸೈನ್ ಹಾಕಿದ್ದಕ್ಕೆ ಅಲ್ಕೈದ ಸಂಬಂಧ ಇರೋ ತರ ಮಾತಾಡ್ತಿದ್ದೀರಲ್ಲ ಕಾನ್ಸ್ಟೇಬಲ್. ಸರ್ ಪ್ಲೀಸ್, ಯು ಕ್ಯಾನ್ ಲೀವ್ ನೌ, ಐ ವಿಲ್ ಹ್ಯಾಂಡಲ್ ಇಟ್. ಏನಾದ್ರೂ ಮತ್ತೆ ಬೇಕಾದ್ರೆ ಹೇಳಿ ಕಳಿಸ್ತೀನಿ, ಬರಬೇಕಾಗತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ಮೇಡಮ್ದು ಒಂದು ಸಿಗ್ನೇಚರ್ ತಗೊಂಡು ಕಳಿಸಿ. ಆಯ್ತು ಸರ್. ಯಾವ ಬ್ಯಾಂಕ್ ಅಂದ್ರಿ? ಯೂನಿಯನ್ ಬ್ಯಾಂಕ್. ನಿಮ್ಮ ಹೆಸರು? ರಮ್ಯಾ, ಅಸಿಸ್ಟೆಂಟ್ ಬ್ಯಾಂಕ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಿದ್ದೀನಿ. ಹಲೋ. ಹಲೋ ಸರ್, ಹೇಳ್ ಕಳ್ಸಿದ್ರೆ ನಾನೇ ಬರ್ತಿದ್ನಲ್ಲ ಸರ್ ಬ್ಯಾಂಕ್ನಲ್ಲಿ. ಪೊಲೀಸ್? ಯಾಕೆ ಮತ್ತೆ ಪೊಲೀಸ್ನವರು ಬ್ಯಾಂಕ್ ಅಕೌಂಟ್ ಓಪನ್ ಮಾಡೋದಕ್ಕೆ ಎಲ್ಲಿ ಹೋಗೋದು? ಓಹ್ ಸಾರಿ ಸರ್, ನೀವು ಪೊಲೀಸ್ ಡ್ರೆಸ್ ಅಲ್ಲಿ ಬಂದಿದ್ ನೋಡಿ ನನ್ನ ಎನ್ಕ್ವೈರಿ ಮಾಡಕ್ ಬಂದಿದ್ದೀರ ಅನ್ಕೊಂಡೆ. ನಾನು ಎಫ್ ಡಿ ಸೆಕ್ಷನ್ ಅಲ್ಲಿ ಇರೋದು. ನನ್ನ ಕೊಲೀಗ್ ಶ್ವೇತಾ ನ್ಯೂ ಅಕೌಂಟ್ ಹ್ಯಾಂಡಲ್ ಮಾಡ್ತಾಳೆ. ನೀವೊಂದು ಫಾರ್ಮಿಗೆ ಸೈನ್ ಹಾಕಿ ಹೋಗಿ, ಮಿಕ್ಕಿದ ಪ್ರೊಸೀಜರ್ ನಾನು ಹ್ಯಾಂಡಲ್ ಮಾಡ್ತೇನೆ. ರೆಫರೆನ್ಸ್ ಯಾರು ಸೈನ್ ಹಾಕ್ತಾರೆ? ನಾನು ಹಾಕ್ತೀನಿ ನಿಮಗೆ. ಒಂದು ಕೇಸ್ಗೆ ರೆಫರೆನ್ಸ್ ಹಾಕಿ ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತಿದ್ದೀರಾ, ಈಗ ಇನ್ನೊಂದು ರೆಫರೆನ್ಸಾ? ಆಲ್ರೆಡಿ ಒಂದ್ಸಲ ಹತ್ತಾಯ್ತು, ನೋ ಪ್ರಾಬ್ಲಮ್. ಥ್ಯಾಂಕ್ ಯು. ಮತ್ತೆ ಪದೇ ಪದೇ ಸರ್ ಅನ್ನೋ ಅವಶ್ಯಕತೆ ಇಲ್ಲ. ಐ ಎಂ ಅರ್ಜುನ್. ಗೊತ್ತಾಯ್ತು ಸರ್, ನಾನು ನೇಮ್ ಪ್ಲೇಟ್ ನೋಡಿದೆ. ನಿಮ್ಮನ್ನ ಒಂದು ಕ್ವೆಶ್ಚನ್ ಕೇಳ್ಬೋದಾ? ಈಗ ನನ್ನ ಎನ್ಕ್ವೈರಿ ಮಾಡ್ತೀರಾ? ಆ ಥರ ಅಲ್ಲ ಸರ್, ನಿಮಗೆ ಈ ಬ್ಯಾಂಕ್ನಲ್ಲೇ ಅಕೌಂಟ್ ಓಪನ್ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು? ನೀವು ಇಲ್ಲಿದ್ದೀರಲ್ಲ, ಆಕ್ಚುಲಿ ನನಗೆ ಬೇರೆ ಬ್ಯಾಂಕಲ್ಲಿ ರೆಫರೆನ್ಸ್ ಹಾಕಕ್ಕೆ ಯಾರು ಪರಿಚಯ ಇಲ್ಲ. ಓಕೆ ಸರ್, ನನ್ನ ಕೊಲೀಗನ್ ಕಳಿಸ್ತೀನಿ, ಪ್ಲೀಸ್ ವೇಟ್ ಫಾರ್ ಫ್ಯೂ ಮಿನಿಟ್ಸ್. ಓಕೆ ಶೋರ್. ಹಲೋ, ಕೋರ್ಮಂಗ್ಲ ಪೊಲೀಸ್ ಸ್ಟೇಷನ್ ಇಂದ ಅರ್ಜುನ್ ಮಾತಾಡೋದು. ಸ್ವಲ್ಪ ರಮ್ಯಾ ಕೊಡಿ. ರಮ್ಯಾ, ಕೋರ್ಮಂಗ್ಲ ಪೊಲೀಸ್ ಸ್ಟೇಷನ್ ಇಂದ ನಿಂಗೆ ಫೋನ್. ಮತ್ತೆ ಮೇಡಮ್. ಓಕೆ. ಹಲೋ. ಹಲೋ ರಮ್ಯಾ, ನಾನು ಅರ್ಜುನ್ ಮಾತಾಡ್ತಾ ಇದ್ದೀನಿ. ಈವ್ನಿಂಗ್ ಎಷ್ಟು ಗಂಟೆಗೆ ಡ್ಯೂಟಿ ಮುಗಿಯೋದು? ಯಾಕೆ? ಸ್ವಲ್ಪ ಮಾತಾಡ್ದಿತ್ತು. ಅದೇನಿದ್ರು ಫೋನಲ್ಲೇ ಹೇಳಿ. ನೀವು ರೆಫರೆನ್ಸ್ ಸೈನ್ ಹಾಕಿರೋ ಅರುಣ್ ಪಾಂಡ್ಯ ಸಿಕ್ಕಿದಾನೆ. ನೀವು ಸ್ವಲ್ಪ ಸ್ಟೇಷನ್ ಬಂದು ಸೈನ್ ಹಾಕಿದ್ರೆ ಫಾರ್ಮಾಲಿಟೀಸ್ ಮುಗಿಸ್ಬೋದಿತ್ತು. ರಮ್ಯಾ, ಅಲ್ಲಿ ಕೂತ್ಕೊಂಡಿದ್ದಾನಲ್ಲ ಮೂರನೇ ಅವನು, ನೀವು ಪರಿಚಯ ಅಂತ ಸೈನ್ ಹಾಕಿದ್ರಲ್ಲ, ಅವನೇ ಆ ಫ್ರಾಡ್. ಐ ಆಮ್ ಸಾರಿ ಸರ್, ನೀವು ಫೋನ್ ಮಾಡಿದಾಗ ಸ್ವಲ್ಪ ರೂಡ್ ಆಗಿದ್ದೆ. ಇಟ್ಸ್ ಓಕೆ ಸರ್, ಇಫ್ ಯು ಡೋಂಟ್ ಮೈಂಡ್, ನಾನು ನಿಮಗೆ ಒಂದು ಟ್ರೀಟ್ ಕೊಡಿಸ್ಬೇಕು ಅಂತಿದ್ದೀನಿ. ತಲುಪುರಿ ಹೆಂಗಿದ್ರು ಇದಾನೆ, ಹೋಗೋ ರೂಟ್ ಸ್ವಲ್ಪ ಎಂಜಾಯ್ ಮಾಡ್ಕೊಂಡೋಣ. ಈ ಊರಲ್ಲಿ ನನ್ನ ಫ್ರೆಂಡ್ ಅಪ್ಪ ಅವನೇ ಹುಟ್ಟ ದಗಲ್ಬಾಜಿನ ನಮಗ, ಅವಾಗ ಅವಾಗ ಫೋನ್ ಮಾಡ್ಕೊಂಡು ಬಾ ಬಾ ಅಂತ ಅವಳು ಈಗ್ತಾ ಇರ್ತಾನೆ, ಮಾತಾಡ್ಕೊಂಡು ಹಂಗೆ ಹೋಗ್ಬಿಡಣ. ಹೆಂಗಿದ್ರು ಊಟ ಕೆಲ್ಸ್ಬೇಕು, ಅವ್ನ ಮನೆಗೆ ಹೋಗ್ಬಿಟ್ರೆ ಒಳ್ಳೆ ಬಾಡೂಟ ಬಿಟ್ಟಿಯಾಗಿ ಸಿಗುತ್ತೆ. ಸರ್ ರೋಡು ಎಲ್ಲ ಚೆನ್ನಾಗಿ ತಡೆಯುವ ಕೂಳೆ ಮಾಡ್ಕೊಂಡು ಹೋಗೋಣ. ಹಲೋ, ಇಲ್ಲಿ ಬ್ಯಾಂಕ್ ಅವರು ಕ್ಯಾಂಪ್ ನಡೆಸ್ತಾ ಇದಾರಲ್ಲ, ಎಲ್ಲಿ ಅದು? ಹಿಂಗೆ ಸೀದಾ ಹೋಗಿ ಬಲಕ್ಕೈತೆ. ವಾಟ್ ಎ ಸರ್ಪ್ರೈಸ್! ನೀವೇನಿಲ್ಲಿ? ನನ್ನ ಪ್ರಮೋಷನ್ ವಿಷಯ ಹೇಳೋಣ ಅಂತ ಬ್ಯಾಂಕಿಗೆ ಫೋನ್ ಮಾಡಿದ್ದೆ, ಗೊತ್ತಾಯ್ತು ನೀನ್ ಕ್ಯಾಂಪಲ್ಲಿ ಇದೆಯಾ ಅಂತ. ವಾವ್, ಪ್ರಮೋಷನ್, ಕಂಗ್ರಾಟ್ಸ್. ಥ್ಯಾಂಕ್ಸ್. ನಾನೀಗ ACP ಅರ್ಜುನ್. ಓಕೆ. ಎರಡು ದಿನ ರಜಾ ಇತ್ತು, ಒಂದು ಲಾಂಗ್ ಡ್ರೈವ್ ಆಗುತ್ತೆ, ಹಾಗೆ ನಿನ್ನನ್ನು ನೋಡ್ದಂಗೂ ಆಗುತ್ತೆ ಅಂತ ಬಂದೆ. ಮತ್ತೆ ಇನ್ನೊಂದು ವಿಷಯ. ಏನು? ಲವಾ? ಅದಕ್ಕಿಂತ ಸ್ವಲ್ಪ ಜಾಸ್ತಿ. ಲಾಸ್ಟ್ ಎರಡು ಅಪ್ಲಿಕೇಶನ್ಸ್ ಇದೆ, ಮುಗಿಸ್ಕೊಂಡು ಬರ್ತೀನಿ. ಸುತ್ತಲೂ ಒಳ್ಳೆ ಜಾಗ ಇದೆ, ಐ ಶೋ ಯು ಅರೌಂಡ್.
ನಿನ್ನದನಿಗಾಗಿ ನಿನ್ನ ಕರೆಗಾಗಿ ನಿನ್ನ ಸಲುವಾಗಿ ಕಾಯುವೆ ತೀರ ಬಳಿ ಬಂದ ನೀನು ನನಗೊಂದು ಸೂಜಿಗದಂತೆ ಕಾಣುವೆ ಒಂಟಿಯಿರುವಾಗ ಕುಂಟು ನೆಪ ತೋರಿ ಬಂದ ಕನಸೆಲ್ಲ ನಿನ್ನದು ನಾನು ಅನುರಾಗಿ ನೀನೆ ನನಗಾಗಿ ಎನ್ನುವ ಭಾವನೆ ನನ್ನದು ಕರೆಗಾಗಿ ನಿನ್ನ ಸಲುವಾಗಿ ಕಾಯುವೆ ತೀರ ಬಳಿ ಬಂದ ನೀನು ನನಗೊಂದು ಸೋಜಿಗದಂತೆ ಕಾಣುವೆ ಚಂದ್ರು ಕ್ಲೋಸ್ ಫ್ರೆಂಡ್ ಅಂತ ಬಾರೋ ಮನೆ ತೋರಿಸವ ಮನೆ ತೋರಿಸೋ ನಡೀರಿ ಸರ್ ದೇವ್ರೆ ನೀವು ತಡ್ಕೊಳ್ಳೋ ಶಕ್ತಿ ಕೊಡಪ್ಪ ಹಂಗೆ ಸೀದಾ ನಡಿಯಣ ಗುರು ಹೆಂಗ್ ಸತ್ತ ಗುರು ಇವನ ಅವನಿನ್ನೂ ಸಾಯ್ಲಿಲ್ಲ ಮಗ ಇವಾಗ ಸಾಯ್ತಾನೆ ಏನಾಯ್ತು ಚಂದ್ರ ಏನು ಇದೆಲ್ಲ ಏನಿಲ್ಲ ಚಿಕ್ಕ ಮ್ಯಾಟ್ರ ಏನ್ಲಾ ನನ್ ಗಂಡನ್ ಕಿತ್ಬಿಟ್ಟು ಚಿಕ್ಕ ಮ್ಯಾಟ್ರ ಅಂತ್ಯ ಏ ಗೌರಮ್ಮ
ಊರಿಗೆ ದೊಡ್ಡವರು ಅಂತ ನಾವಿಲ್ಲಿ ಕೂತಿಲ್ವಾ? ನೀನ್ ಯಾಕೆ ಮಾತಾಡ್ತೀಯ? ನಾ ಹೇಳ್ತೀನಿ ಸುಮ್ನೆ ಇರು. ನೀವ್ ಸುಮ್ಕಿರಿ ಬುದ್ಧಿ. ಈ ಲೋಫರ್ ನನ್ ಮಗ ಚಿಕ್ಕವರು ದೊಡ್ಡವರು ಅಂತ ಏನು ನೋಡದೆ ಎಲ್ಲರದ್ದು ಕಿಕ್ ಕಳ್ಸವ್ನೆ. ಸ್ವಾಮಿ, ಇದು ಚಿಕ್ ಮ್ಯಾಟರ್ ಅಲ್ಲ, ನಿಮ್ ದೋಸ್ತವನಲ್ಲ ಈ ಬಡ್ಡಿ ಮಗ, ನಮ್ ಊರ್ ಗಂಡಸರಿಗೆಲ್ಲ ಮಕ್ಕಳಾಗದೆ ಇರೋ ತರ ಆಪರೇಷನ್ ಮಾಡಿಸ್ತೀನಿ ಅಂತೇಳಿ ಕಿಡ್ನಿ ಕಿತ್ಕೊಂಡು ದುಡ್ಡು ಕೊಟ್ಟು ಕಳ್ಸವ್ನೆ. ಗೌರೇ, ಹೋಗಿ ಹೋಗಿ ನೀವ್ ಇವ್ರ ಹತ್ರ ಒಪ್ಪಿಸ್ತಾ ಇದ್ರಲ್ಲ, ಕಿಡ್ನಿ ಡೀಲರ್ಸ್ ಇವ್ರೇ. ಊರೊಳಗೆ ಬಂದ್ಬಿಟ್ಟು ಯಾವ್ದೋ ಡೀಲಿಗೆ ಬಂದಿದ್ದೀವಿ, ಅದಕ್ಕೆ ಚಂದ್ರನ್ ಹುಡುಕ್ತಿದೀವಿ ಅಂತ ನಮ್ ತವನ ಹೇಳ್ತಾವ್ರೆ. ನಿಂತ್ಕೊಂಡು ನೋಡ್ತಾ ಇದ್ದೀರಾ? ಹಿಡ್ಕೊಂಡ್ ಎಂತೆಂತ ಫ್ರೆಂಡ್ಸ್ ಇಟ್ಕೊಂಡಿದ್ದೀರಿ ನೀವು? ಬಾಡ್ನ ಊಟ ಹಾಕಿಸ್ತೀನಿ ಅಂತ ಹೇಳಿ ಒಳ್ಳೆ ತಿಚಿ ಊಟ ಹಾಕ್ಸಿಬಿಡ್ತೀನಿ. ಮೇಷ್ಟ್ರೆ, ಆ ನನ್ನ ಮಗ ಈ ರೇಂಜ್ಗೆ ಬೆಳಬೇಡ ಅಂತ ನನಗೆ ಗೊತ್ತಿಲ್ಲ ಮೇಷ್ಟ್ರೆ. ಮೊದಲೆಲ್ಲ ಈ ಸಣ್ಣ ಪುಟ್ಟ ನಾಯಿ ಕೋಳಿ ಕುರಿ ಕತ್ಕೊಂಡಿದ್ದ, ಈಗ ಕಿಡ್ನಿ ಕದಿಂಗ್ ಬೆಳ್ಬಿಟ್ಟಾನೆ ಅಂದ್ರೆ ಮೇಷ್ಟ್ರೆ ನಾನು ಎಕ್ಸ್ಪೆಕ್ಟ್ ಮಾಡಿರಲ್ಲ ಮೇಷ್ಟ್ರೆ. ನಿಮ್ ಫ್ರೆಂಡ್ ಸರ್ಕಲ್ ಲೆವೆಲ್ ಏನ್ ನನ್ಗೆ ತಿಳಿಯೋಲ್ಲ. ಅಲ್ಲಿ ಆ ಲೆವೆಲ್ ಇಲ್ಲಿ ನೀವು ಹೋಮ್ ಮಿನಿಸ್ಟರ್ ಮಗಳನ್ನ ಮದುವೆ ಮಾಡ್ಕೊಂಡಿದ್ದೀನಿ ಅಂತೀರಿ, ನಿಮ್ ಲೈಫ್ ಸ್ಟೈಲ್ ಏ ನನ್ಗೆ ಅರ್ಥ ಆಗಿಲ್ಲ. ಅಯ್ಯೋ ಮೇಷ್ಟ್ರೆ, ಸುಮ್ನೆ ರೀ, ಸಾವಿರ ಸಲ ಕೂತ್ಕೊಂಡು ಒಬ್ಬನೇ ಯೋಚನೆ ಮಾಡಿದ್ದೀನಿ, ನನಗೆ ಇನ್ನೂ ಅರ್ಥ ಆಗಿಲ್ಲ. ಹೋಮ್ ಮಿನಿಸ್ಟರ್ ಮಗಳು ನಿಮ್ಮನ್ನ ಏನ್ ಲವ್ ಮಾಡಿದ್ರು ಮೇಷ್ಟ್ರೆ? ಅದು ನಾನು ಲೈಫ್ ಅಲ್ಲಿ ಸೆಟ್ಲ್ ಆಗ್ಬೇಕು ಅಂತ ಹಾಕಿದ ಸ್ಕೆಚ್. ಹಾಗಾದ್ರೆ ಲವ್ ಮಾಡಕ್ ಮುಂಚೆ ಅವರು ಹೋಮ್ ಮಿನಿಸ್ಟರ್ ಮಗಳು ಅಂತ ಗೊತ್ತಿತ್ತ? ಹಲೋ, ಈ ಬಾಸ್ ಲಾಭ ಇಲ್ಲದ ಯಾವ ಡೀಲ್ಗೂ ಕೈ ಇಡಲ್ಲ. ಡೀಲ್ ಬಾರ, ಇವರೇ ನಮ್ಮ ಬಾಸು, ಮೊದಲು ದುಡ್ಡಿಡು. ಸರ್, 5,000. ಇವಾಗ ಹೇಳು ಸರ್. ಐ ಆಮ್ ಲವಿಂಗ್ ದಟ್ ಗರ್ಲ್ ಸರ್, ಟೂ ಮಚ್ ಸರ್, ಬಟ್ ಒನ್ ಬೈ ಎಂಟರ್ ದಟ್ ರೂಟ್ ಸರ್, ಮೈ ಲವ್ ಫುಲ್ ಟ್ರಬಲ್ ಸರ್. ದಟ್ ಗರ್ಲ್ ಲವ್ ಟು ಲವ್? ಮೊದಲು ಅವನ ಸಮಾಧಾನ ಮಾಡು, ಆ ಹುಡುಗಿ ಎಲ್ಲಿದ್ದಾಳೆ ಅಂತ ಕೇಳು. ಆಯ್ತು, ಸಮಾಧಾನ ಮಾಡ್ಕೊಳ್ಳ ಲವ್. ಪೆಕ್ರ ಪ್ಲೀಸ್ ಸರ್, ಪೆಕ್ರ ಅನ್ಬೇಡಿ ಸರ್. ನನ್ನ ಹೆಸರು ಮಿಸ್ಟರ್ ಪ್ರಕಾಶ್ ಸರ್. ಅವಳೆ ಸರ್ ನಮ್ಮ ಹುಡುಗಿ. ಸ್ಲೋ ಮೋಷನ್ ಎಂಟ್ರಿ ತಗೊಂಡಾಗಲೇ ಗೊತ್ತಾಯ್ತು ಚೆನ್ನಾಗಿದ್ದಾಳಲ್ಲ ಸರ್. ತುಂಬಾ ಚೆನ್ನಾಗಿದ್ದಾಳೆ. ತುಂಬಾ ಥ್ಯಾಂಕ್ಸ್ ಸರ್. ಆ ಹುಡುಗ ಚೆನ್ನಾಗಿಲ್ಲ ಸರ್, ನಮ್ ಇಬ್ಬರದು ಒಳ್ಳೆ ಪೇರ್ ಅಲ್ಲ ಸರ್. ನೋಡ್ದ ಬಾಸ್ ಇವನ್ನ. ಹಲೋ, ಈ ಕರಾ ಫೇಸ್ಗೆ ಆ ಹುಡುಗಿ ಅಲ್ಲಪ್ಪ, ಏನೋ ದುಡ್ಡು ತಗೋಬಿಟ್ಟಿದೀವಲ್ಲ ಅಂತ ಡೀಲ್ ಮಾಡ್ತಿದೀವಿ ನಮ್ಮ ಮನೆ ಬರ. ನೋ ಮೆನ್ಷನ್ ಸರ್. ಆ ನನ್ ಮಗ ಮತ್ತೆ ಕಣ್ಣಿದ್ ನೋಡ್ಬಾರ್ದು, ಹಂಗೆ ಕೊಡಿ ಸರ್ ಮಂಜಾನ. ನೀ ಇದ್ರೆ ತೊಂದ್ರೆ ಆಗತ್ತೆ, ನಾವು ಡೀಲ್ ಮಾಡಿ ಕಳಿಸ್ಕೋ. ಇದೇ ಲಾಸ್ಟ್, ಇನ್ಮೇಲೆ ಹುಡುಗಿ ಜೊತೆ ಓಡಾಡೋದು ಮಾತಾಡೋದು ಮಾಡಿದ್ರೆ ಸರಿಯಾಗಿರಲ್ಲ. ಯಾರು ಸರ್ ನೀವು? ನಾನು ವಾಬಾಮ, ಇವನು ವಸಾಮ. ಈಗ ಓದ್ಲಲ್ಲ, ಅವಳು ನನ್ನ ಹುಡುಗ ಒಬ್ಬ ಲವ್ ಮಾಡ್ತಿದ್ದಾನೆ. ನಿನ್ ರೂಟ್ ಕ್ಲಿಯರ್ ಮಾಡ್ಕೋ, ಹೇಳ್ತಾ ಇದ್ದೀನಿ ಇದೇ ಲಾಸ್ಟ್ ಟೈಮು. ಯಾರು ಸರ್ ಡೀಲ್ ಕೊಟ್ಟಿದ್ದು ನಿಮಗೆ? ಆ ಮೂಗ ಪ್ರಕಾಶನ. ಎಷ್ಟು ಸರ್ ಡೀಲ್ ಅಮೌಂಟು? ಎಕ್ಸ್ಟ್ರಾ 5,000 ರೂಪಾಯಿ ನಾನು ನಿಮ್ಗೆ ಕೊಡ್ತೀನಿ. ಅವಳನ್ನ ಸೀರಿಯಸ್ ಆಗಿ ಲವ್ ಮಾಡ್ತಿದ್ದೀನಿ ನಾನು. ಬರೋ ವ್ಯಾಲೆಂಟೈನ್ಸ್ ಡೇಗೆ ಅವಳಿಗೆ ಲವ್ ಪ್ರಪೋಸ್ ಮಾಡ್ಬೇಕಂತ ಇದ್ದೀನಿ. ನಾನು ಅವನ್ ತರ ಅಲ್ಲ ಸರ್. ಇನ್ಯಾವ ತರ? ಅವಳನ್ನ ಪಟಾಯಿಸ್ಕೊಂಡು ಲೈಫ್ ಸೆಟಲ್ ಮಾಡ್ಕೋಬೇಕಂತ ಇದ್ದಾನ ಅವನು. ಲೈಫ್ ಸೆಟ್ಲ ಎನ್ಕೌಂಟರ್ ಆಗೋಗ್ಬಿಡ್ತಾರ ನನ್ನ ಮಕ್ಕಳ. ಆಯ್ತು ಸರ್. ಏಯ್, ಲವ್ ಮಾಡ್ತೀನಿ ಅಂದ್ರೆ ಲವ್ ಮಕ್ಕಳ, ಹೋಮ್ ಮಿನಿಸ್ಟರ್ ಮಗಳೇ ಬೇಕೇನ ಲವ್ ಮಾಡಕ್ಕೆ? ಕಷ್ಟಪಟ್ಟು ಸಂಪಾದನೆ ಮಾಡೋದ್ ಕಲಿರೋ ರೀ ಕಾನ್ಸ್ಟೇಬಲ್ ಸರ್, 2 ಅವರ್ ಅಲ್ಲೇ ಇರ್ಸ್ರಿ ಅವ್ರನ್ನ. ಏಯ್, ಕುತ್ಕೊಂಡ್ರಲ್ಲಿ. ಈ ಡೀಲ್ ಸಕ್ಸಸ್ ಆಗ್ಬಿಟ್ರೆ ನಿಮ್ಗೆ ನಂಗೆ ಮಾತಾಡ್ತಾ ಇದ್ದೀರೋ ಕಳ್ಳ ಕುಳ್ಳ? ನಮಸ್ಕಾರ ಸರ್. ಸರ್ ನಮಸ್ಕಾರ ಸರ್. ಸರ್, ಅವ್ರಿಬ್ರನ್ನ ಚೆನ್ನಾಗಿ ರುಬ್ಬಿದ್ದೀರಾ ಸರ್, ನಮ್ಮ ಕಡೆಯಿಂದ ಒಂದು ಕಿರು ಕಾಣಿತು. ಎಷ್ಟಿದೆ ಇದರಲ್ಲಿ? ನೀವು ಕೇಳಿದಷ್ಟು ಕರೆಕ್ಟ್ ಆಗಿದೆ ಸರ್. ಕಳ್ಳ ಕುಳ್ಳ ನಿಮ್ಮನ್ನ ನಂಬಕ್ ಆಗಲ್ಲ. ಪಾಪ, ಆ ಹುಡುಗರು ಏನೋ ಲವ್ ಪವ್ ಮಾಡ್ಕೊಂಡು ಅವ್ರ ಪಾಡ್ಗ ಅವ್ರಿದ್ರು, ಅವ್ರನ್ನೇ ಕೊಡ್ಸಿದ್ರಿ. ನೀವು ಕಿಲಾಡಿ, ಎಲ್ಲ ಪಕ್ಕ ಡೀಲ್ ಮಾಡ್ಕೊಂಡು ಬಿಟ್ಟಿದ್ರ. ಹೋಮ್ ಮಿನಿಸ್ಟರ್ ಮಗಳನ್ನ ಲವ್ ಮಾಡಿ ಲೈಫ್ನಲ್ಲಿ ಸೆಟ್ಲ್ ಆಗಿಬಿಟ್ಟಿದ್ದೀರ. ನಾನು ಅದೇ ಭ್ರಮೆಯಲ್ಲಿದ್ದೆ ಮೇಷ್ಟ್ರೆ. ಹೋಮ್ ಮಿನಿಸ್ಟರ್ ಮಗಳ ಮದುವೆ ಆದ್ರೆ ಲೈಫ್ ಹೆಂಗೆಂಗೋ ಇರುತ್ತೆ ಅಂತ. ನನ್ನ ಲೈಫ್ ಸೆಟ್ಲ್ ಆಗಿದ್ರೆ ನಾನು ಯಾಕೆ ನಿಮ್ಮ ಜೊತೆ ಟ್ಯಾಕ್ಸಲ್ಲಿ ಕುತ್ಕೊಂಡು ರಮ್ ಕುಡಿಬೇಕಿತ್ತು? ಬೇಡ ಕಣೆ, ನಂಗೆ ಭಯ ಆಗುತ್ತೆ. ಹೋಮ್ ಮಿನಿಸ್ಟರ್ ಆದ್ರೂ ಅವ್ರೇನು ನಿನ್ನ ತಿನ್ಬಿಡಲ್ಲ. ಹಿಸ್ ಮೈ ಡ್ಯಾಡ್. ಅದಕ್ಕೆ ಪ್ಲೀಸ್, ಇದೇ ನನಗೆ ಇಷ್ಟ ಆಗಲ್ಲ. ನನ್ನ ಕೈ ಕಾಲೆಲ್ಲ ನಡುಕ್ತದೆ ಗೊತ್ತಾ? ನಾವಿಬ್ರು ಫಸ್ಟ್ ಟೈಮ್ ಮೀಟ್ ಮಾಡ್ಬೇಕಾದ್ರೆ ಹೇಗಿದ್ಯೋ ಅದೇ ತರ ಇರ್ಬೇಕು. ಓಕೆ, ದಟ್ಸ್ ವಾಟ್ ಐ ಲೈಕ್ ಅಬೌಟ್ ಯು. ಸುಮ್ನಿರು ಅಪ್ಪ. ಸೀನು ಓ ಬಂದ್ರಾ? ಇದನ್ನ ಕಳ್ಸಿಕೊಡಿ. ಆಯ್ತು ಸರ್, ಕಳ್ಸಿಕೊಡ್ತೀನಿ.
ನಿಮ್ ಬಗ್ಗೆ ರಾಧಿಕಾ ಎಲ್ಲ ಹೇಳಿದ್ದಾಳೆ. ಹೋಗಮ್ಮ, ಹೋಗಿ ಕಾಪಿ ತಗೊಂಬ. ನೀವಿಬ್ರು ಆಚೆ ಹೋಗ್ರಪ್ಪ, ನಮ್ ಗೆಸ್ಟ್ಗೆ ಅನ್ಕಂಫರ್ಟಬಲ್ ಆಗೋದು ಬೇಡ. ಸರ್, ನಿನ್ನೆಲ್ಲ ವಿಚಾರನು ನಾನು ಪೊಲೀಸ್ ರೆಕಾರ್ಡ್ನಲ್ಲಿ ನೋಡಿದ್ದೀನಿ. ರಾಧಿಕಾ 8 ತಿಂಗಳು ಮಗು ಆಗಿದ್ದಾಗ ಅವರ ಅಮ್ಮ ತೀರ್ಕೊಂಡ್ಲು. ಆಮೇಲಿಂದ ಎಲ್ಲಾನು ನಾನೇ ನೋಡ್ಕೊಂಡಿದ್ದು. ಅವಳು ಏನು ಕೇಳಿದ್ರು ಎಲ್ಲಾನು ಕೊಡಿಸಿದ್ದೀನಿ. ನಿನ್ನೂ ಸಹ. ಹೋಮ್ ಮಿನಿಸ್ಟರ್ ಮಗಳು, ಇವಳನ್ನ ಮದುವೆ ಆಗ್ಬಿಟ್ರೆ ನನ್ನ ಲೈಫ್ ಸೆಟ್ಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ರೆ ಅದನ್ನ ಬಿಟ್ಬಿಟ್ರೆ ಒಳ್ಳೇದು. ಗುರು, ಸ್ಟಾರ್ಟಿಂಗ್ ಅಲ್ಲೆಲ್ಲ ಹೀಗೆ ಇರುತ್ತೆ, ಹೋಗ್ತಾ ಹೋಗ್ತಾ ಎಲ್ಲ ಸರಿ ಆಗುತ್ತೆ. ಸ್ಟಾರ್ಟಿಂಗ್ ಎಲ್ಲ ಹೀಗೆ ಇರುತ್ತೆ, ಹೋಗ್ತಾ ಹೋಗ್ತಾ ಎಲ್ಲಾನು ಸರಿ ಹೋಗುತ್ತೆ ಅಂದ್ಕೊಂಡಿದ್ರು ಅದನ್ನು ಈಗಲೇ ಬಿಟ್ಬಿಡು. ನಾನು ಬೆಂಗಳೂರಿಗೆ ಸೈಕಲ್ ಓಡಿಸ್ಕೊಂಡು ಬಂದಿದ್ದೀನಿ, ಕಷ್ಟಪಟ್ಟಿದ್ದೀನಿ ಈ ಸ್ಟೇಜಿಗೆ ಬರೋದಕ್ಕೆ. ಏನಪ್ಪ ಇವರು 3 ಪಾರ್ಟಿ ಚೇಂಜ್ ಮಾಡಿದ್ದಾರೆ, ಕೈ ತುಂಬ ದುಡ್ಡು ಮಾಡಿದ್ದಾರೆ ಅಂತ ಅಂದ್ಕೊಂಡಿದ್ರೆ ಅದು ತಪ್ಪು. ನಾನು ಪಕ್ಷ ಚೇಂಜ್ ಮಾಡಿರೋದು ದುಡ್ಡಿಗಾಗಿ ಅಲ್ಲ, ಸಿದ್ಧಾಂತಕ್ಕೋಸ್ಕರ. ಏನ್ ಡ್ಯಾಡಿ, ತುಂಬಾ ಸೀರಿಯಸ್ ಆಗಿ ಮಾತಾಡ್ತಿದ್ದೀರಾ? ಹಾಗೇನಿಲ್ಲ, ಹಂಗೆ ಜನರಲ್ ಟಾಪಿಕ್ ಬಗ್ಗೆ ಮಾತಾಡ್ತೀನಿ. ಸೀನು, ಅಪ್ಪ ಯಾವಾಗ್ಲೂ ಹೀಗೆ ಸೀರಿಯಸ್, ತಲೆ ಕೆಡಿಸ್ಕೋಬೇಡ. ಬಿಸ್ಕೆಟ್ ನಿಮ್ಮ ಅಪ್ಪ ಆಗ್ಲೇ ತಿನ್ಸುದು. ಸ್ಟಾಪ್ ಸ್ಟಾಪ್ ಸ್ಟಾಪ್. ಅಯ್ಯ, ಇದೇನ್ ಮೇಸ್ಟ್ರ ಇಲ್ಲೂ ಅಡ್ಡ ಹಾಕೊಂಡ್ ನಿಂತವ್ರೆ. ಸರ್, ಚೆಕಿಂಗ್. ಮೈ ಜರ್ನಲಿಸ್ಟ್ ಹೂ, ಯಹಿ ಏಕ್ ನ್ಯೂಸ್ ಕವರ್ ಕರ್ನೆ ಕೆ ಲಿಯೆ ಜಾ ರಹಾ ಹೂ. ಅಂದರ್ ಪೇಪರ್ ದಿಖಾವ್. ಹಾ ಗುರು, ನೀನ್ ಅನ್ಕಲ್ ಪೇಪರ್ ಕೊಡು ಗುರು. ಇದೆಲ್ಲ ದುಡ್ಡಿನ ಮ್ಯಾಟರ್, ಒಂದು 500 ಹೊಡೆದ್ರೆ ಎಲ್ಲ ಸರಿ ಆಗುತ್ತೆ. ಇದೆಲ್ಲ ಮಾಮೂಲು ಸರ್, ನಾನು ಹ್ಯಾಂಡಲ್ ಮಾಡ್ತೀನಿ, ಬರ್ತೀನಿ. ಇದನ್ನು ನೋಟ್ ಮಾಡ್ಕೊಡಿ. ಎಸ್ ಸರ್. ರಘು. ಹೇ ಅರ್ಜುನ್, ನೀನೇನಿಲ್ಲಿ? ಒಂದು ಆಪರೇಷನ್ ಮೇಲೆ ಬಂದಿದ್ದೀನಿ ರಘು, ಡಿಸ್ಗೈಸ್ ನಲ್ಲಿ ಇದ್ದೀನಿ, ಸ್ವಲ್ಪ ಹೆಲ್ಪ್ ಮಾಡು. ಶೋರ್ ಮ್ಯಾನ್. ಮತ್ತೆ ಹೇಗಿದೆ ಲೈಫ್, ಮದುವೆ ಯಾವಾಗ? ಸರ್, ಡೆಡ್ ಬಾಡಿ. ಇಡೀ ಊರಿಗೆ ಗೊತ್ತು ಸರ್. ಹೌದಾ? ಮತ್ತೆ ಡಿಕ್ಕಿಯಲ್ಲಿ ಕರ್ಕೊಂಡ್ ಬಂದ್ರೆ? ಅವ್ರೇನ್ ಕರ್ಕೊಂಡ್ ಬಂದಿಲ್ಲ, ನಾನೇ ಬಂದೆ. ಇವನ್ ದೊಡ್ಡ ಫ್ರಾಡ್ ಇವ. ಧರಮ್ ಸಿಂಗ್ ಸರ್, ಏನ್ ನಡೀತಾ ಇದೆ ಇಲ್ಲಿ ಸರ್? ಎನ್ಕ್ವೈರಿ ಮಾಡ್ತಿದ್ದೀನಿ ಸರ್. ಬೇಗ ಏನ್ ನೋಡಿ ಬಿಟ್ ಕಲ್ಸೋ. ಸರ್ ಸರ್, ಇವರು ಜರ್ನಲಿಸ್ಟ್ ವಿಶ್ವನಾಥ್ ಅಂತ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ನಾವು ಹೊರಡ್ಬೋದಾ ಸರ್? ಗೋ ಬಿ ಸೇಫ್, ಆನೆಗಳಿದೆ, ಹುಷಾರು. ಬೇಗ ಬಿಟ್ ಕಲ್ಸೋ. ಎಸ್ ಸರ್. ಓಕೆ ಸರ್. ನನ್ನ ಮಗನ ಇದೆ, ನಂಬಿಕೆ ಕೆದ್ರಕ ಬಂದ್ಯಾ? ನಡ್ರಿ ಮೇಸ್ಟ್ರ. ಅರ್ಜುನ್ ಸರ್, ನೀ ಕಾರ್ ಸುಟ್ಟು ಮುಂದೆ ತಗೊಂಡು ಇವನ ನಿಲ್ಲಿಸಿದ್ರು. ಅದೇನೋ ತಲೆ ಬಡಿಯೋದೆವ್ವ, ನಾ ಬೆನ್ನಿಗೆ ಕಟ್ಕೊಂಡಂಗಾಗಿದೆ. ಇವ್ರೇ ನಮಗ ಜೀವನದಲ್ಲಿ ಏನೋ ತಪ್ಪೇ ಮಾಡಿದಿರೋ, ಹಂಗೆ ನಾವೇನ್ ಗೊತ್ತಿದ್ದ ತಪ್ಪು ಮಾಡಿದ್ವಿ, ಮತ್ತೇನ್ ಗೊತ್ತಿಲ್ಲದೆ ಕಿಡ್ನಿ ತೆಗೆದ್ರ? ಅಲ್ಲ ಮಗ, ನಿಜ ಹೇಳ್ಬಿಡ್ತೀನಿ, ನನ್ನ ಹೆಂಡ್ರು ಪಂಕಜ ಇಲ್ವಾ, 3 ಮಕ್ಕಳಾಯ್ತು, ಹೋಗ್ ಮುದ್ದೆ ಆಪರೇಷನ್ ಮಾಡಿಸ್ಕೊಂಬಾ. ಸರಿ ಅನ್ಬಿಟ್ಟು ನಾನು ಹಾಸ್ಪಿಟ್ಲ್ಗೆ ಹೋದ್ನ. ಹಾಸ್ಪಿಟ್ಲಲ್ಲಿ ಆಪರೇಷನ್ ಮಾಡಿಸ್ಕೊಂಡಿದ್ದಕ್ಕೆ ಅವ್ರು ಸರಿಯಲ್ಲಿ ಕರ್ಕೊಂಡೋಗಿ ಬುಟ್ಟಿ ತುಂಬ ಹಣ್ಣು ಕೊಟ್ಬಿಟ್ಟು ಹಿಂಗೆ ಒಬ್ಬೊಬ್ಬರನ್ನೇ ಕರ್ಕೊಂಬಾ ಜನಗಳನ್ನ, ತಲೆಗೆ 5,000 ಕೊಡ್ತೀನಿ ಅಂತಂದ್ರು. ಇದೊಂಥರ ಬಿಸ್ನೆಸ್ ಚೆನ್ನಾಗೈತಲ್ಲ ಅನ್ಬಿಟ್ಟು ನಾನು ಶುರು ಹಚ್ಕೊಂಡೆ. ಆಪರೇಷನ್ ಮಾಡಿಸಿದ್ರೆ ಸರ್ಕಾರ ದುಡ್ಡು ಕೊಡ್ತಾರ? ಯಾವ್ದು ಸರ್ ಅದು ಯೋಜನೆ? ಹೂಮಕ್ಕ ಹೆಣ್ಮಕ್ಳು ಒಳ್ಳೇದಾಗಲಿ ಬಿಡಿರ್ಬೇಕು. ಬಿಸ್ನೆಸ್ ಚೆನ್ನಾಗಿ ನಡೀತದಾ? ನಮ್ಮೂರ್ ಗೌಡ್ರು ಕರ್ಕೊಂಡು ಹೋಗೋರು ಚೆನ್ನಾಗಿ ನಡೀತಾ ಇತ್ತು. ಅವ್ನು ಹೋಗಿ ಬಂದ್ 3 ತಿಂಗಳಿಗೆ ಅವ್ನ ಹೆಂಡ್ರು ಮೊಸರು ಆಗ್ಬಿಡೋದೆ. ಆಮೇಲೆ ಅಯ್ಯೋ, ಕುಸ್ ಕುಸ ಶುರು ಆಗ್ಬಿಟ್ಟು ಪಂಚಾಯತಿ ಆಗಿ ಜಗಳ ಆಗಿ ಹಾಸ್ಪಿಟಲ್ಗೆ ಹೋದ್ರೆ ಆವಾಗಲೇ ನನಗ್ ಗೊತ್ತಾಗಿದ್ದು ಇವ್ರು ಕಿಡ್ನಿ ಕದ್ದಿದ್ದವ್ರ ಅಂತ. ಆಮೇಲೆ ಆಮೇಲೆ ನನ್ ಫ್ಲೆಕ್ಸ್ ಹಾಕಿದ್ದು, ನೀವು ನನಗೆ ಸಿಕ್ಕಿದ್ದು. ಸರಿ, ಇವಾಗ ಎಲ್ಲಿ ಹೋಗ್ತಾ ಇರೋದು? ಕಾಡ್ಗೋ. ಸೀರಿಯಸ್ ಆಗಿಪ್ಪ, ಏನಿ ಕಾಡು? ನಾವ್ ಹೇಳಿದ್ರೆ ಎಲ್ಲರೂ ಕಾಮಿಡಿ ತರ ತಗೋತಾರೆ, ನೀವೇ ಸ್ವಲ್ಪ ಸೀರಿಯಸ್ ಆಗಿ ಹೇಳಿ. ಹೌದು, ನಾವು ಕಾಡಿಗೆ ಹೋಗ್ತಿರೋದು. ಏನ್ ವಿಷಯ? ಬಿಸ್ನೆಸ್ ಮೇಲಮ್ಮ. ಏನ್ ಗಂಧದ ಮರದ ಬಿಸ್ನೆಸ್? ಅವೆಲ್ಲ ಓಲ್ಡ್ ಬಿಸ್ನೆಸ್, ವೀರಪ್ಪ ಗಲ್ಲಿಗೆ ಮುದೈತಮ್ಮ. ಈಗ ನಾವು ಮೂರ್ತಲೆ ಹಾವು ಹುಡ್ಕೊಂಡು ಹೋಗ್ತಾ ಇದೀವಿ. ಈ ಮೂರ್ತಲೆ ಅವೆಲ್ಲ ಡೋಂಗಿ ಕಣಮ್ಮ, ಟುಬಾಕು. ನಿನ್ ಬೇಕಾದ್ರೆ ಈ ಸಣ್ಣ ಸಣ್ಣ ನಾವು ಕಚ್ಚಿಸ್ಕೊಂಡ್ರೆ ಬೆಂಗಳೂರು ಒಳ್ಳೆ ದುಡ್ಡು ಅಂತಲ್ಲ, ನಾನು ಪಾಠ ಹಾಕ್ತೀನಪ್ಪ, ಅದ್ ಬೇಕಾದ್ರೆ ಕೊಡಿಸ್ತೀನಿ ಬಾ. ನಿಮ್ ಊರವ್ರ ಕೈಗೆ ಸಿಕ್ಕಿದ್ರೆ ನಮ್ ಕಿಡ್ನಿ ತೆಗೆದು ಓಡಿಸ್ಬಿಡ್ತಿದ್ರು, ಪುಣ್ಯಕ್ ಬಚಾವದ್ವಿ. ಈಗ ಹಾವಿನ ಬೈಕ್ ಕಚ್ಚಿಸ್ಬೇಕು ಅಂತ ತೀರ್ಮಾನ ಮಾಡಿದಿರ ನೋಡಿ ಸರ್. ನೀವು ಗಂಧದ ಮರದ ಬಿಸ್ನೆಸ್ ಮಾಡ್ತಿರೋ, ಆ ಮಾಡಿಸ್ತಿರೋ, ಕಿಡ್ನಿ ಮಾಡ್ತಿರೋ, ನಮಗೆ ಇರೋ ದಿವಸ
ಉತ್ತರತ್ತು ಕಾಲೆ ನನ್ನ ಮಗನೇ, ನಾವು ಬರೋದ 5 ನಿಮಿಷ ಲೇಟ್ ಆಗಿದ್ರೆ ನಿನ್ನ ಕಿಡ್ನಿ ಕುಯ್ದು ಹರಾಜಾಕಿರೋ. ನೋಡ, ಸಮ್ ಟೈಮ್ಸ್ ಬ್ಯಾಡ್ ಟೈಮ್ಸ್ ಗುಡ್ ಟೈಮ್ಸ್ ಆಲ್ಸೋ ಕಮ್, ಡೋಂಟ್ ವರಿ. ಇವತ್ತು ನಮ್ ಗುಡ್ ಟೈಮ್ಸ್. ನಾವು ಬಹಳ ದೂರ ಹೋಗಬೇಕಾಗಿದೆ ಸೀನು, ಊಟ ಸಿಗುತ್ತೋ ಇಲ್ಲೋ, ಇಲ್ಲೇ ಎಲ್ಲಾದ್ರೂ ಊಟ ಮಾಡಿ ಹೋಗ್ಬಿಡೋಣ. ಹೋಮ್ ಮಿಸ್ಟರ್, ನನ್ನ ಗೆಳೆಯ ಇಷ್ಟ ವರ್ಷ ಆದ್ಮೇಲೆ ಸಿಕ್ಕವನೆ ಬರೀ ಊಟನ, ಎಣ್ಣೆ 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 ಸ್ನಾನ ಆಗ್ಬಿಡ್ಬೇಕು. ಮುಚ್ಕೊಂಡು ಕೂತಳ ಗುರು, ಮುಂದೆ ಅದನ್ನ ಡಾಬಾ ಸಿಕ್ಕ ನಿಲ್ಸು ಗುರು. ಒಳ್ಳೆ ಎಣ್ಣೆನೆ ಇವತ್ತು ಬುಡ್ಬುಡ್ ಕ್ಯಾಮಾ ಲಿಂಗ. ಮೊನ್ನೆ ಸತ್ತೋದ, ಮೊನ್ನೆ ಸತ್ತೋದ. ಅವನ್ ಸತ್ತ, ನೀನ್ ಯಾವಾಗ ಸಾಯ್ತಿಯಪ್ಪ? ಬೇಷ್ಟ್ರೆ ಆಡೇಳಿ ಬೇಷ್ಟ್ರೆ. ಬುಡ್ಬುಡ್ ಕೆ ಬಾಲಿಂಗ, ಮೊನ್ನೆ ಸತ್ತೋದ, ಮೊನ್ನೆ ಸತ್ತೋದ. ಬನ್ನಿ ಮೇಷ್ಟ್ರೆ. ಅಲೆಕ್ಸಾಂಡರ್ ಸಾಯ್ಬೇಕಾದ್ರೆ ಒಂದ್ ಮಾತು ಹೇಳವನೆ, ನಾನು ಸತ್ತ ಮೇಲೆ ಎರಡೂ ಕೈಗಳನ್ನ ಮೇಲ್ ತೋರಿಸ್ಬಿಟ್ಟು ಊತ ಹಾಕ್ಬಿಡ್ರಿ ಅಂತ. ಯಾಕೆ ಗೊತ್ತಾ? ತಾನ ಇಡೀ ಪ್ರಪಂಚನೇ ಗೆದ್ದು ಬಂದ್ರು, ಸಾಯೋ ಹೊತ್ತಿಗೆ ಬರಿಗೈಲಿ ಹೋಗ್ತಾ ಇದ್ದೀನಿ ಅಂತ ಜಗತ್ ನೋಡ್ಲಿ ಅಂತ. ಅದಕ್ಕೆ ಬೇಸ್ಟ್ರೆ, ನಾನಿರೋವರೆಗೂ ಚಂದ್ರ ಕುಡಿದು ತಿಂದು ಮಜಾ ಮಾಡಿ. ಮಜಾ ಮಾಡಿದರೆ ಪರವಾಗಿಲ್ಲ, ಆದ್ರೆ ನಿಮ್ ಕಾಸಲ್ಲಿ ಮಾಡಿ, ಇನ್ನೊಬ್ಬರ ಕಾಸಲ್ಲಿ ಬೇಡ ಅಂತ. ಇಲ್ಲ ಕಾಸು ನಿಮ್ ಕಾಸು ಅಂತ ಏನಿದೆ? ವಿ ಆಲ್ ಇಂಡಿಯನ್ಸ್. ನೀವೇನೇ ಹೇಳಿ ಮೇಸ್ಟ್ರೆ, ಅಲೆಕ್ಸಾಂಡರ್ ಹೆಂಗ ಅಂದ, ಅಶೋಕ ಹಂಗ ಅಂದ, ನಾನ್ ದೊಡ್ಡವ್ರ ಮಾತ್ರ ಬೆಲೆ ಕೊಡಲ್ಲ. ಅವರೆಲ್ಲ ಬದುಕಿದವರೆಗೂ ಚೆನ್ನಾಗಿ ಮಜಾ ಮಾಡ್ಬಿಟ್ಟು ಸಾಯೋವಾಗ ಒಂದ್ ಸದಸ್ಯ ಕೊಟ್ಬಿಟ್ರೆ ನಾವು ಫಾಲೋ ಮಾಡ್ಬೇಕಾ? ನಾವೆಲ್ಲ ಮಾಡಲ್ಲ. ನಾನು ಲೈಫಲ್ಲಿ ಎಲ್ಲಾ ಮಜಾ ಮಾಡಿ ನಾನು ಒಂದ್ ಒಳ್ಳೆ ಸಂದೇಶ ಕೊಟ್ಬಿಟ್ಟು ಹೋಗ್ತೀನಿ. ಏನಪ್ಪ ಅದು ನಿನ್ ಸತ್ಯ ಸಂದೇಶ? ನೋಡು, ಜೀವನದಲ್ಲಿ ನೀವು ಯಾರನ್ನ ಬೇಕಾದ್ರೂ ಮದುವೆ ಮಾಡ್ಕೊಳ್ಳಿ, ಆದ್ರೆ ಈ ರಾಜಕಾರಣಿಗಳ ಮಗಳನ್ನ ಮಾತ್ರ ಪಟಾಸ್ ಮದುವೆ ಮಾಡ್ಕೊಬೇಡಿ ಅಂತ. ಹೌದಾ? ಯಾಕೆ ಸರ್? ಅದು ಏನ ನೀವೇ ಕಿತ್ ಹೋದವರು ಅಂತಂದ್ರೆ, ಆ ರಾಜಕಾರಣಿಗಳು ನಿಮ್ಗಿಂತ ಹೆಚ್ಚು ಕಿತ್ ಹೋದ್ರು, ಅವರಿಂದ ಎರಡು ಕಾಸು ಬಿಚ್ಕೊಳ್ಳಿಕ್ಕಾಗಲ್ಲ ಅಲ್ವೇ ಶೀನು? ಬಾ ಬಾ ಬಾಜಿ ಕಲ್ ಓಂ ಪುದಲೇ ಬಾಯಿ ಸನ್ಮಾನ್ ಕ ಚೋಡ್ ದೋ ಸುಂದರ್ ಕ ಮುಸ್ರಿ ದೇಖ್ತಾ ಹೂ. ನಮ್ದು ಹಳೆ ನಾಯಕದಿಯ ಬಿಸ್ನೆಸ್ ಇತ್ತಲ್ಲ, ಆ ಬಿಸ್ನೆಸ್ ಪಾರ್ಟ್ನರ್. ನಾಯಕದಿಯೋದು ಒಂದು ಬಿಸ್ನೆಸ್, ಅದಕ್ಕೂ ಒಂದು ಪಾರ್ಟ್ನರ್. ಹಲೋ, ಏನ್ರಿ ಹಲೋ, ಯಾರು ನೀವೆಲ್ಲ? ಮಗು, ಆ ಚಿಕ್ಕ ಅನ್ನೋದು ನನ್ನ ಹಿಂದಿನ ಜನ, ಈಗ ನಾನು ಖುಷಿ ಕುಮಾರ ಸ್ವಾಮಿ. ಏನ್ ನಗದು, ನಮ್ ಬಗ್ಗೆ ನಿನ್ಗಿನ್ನು ಗೊತ್ತಿಲ್ಲ. ಕೂತ್ರೆ ಕಾಳಿ, ನಿಂತ್ರೆ ಮಾಕಾಳಿ. ಮಲಗಂದ್ರೆ ನಾಟಿ ಕೋಳಿ. ಏನ್ ಹಾಸ್ಯ ಮಾಡ್ತಿದ್ದೀರಾ? ನಾನ್ ಶಾಪ ಕೊಟ್ಟ ಕಲ್ಲಿರಾ ಚಿಕ್ಕಣ್ಣ? ಏನ ನಿನ್ ಕ್ವಾಟ್ಲ ಅದೇನು ಹೊಸ ಬಿಸ್ನೆಸ್ ಕಲ್ತ್ಕೊಂಡಿದ್ದ ನಮ್ಗೋಸಿ ಹೇಳ್ಕೊಡ. ನಮ್ಮ ಹತ್ರ ಮೇಷ್ಟ್ರ ಅವ್ರೇ, ಬೇಕಾದ್ರೆ ಅವ್ರ ಮಠ ಶುರು ಮಾಡ್ಬಿಟ್ಟು ನಾವೆಲ್ಲ ಭಕ್ತಾದಿಗಳಾಗ್ಬಿಡವ. ಮೇಷ್ಟ್ರ ನೀವ್ ರೆಡಿ? ನಾವು ಕಾವಿ ಇವತ್ತು ಇಂಥವ್ರಿಂದಲೇ ಬೆಲೆ ಕಳ್ಕೊಂಡಿದ್ದು. ಮೇಷ್ಟ್ರ ನಮ್ ಕಷ್ಟ ಮೀತಾಳ ಮೇಷ್ಟ್ರ, ನೀಟ ವೈಡ್ ನೋಟ್ ಹಾಕೊಂಡ್ಬಿಟ್ರೆ ಫಾರಿನಿಂದ ಫಂಡ್ಸ್ ಹಂಗೆ ಬಂದ್ ಬಿಡುತ್ತೆ. ಬದ್ನೆಕಾಯಿ ಬರುತ್ತೆ, ಯಾವನ ಕಿತ್ತೋದ್ ನನ್ ಮಗ ಹೇಳ್ದ. ಮಠ ಕಟ್ಟು, ಫಾರಿನಿಂದ ಫಂಡ್ ಬರುತ್ತೆ, ರಾಜಕಾರಣಿಗಳೆಲ್ಲ ಬ್ಲಾಕ್ ಮನಿ ತಂದಿಡ್ತಾರೆ ಅಂತ. ಮಠ ಕಟ್ಟಿ ಕಾವ್ಯ ಆಗ್ತೆ ಮಗು. ಫಂಡ್ ಬಂತ, ಪಿಂಡ ಬಂತ, ಒಂದ್ ಅಕ್ಕಿನೂ ಕೊಡ್ಲಿಲ್ಲ. ಹೋಗ್ ಕೇಳಕ್ ಹೋದ್ರೆ ಕೈ ಕಾಲ್ ಗಟ್ಟಿ ಆಗೈತಲ್ಲ, ದುರ್ಗ ತಿನ್ನೋಗ ನನ್ ಮಗನೇ ಅಂತ ಬೈತಾರೆ ಮಗು. ನಾಯಕದಿಯವ್ರ ಮಠ ಕಟ್ಟಿದ್ರೆ ಇನ್ನೇನ್ ಆಗ್ಬಹುದು? ಸ್ವಾಮಿಗಳೇ, ಈಗ ತಮ್ಮ ಮುಂದಿನ ಯೋಜನೆಗಳೇನು? ಎಲ್ಲಾ ಧರ್ಮದಲ್ಲೂ ನೂರಾರು ಅಂಶಗಳಿವೆ. ಉದಾಹರಣೆಗೆ, ವೆಜ್ ಗೆ ಸೌತೆಕಾಯಿ, ನಾನ್ ವೆಜ್ ಗೆ ಚಿಕನ್, ವೆಜ್ ನಾನ್ ವೆಜ್ ಎರಡು ಮಿಕ್ಸ್ ಮಾಡಿದ್ರೆ ಮೊಟ್ಟೆ. ಏನು ಸ್ವಾಮಿಗಳು ಹೋಟ್ಲಲ್ಲಿ ಮೆನು ಕಾರ್ಡ್ ಲಿಸ್ಟ್ ಹೇಳ್ದಾಗ ಹೇಳ್ತಾ ಇದ್ರ? ಹೋಮ್ ಡೆಲಿವರಿ ಏನಾದ್ರು ಇದೆಯಾ? ಜೀವನದಲ್ಲಿ ನಾನು ಮಾಡಿರೋ ಒಂದು ಕೆಲಸದ ಬಗ್ಗೆ ಪಶ್ಚಾತ್ತಾಪ. ಏನು ಇಷ್ಟು ದಿನ ನಿಮ್ಮಂತ ಕಿತ್ತೋದ್ ನನ್ ಮಕ್ಕಳ ಜೊತೆ ಟೈಮ್ ವೇಸ್ಟ್ ಮಾಡಿದ್ದು? ಇನ್ನು ಮೇಲೆ ನನ್ನೊಳಗಿರ ನನ್ನನ್ನ ಹುಡುಕ್ತೇನೆ. ಬಾಬಾ ಬಾಜಿಕಲ್, ಓಂ ಪುದಲೇ ಬಾಯ್ ಸನ್ಮಾನ್ ಕ ಚೋಡ್ ದೋ ಸುಂದರ್ ಕ ಮುಸುಳಿ ದೇಖ್ತಾ ಹೂ. ಬಿಲ್ ಕೊಟ್ಬಿಡು ಮಗು, ನನ್ನ ಆಲ್ಸಗಳು ನನ್ನ ಕಾಲ್ ಚೆಂಡು. ಬಾಪ್ಪ,
ಅಲೆಕ್ಸಾಂಡರ್ ಜಿಂದಾಬಾದ್. ಚಂದ್ರ ನಿಧಾನ ಮೇಲೆ ಹೋಗೋಣ, ಲೇಟ್ ಆಗೋಯ್ತು. ಮೇಷ್ರೆ ಸಾರಿ ಮೇಷ್ರೆ, ಲೇಟ್ ಆಗೋಯ್ತು. ಡ್ರೈವರ್ ಇಲ್ಲಿ ಮೇಷ್ರೆ. ಒಳ್ಳೇದೇ ಆಯ್ತು, ನಾವೀಗ ಹೋಗ್ತಿರುವ ಅಲ್ಲಿಗೆ ಅವ್ನು ಬಂದ್ರೆ ಸರಿ ಹೋಗಲ್ಲ. ನೀವೀಗ ಬನ್ನಿ, ನಾವು ಕಾರ್ ತಗೊಂಡು ಹೋಗೋಣ. ಒಂದ್ ನಿಮಿಷ ಕಿಡ್ನಿ ಎದುರಿಸ್ಬಿಡ್ಲಾ. ಅಯ್ಯೋ ಇಡಿಯಟ್ ನಿಂದ ನಮ್ಗೆ ಟೈಮ್ ಆಗಿರೋದು, ಅವನ್ ಸಹವಾಸ ಬೇಡ. ಬನ್ನಿ, ನಾ ಹೇಳ್ತೇನಲ್ಲ, ತಗೊಂಡು ಹೋಗೋಣ ಈ ಕಾರು. ಬನ್ನಿ. ಆ ಕಿಡ್ನಿ ಕಣ್ಣಿಂದ ಹೆಂಗೋ ಎಸ್ಕೇಪ್ ಆದ್ವಿ. ಈ ನನ್ನ ಮಗ ಯಾಕೋ ಬಿಟ್ಟು ಅವ್ನು ಕಾಣ್ತಲ್ಲ ಮೇಷ್ಟ್ರೆ. ಗಾಡಿ ಎತ್ಕೊಂಡು ಎಲ್ಲಿ ಹೋಗ್ತಾ ಇದ್ದೀರಾ? ನೀನ್ ಎಲ್ಲಿ ಹೋಗಿದ್ದ ಗುರು? ನಿನ್ನೆ ಹುಡ್ಕೊಂಡು ಹೋಗ್ತಾ ಇದ್ವಿ. ತೆಗಿ ತೆಗಿ ಗಾಡಿ ತೆಗಿ. ನೀವ್ ನನ್ನ ಬಿಟ್ಟು ಯಾಕೆ ಹೋಗಕ್ ಹೋದ್ರಿ? ನೀವ್ ಎಲ್ಲಿಗೆ ಹೋಗ್ತಾ ಇದ್ದೀರಾ? ನಿಮ್ ಡೀಲ್ ಏನು? ನನ್ಗೆಲ್ಲ ಗೊತ್ತಾಯ್ತು. ಯಾರು ಹೇಳಿದ್ರು? ನೀವ್ಗಳೇ. ನಾವ್ ಹೇಳಿದ್ವಿ, ಎಲ್ಲ ನಿಮ್ಮಿಂದಾನೇ ಆಗಿದ್ದು. ನಾ ಹೇಳಿದೆ ಆ ಇಡಿಯಟ್ ಕಿಡ್ನಿ ಚಂದ್ರು ಬೇಡ ಅಂತ. ನನ್ನ ಮಾತು ಕೇಳಿದ್ರ? ಈಗೆಲ್ಲ ಸಿಕ್ಸ್ ಡೌಟ್ ಆಗಿದೆ. ಡೋಂಟ್ ವರಿ ಮೇಸ್ಟ್ರೆ, ರಿಲ್ಯಾಕ್ಸ್ಡ್ ಆಗಿರಿ. ನಾವು ಡೀಲ್ ಮಾಡಕ್ ಹೋಗ್ತಾರದು 200 ಕೋಟಿ ರೂಪಾಯಿ. ಎತ್ಕೊಂಡ್ಬರಕ್ ಒಂದ್ 3 ಜನ ಆದ್ರೂ ಬೇಡವಾ? 200 ಕೋಟಿನ? ನೀವ್ ನೈಟ್ ಮಾತಾಡುವಾಗ 20 ಕೋಟಿ ಅಂದ್ರೆ 20 ಕೋಟಿ? ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ನೆ ಇರ್ತೀರಾ ಸೀನು? ಸಾರಿ ಅರ್ಜುನ್, ನಾವು ಹೋಗ್ತಾ ಇರೋದು ಇದೊಂದು ಬಹಳ ಸೀಕ್ರೆಟ್ ಡೀಲ್, ಗೊತ್ತಾಯ್ತಾ? ಇಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ನಾವು 3 ಜನ ಲೈಫ್ ಲಾಂಗ್ ಪ್ರಿಸನ್ ಅಲ್ಲಿ ಇರ್ಬೇಕಾಗತ್ತೆ. ಆಯ್ತು ಸರ್, ಇವಾಗ ಎಲ್ಲಿ ಹೋಗ್ಬೇಕು? ಫಾರೆಸ್ಟ್ ಬಾರ್ಡರ್ಗೆ ಹೋಗೋಣ, ಅಲ್ಲಿ ಹೋಗಿ ವೇಟ್ ಮಾಡೋಣ, ಅಲ್ಲಿಂದ ಮುಂದೆ ನಮ್ಗೆ ದಾರಿ ತೋರಿಸ್ತಾರೆ. ಸರಿ ಸರ್. ಅಲ್ಲ, ಯಾಕೋ ಸೈಲೆಂಟ್ ಆಗ್ಬಿಟ್ರೆ. ಒಂದು ಪೊಲೀಸ್ ಜೋಕ್ ಆದ್ರೂ ಹೇಳಿ. ನನಗೆ ಪೊಲೀಸ್ ಜೋಕ್ಸ್ ಗೊತ್ತಿಲ್ಲಪ್ಪ. ಇದೇನು ಹಿಂಗಂತೀರಾ? ನೀವು ಜರ್ನಲಿಸ್ಟ್ ಬೇರೆ, ಅದು ಇದು ಏನೋ ಓದ್ಕೊಂಡಿರ್ತೀರಾ. ಒಂದು ಪೊಲೀಸ್ ಜೋಕ್ ಗೊತ್ತಿಲ್ವಾ? ನನ್ಗೆ ಜೋಕ್ಸ್ ಗೊತ್ತಿದ್ದಾವೆ, ಆದ್ರೆ ಪೊಲೀಸ್ ಜೋಕ್ಸ್ ಹೇಳೋದ್ರೊಳಗೆ ನನಗೇನು ಆಸಕ್ತಿ ಇಲ್ಲ. ಮೇಷ್ಟ್ರೆ, ಈಗ ನಡೀತಾರೆ ಟ್ರೆಂಡೇ ಪೊಲೀಸ್ ಜೋಕ್ಸ್ದು. ನನ್ನ ಹೆಂಡತಿಗೆ ಡೈಲಿ ರಾತ್ರಿ ಒಂದು ಜೋಕ್ ಹೇಳ್ತಾ ಇದ್ರೆ ನಿದ್ದೆನೆ ಮಾಡಲ್ಲ ಅಂತಾಳೆ. ನಿಮ್ ಲೇಡೀಸ್ ನೀವು ಹೇಳ್ತಿರೋ? ನೋಡಿ, ಪೊಲೀಸ್ ಜೋಕ್ ಶೇರ್ ಮಾಡಿ, ನಾನು ನನ್ನ ಟೈಮ್ ವೇಸ್ಟ್ ಮಾಡಲ್ಲ. ಬೇರೆ ಏನ್ ಶೇರ್ ಮಾಡ್ಬೇಕು ಮಾಡ್ತೀನಿ. ಇದು ಒಂಥರ ಒಳ್ಳೆ ಜೋಕೆ. ನೀವು ಒಂಥರ ಗುಣಗಣದಿಂದ ಒಳಗೆ ಮಾಡ್ದ ನಂಗೆ ಅರ್ಥ ಆಗ್ಲಿಲ್ಲ. ಏನಿಲ್ಲ ಬಿಡಿ, ಈಗ ಇಷ್ಟೊಂದು ಸಿಕ್ಕಾಪಟ್ಟೆ ದುಡ್ಡು ಬರುತ್ತಲ್ಲ, ಏನ್ ಮಾಡ್ತೀರಾ? ನನಗೊಬ್ಬ ಮಗ ಇದ್ದಾನೆ, ಹ್ಯಾಂಡಿಕ್ಯಾಪ್. ಅವನಿಗೆ ಪ್ರಪಂಚದಲ್ಲಿ ಒಂದು ಒಳ್ಳೆ ಹಾಸ್ಪಿಟಲ್ ಸೇರಿಸಿ ಟ್ರೀಟ್ಮೆಂಟ್ ಕೊಡಿಸ್ತೇನೆ. ಆಮೇಲೆ ಒಂದು ಬ್ಯಾಕ್ ಪ್ಯಾಕ್ ಕಟ್ಕೊಂಡು ಜಗತ್ತಿನ ಸುತ್ತ ಒಂದು ವರ್ಲ್ಡ್ ಟೂರ್ ಮಾಡಬೇಕು ಅಂತ ಒಂದು ಆಸೆ ಇತ್ತು, ಅದನ್ನ ಮುಗಿಸ್ಕೊತೀನಿ. ನನಗೆ ಮದುವೆ ಆಗಿ ಇಷ್ಟ ದಿನ ಆದರೂ ಇನ್ನು ಬ್ಯಾಚುಲರ್ ತರನೇ ಫೀಲ್ ಆಗ್ತಿದೆ. ಯಾಕೆ ಮೇಷ್ಟ್ರ? ನಿಮ್ ಕಮಿಟ್ಮೆಂಟೇ ಇಲ್ವಲ್ಲ, ನಿಮ್ ಮಾವ ಎಲ್ಲ ನೋಡ್ಕೋತಾರೆ. ಇಷ್ಟೆಲ್ಲ ದುಡ್ಡು ಬಂದ್ಮೇಲೆ ಏನ್ ಮಾಡ್ತೀರಿ? ಮುಂದಿನ ಸರ್ಕಾರ ನಂದೇ, ಎಲ್ಲ MLAಗಳಿಗೆ ಟೋಕನ್ ಹೊಡೆದ್ಬಿಟ್ಟು ಪಕ್ಷ ಕಟ್ಬಿಡ್ತೇನೆ. ಮತ್ತೆ ಅದಕ್ಕೆ ನಿಮ್ಮ ಮಾವನ್ನ ಪ್ರೆಸಿಡೆಂಟ್? ಅಯ್ಯೋ ಬಿಡ್ತು, ಅವನ್ನ ಟಚ್ ಬಿಟ್ಟು ಆ ಹೋಗಿ ರಾಜಕೀಯ ವ್ಯಸ್ತ. ಅವ್ರಿಗೆ ಒಂದು ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಹಾಕೊಡ್ತೀನಿ, ಅವ್ರಲ್ಲಿ ಕೂತ್ಕೊಂಡು ಬಡವರಿಗೆ ರಿಯಾಯಿತಿ ದರದಲ್ಲಿ ಅಕ್ಕಿ ಬೇಳೆ ರಾಗಿ ಮಾರಲಿಂತ ಬಿಟ್ಬಿಡ್ತೀನಿ. ನಮ್ಮ ಆಸೆಗಳು ತುಂಬಾ ದೊಡ್ಡದಾಗಿದೆ ಮೇಷ್ಟ್ರೆ. ತಮಿಳ್ನಾಡಲ್ಲಿ ಅಮ್ಮ ಹೆಂಗೋ, ಕರ್ನಾಟಕದಲ್ಲಿ ಅಪ್ಪ ಆಗ್ಬೇಕು ಅಂತ ಆಸೆ. ಬಹಳ ದೊಡ್ಡ ಎಂಬಿಷನ್. ವಿಶ್ ಯು ದ ಬೆಸ್ಟ್. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಗುರು, ನಿನಗೂ ಹೆಚ್ಚು ಕಡಿಮೆ ಒಂದು 10 ಕೋಟಿ ಮೇಲೆ ದುಡ್ಡು ಬರುತ್ತೆ, ತಾವೇನ್ ಮಾಡ್ತಿರೋ? ಯಾಕೆ ಸರ್, 200 ಕೋಟಿ ಇಲ್ಲಿ ಬರೀ 10 ಕೋಟಿ ಅಷ್ಟೇನೆ ನನ್ನ ಶೇರು? ಹಲೋ, ವಿಷಯ ಗೊತ್ತಾಗೋದಕ್ಕೆ 10 ಕೋಟಿ ಕೊಡ್ತಾ ಇರೋದು ಲಕ್ಕಿ ಫೇಲೋ, ಏನ್ ಮಾಡ್ತೀಪ್ಪ? ನಿಮ್ಮಷ್ಟು ದೊಡ್ಡ ದೊಡ್ಡ ಕನ್ಸು ಇಲ್ಲ ಸರ್ ನನಗೆ. ನಂದೇ ಆದಂತ ಈ ದುಡ್ಡಲ್ಲಿ ಒಂದು ಟ್ರಾವೆಲ್ ಏಜೆನ್ಸಿ ಓಪನ್ ಮಾಡ್ಬೇಕು ಅಂತ ಆಸೆ. ಅಯ್ಯೋ, ಅದು ಒಂದು ಕನಸ. ಕನಸು ಕಂಡ್ಮೇಲೆ ಕಣ್ ತುಂಬಾ ಕಾಣ್ಬೇಕು, ದೊಡ್ಡದೇ ಕಾಣ್ಬೇಕು, ಇಲ್ಲಾಂದ್ರೆ ಕಾಣ್ಲೇಬಾರ್ದು. ಮೇಷ್ಟ್ರೆ, ನಂಗೊಂದು ಡೌಟು. ಅಲ್ಲ, ಅದ್ ಯಾವಾಗ್ಲೂ ಕನ್ನಡಕ ಹಾಕೊಂಡಿರ್ತೀರಲ್ಲ, ತಮಗೂ ಕನಸು ಬೀಳುತ್ತೀಯ? ಕನಸು ಕಾಣೋದು ಬೇರೆ, ಕನಸು ಬೀಳೋದು ಬೇರೆ. ಎಷ್ಟೋ ಸಲ ಕನಸು ಕಾಣೋದು ನಿಜ ಆಗಲ್ಲ, ಕನಸು ಬೀಳೋದು ನಿಜ ಆಗುತ್ತೆ. ಅದಕ್ಕೆ ಎಷ್ಟೋ ವರ್ಷಗಳಿಂದ ನಾ ಕನಸು ಕಾಣೋದನ್ನೇ ಬಿಟ್ಬಿಟ್ಟಿದ್ದೀನಿ. ಆದರೆ ಈಗ ಒಂದು ಕನಸು ಚಿಗುರಿಕೊಂಡಿದೆ,
ಅದು ಯಶಸ್ವಿ ಆಗುತ್ತೆ ಅಂತ ನನಗೆ ಕಾನ್ಫಿಡೆನ್ಸ್ ಇದೆ. ಆಗತ್ ಬಿಡಿ. ಸರ್ ಇದೇ ಜಾಗನಾ ಸರ್? ಇಲ್ಲೇ ವೇಟ್ ಮಾಡೋಣ ಸರ್. ಕಾರ್ನ ಕಾಡೊಳಗೆ ತಗೊಂಡು ಹೋಗ್ಬೋದಾ? ಇಲ್ಲೇ ಇರಲಿ, ಸೇಫ್. ಓಕೆ ಸರ್. ಏನ್ ಮಾಸ್ಟ್ರ ನಿಮ್ ಪಾರ್ಟಿ ಡಿಸಿಪ್ಲಿನ್? ಟೈಮ್ ಸರಿಯಾಗಿ ಬರ್ತಾ ಇಲ್ಲ. ವಿಶ್ವನಾಥ್ ಯಾರೋ? ನಾನು ವಿಶ್ವನಾಥ್. ಏಯ್ ಬಟ್ರ ಇನ್ನೊಬ್ರ ಕೈ ನೋವು ಕಟ್ಟು ಬಿಚ್ಚರು ಅಣ್ಣ ಬರೋವರೆಗೂ ಬಿಚ್ಚಲ್ಲ ಮೇಸ್ಟ್ರ
ನಾನು ನಿಮ್ ಪಾರ್ಟ್ನರ್ ಅಂತ ಹೇಳಿ ಮೇಷ್ಟ್ರೆ ಕಟ್ಬಿಡ್ಸೆ. ಸ್ವಲ್ಪ ತಾಳ್ಮೆ ಇಂದಿರಿ ಸೀನು, ಸ್ವಲ್ಪ ಹೊತ್ತಿನಲ್ಲಿ ಎಲ್ಲ ಅರ್ಥ ಆಗುತ್ತೆ. ಎಲ್ಲ ನಾನು ಹೇಳ್ದಂಗೆ ಮಾಡಿದೀರಾ ವಿಶ್ವನಾಥ್? ಹಾ, ಇದ್ದಾನಲ್ಲ ಇಲ್ಲಿ ಬಂದಿದ್ದಾನೆ. ಹ್ಮ್, ಇಬ್ರನ್ ಕರ್ಕೊಂಡು ಬಂದಿದ್ದೀರಾ? ನಾನು ಹೇಳಿದ್ ಒಬ್ನೇ ಅಲ್ವಾ? ಇವರಿಬ್ರಲ್ಲಿ ಹೋಮ್ ಮಿನಿಸ್ಟರ್ ಅಳಿಯ ಯಾರು? ಇವನು ಯಾರು? ಇವನು ನಮ್ ಕಾರ್ ಡ್ರೈವರು. ಅವನು ನಮ್ ಸೀಕ್ರೆಟ್ ತಿಳ್ಕೊಂಡು ತಾನು ಬರ್ತೇನೆ ಅಂತ ಅನ್ಕೊಂಡ್ಬಿಟ್ಟ. ಅವನನ್ನು ಕರ್ಕೊಂಡು ಬರಲೇಬೇಕಾಯ್ತು. ಕರ್ಕೊಂಡು ಬಂದು ಒಳ್ಳೆ ಕೆಲಸ ಮಾಡಿದ್ರಿ. ಸರ್ಕಾರ ನನ್ನ ಬೇಡಿಕೆಗಳಿಗೆ ಬೆಲೆ ಕೊಡ್ಲಿಲ್ಲ ಅಂದ್ರೆ ಇವನ್ ತಲೆ ಕಳ್ಸಕ್ ಬೇಕಾಯ್ತಾನೆ. ಇದೇನ್ ಬಾಸ್ ಏನೋ ಮಾತಾಡ್ತಾವ್ರೆ? ಸಾರಿ, ಅದು ನಾವಿಲ್ಲಿ ನಿಮ್ಮನ್ನ ಒತ್ತೆಯಾಳ ಕರ್ಕೊಂಡು ಬಂದಿದ್ದೀವಿ. ನೀವಿಲ್ಲಿ ಕಿಡ್ನಾಪ್ ಆಗಿ ಬಂದಿದ್ದೀವಿ. ಮೇಷ್ಟ್ರ ಏನ್ ಹೇಳ್ತಿದ್ರೆ ಮೇಷ್ಟ್ರ? ಏಯ್, ನನ್ನ ಬೇಡಿಕೆಗಳನ್ನ ನಿಮ್ ಸರ್ಕಾರ ಈಡೇರಿಸ್ಬೇಕು, ಇಲ್ಲ ಅಂದ್ರೆ ನಿಮ್ ತಲೆನೂ ಕಳಿಸ. ನಮ್ದೇ ಸರ್ಕಾರ ಮೇಷ್ಟ್ರ? ಏನ್ ಡಬಲ್ ಗೇಮ್ ಮಾಡ್ತಿದ್ರೆ ಮೇಷ್ಟ್ರ? ಕೋಟಿ ಡೀಲ್ ಮಾಡೋ ಅಂತ ಕರ್ಕೊಂಡ್ ನನ್ ಬೋಟಿ ತೆಗಿಸ್ತಾ ಇದೀರಾ? ಕೋಟಿ ಡೀಲ್ ಮಾಡೋದಕ್ಕೆ ನಿನ್ನ ಇಲ್ಲಿ ಕರ್ಕೊಂಡ್ ಬಂದಿರೋದು. ಚಂದಪ್ಪ, ಹಾಗಾದ್ರೆ ನಾ ಬರಲ್ಲ, ನಾ ಬಂದ ಕೆಲಸ ಮುಗೀತಲ್ಲ. ಇವತ್ತಿಲ್ಲೇ ಇದ್ದು ಹೋಗಿ ವಿಶ್ವನಾಥ್. ನಮ್ ಹುಡುಗರು ಉಡಾ ಹುಡ್ದಿದ್ದಾರೆ. ಉಡದ ಮಾಂಸ ತುಂಬಾ ರುಚಿಯಾಗಿರುತ್ತೆ. ನಮ್ ಹುಡುಗ ಬಿಸಿಲು ಕಾಯಿಸ್ಬಿಟ್ಟು ನೀವು ಉಡಾ ತಿನ್ಬೇಕಾ? ಇದು ಜಾಸ್ತಿ ಮಾತಾಡ್ತಾವನು ಅವನು. ಏಯ್, ಗೌರ್ಮೆಂಟ್ ಸಿಡಿ ಕಳ್ಸಕ್ ರೆಡಿ ಮಾಡ್ರೋ. ನನ್ ಕೈಲಿ ಏನಿಲ್ಲ ಸರ್, ಬರ್ತೀನಿ ಅಂತ ಹೇಳೋಗಿ. ಸರಿ ಸರ್, ಬನ್ನಿ. ವಿ ಆರ್ ಸಾರಿ ಟು ಸೇ ದಿಸ್ ಸರ್, ನಿಮ್ಮ ಅಳಿಯ ಕಿಡ್ನಾಪ್ ಆಗಿದ್ದಾರೆ. ಅಳಿಯನ ಕಿಡ್ನಾಪ್ ಆಗಿದನು ಅಥವಾ ಯಾವ್ದಾದ್ರು ಬಚ್ಚನ ಮನೇಲಿ ಬಚ್ಚಿಟ್ಕೊಂಡು ಕೂತಿದ್ರ ನೋಡಿ ಹೇಳಿ. ಇಲ್ಲ ಸರ್, ಚಂದಪ್ಪ ಅನ್ನೋ ಹೊಸ ಕಾರ್ಡ್ಗಳ ನಿಮ್ಮ ಅಳಿಯನ್ನ ಕಿಡ್ನಾಪ್ ಮಾಡಿದೀನಿ ಅಂತ ಹೇಳಿ ಒಂದು ಆಡಿಯೋ ಸಿಡಿನ ಕಳ್ಸಿದಾನೆ. ಇದನ್ನ ಕೇಳಿ ಇದರಲ್ಲಿರೋ ವಾಯ್ಸ್ ನಿಮ್ಮ ಅಳಿಯಂದನ ಅಂತ ನಮಗೆ ಕನ್ಫರ್ಮ್ ಮಾಡಬೇಕು. ತೀರ್ಥರೂಪ ಮಾವನವರಿಗೆ ನಿಮ್ಮ ಅಳಿಯನಾದ ಶ್ರೀನಿವಾಸನು ಮಾಡುವ ಸಾಷ್ಟಾಂಗ ನಮಸ್ಕಾರಗಳು. ನನ್ನನ್ನು ಈ ಕಾಡುಗಳ ನನ್ನನ್ನು ಫಾರೆಸ್ಟ್ ಮಿನಿಸ್ಟರ್ ಚಂದಪ್ಪನವರು ಕಿಡ್ನಾಪ್ ಮಾಡಿದ್ದಾರೆ. ಅವರ ಬೇಡಿಕೆಗಳನ್ನು ಈಡೇರಿಸದೆ ಹೋದರೆ ನನ್ನ ತಲೆ ತೆಗಿತಾರಂತೆ. ಒಳ್ಳೇದಾಯ್ತು, ಪೀಡೆ ತಲುಪ್ತು ಅಂತ ಸುಮ್ಮನಾಗ್ಬೇಡಿ ಮಾವ. ನಿಮ್ ಮಗಳು ಮುಖ ನೋಡಿ, ಅವಳು ಕುಂಕುಂಪಾಗಿ ಉಳಿಬೇಕು ಅಂದ್ರೆ ಇವ್ರ ಬೇಡಿಕೆಗಳನ್ನ ಈಡೇರಿಸಿ. ಇವ್ರು ಇವಾಗ 40 ಕೋಟಿ ರೂಪಾಯಿಗಳನ್ನ ಕೇಳ್ತಿದ್ದಾರೆ. ಅದನ್ನು ಕಳಿಸಿ ನನ್ನನ್ನು ಉಳಿಸಿ. ಓವರ್ ಟು ಚಂದಪ್ಪ. ಬಾಸ್, ಒಂದ್ ಡೈಲಾಗ್ ಚೇಂಜ್ ಆಗ್ಬಿಡ್ತು ಅಂತ ಬೇಜಾರು ನೋಡ್ಕೊಬೇಡಿ. ಇಷ್ಟೊಂದ್ ಜನ ಹುಡುಗರು ಇಟ್ಕೊಂಡು 25 ಕೋಟಿ ಏನೇ ಸಾಕಾಗತ್ತೆ? ಅದಕ್ಕೆ 40 ಹೇಳ್ದೆ. ಕೊಡೋರ್ಗೆ 25 40 ಆದ್ರೂ ಕೊಡ್ಲಿ ಬಿಡಿ. ಅದ್ರ ಮುಂಚೆ ನಮ್ಗೂ ಕೊಡಿ, ನಾವು ಹಂಚ್ಕೋತೀವಿ. ಏಯ್ ಪೊಲೀಸ್, ನನಗ್ 40 ಕೋಟಿ ಬೇಕು. ಇವನ್ ತಲೆಗೆ ಅಷ್ಟು ಬೆಲೆ ಇಲ್ಲ ಅಂದ್ರೆ ತಲೆ ಕತ್ತರಿಸ್ ಕಳಿಸ್ತಾನೆ. ಸರ್, ನಿಮ್ಮ ಅಳಿಯನ ಮೊಬೈಲ್ ಸಿಗ್ನಲ್ ಬೆಂಗಳೂರು ಸಿಟಿ ಒಳಗೆ ಓಡಾಡ್ತಾ ಇದೆ. ನಾವ್ ಅದನ್ನ ಇನ್ವೆಸ್ಟಿಗೇಟ್ ಮಾಡ್ತೀವಿ. ಅಲ್ಲಿವರೆಗೂ ನೀವು ಧೈರ್ಯವಾಗಿರಿ. ಸ್ಪೆಷಲ್ ಟೀಮ್ ಫಾರ್ಮ್ ಮಾಡಿದೆ. ಕಾರ್ಡ್ಗಳ ಚಂದಪ್ಪ ನಿಮಗೆ ಸಿಡಿ ಕಳಿಸಿದನಲ್ಲ, ಅದರಲ್ಲಿ ಏನಿದೆ ಸರ್? ಆ ಸಿಡಿ ಒಳಗಡೆ ಯಾರೋ ನಮ್ಮ ಅಳಿಯನ ವಾಯ್ಸ್ ಮಿಮಿಕ್ರಿ ಮಾಡಿದ್ದಾರೆ. ಇಲ್ಲೇ ಲೋಕಲ್ನವ್ರು ಸೇರ್ಕೊಂಡು ಆ ಕಾರ್ಡ್ಗಳ ಚಂದಪ್ಪನ ಹೆಸರಿನಲ್ಲಿ ಡಿಮ್ಯಾಂಡ್ ಮಾಡ್ತಿದ್ದಾರೆ. ಪೊಲೀಸ್ನವ್ರು ಎನ್ಕ್ವೈರಿ ಮಾಡ್ತಿದ್ದಾರೆ ಸರ್. ಅಕಸ್ಮಾತ್ ಚಂದಪ್ಪನೇ ನಿಮ್ಮ ಅಳಿಯನ್ ಕಿಡ್ನಾಪ್ ಮಾಡಿದ್ರೆ ಹಾಗೇನ್ ಮಾಡ್ತೀರಿ ಸರ್? ಅವ್ನ ಡಿಮ್ಯಾಂಡ್ಸ್ ಎಲ್ಲ ನೀವು ಪೂರೈಸ್ತೀರಾ ಸರ್? ಊಹಿಸ್ಕೊಂಡು ಕೇಳೋ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡೋ ಅಗತ್ಯ ಇಲ್ಲ. ಎನ್ಕ್ವೈರಿ ರಿಪೋರ್ಟ್ ಬರಲಿ, ಆಮೇಲೆ ಡಿಸೈಡ್ ಮಾಡೋಣ. ಎನ್ಕ್ವೈರಿ ರಿಪೋರ್ಟ್ ಬರಲಿ. ನಾನು ಲಾವಣ್ಯ. ಕೇಳಿದ್ರಲ್ಲ, ಕಾಡುಗಳ ಚಂದಪ್ಪ ಹೋಮ್ ಮಿನಿಸ್ಟರ್ ಅಳಿಯನನ್ನ ಕಿಡ್ನಾಪ್ ಮಾಡಿದ್ದಾನೋ ಇಲ್ವೋ ಅನ್ನೋದು ಇನ್ನೂ ಕನ್ಫರ್ಮ್ ಆಗಿಲ್ಲ. ಪೊಲೀಸ್ ತನಿಖೆ ಆಗೋವರೆಗೂ ನೋ ಕಮೆಂಟ್ಸ್ ಅಂತ ಹೋಮ್ ಮಿನಿಸ್ಟರ್ ಅವರು ಹೇಳ್ತಾ ಇದ್ದಾರೆ.
ನಾವ್ ನಿಮ್ ಕೇಳ್ತಾ ಇದೀವಿ, ನಿಮ್ಗೇನ್ ಅನ್ಸುತ್ತೆ ಕಾಡುಗಳ ಚಂದಪ್ಪ ಹೋಮ್ ಮಿನಿಸ್ಟರ್ ಅವರ ಅಳಿಯನನ್ನ ಕಿಡ್ನಾಪ್ ಮಾಡಿರ್ಬೋದ? ಮಾಡಿರ್ಬೋದು ಅಂತಂದ್ರೆ ಮೆಸೇಜ್ ಮಾಡಿ 00000ಗೆ, ಇಲ್ಲ ಮಾಡಿಲ್ಲ ಅಂತ ಆದ್ರೆ 00000ಗೆ ಮೆಸೇಜ್ ಮಾಡಿ. ಪೊಲೀಸ್ ಎನ್ಕ್ವೈರಿ ಆಗಿ ರಿಪೋರ್ಟ್ ಬಂದ ಮೇಲೆ ನಾವೇ ಹೇಳ್ತೀವಿ ವಿನ್ನರ್ ಯಾರು ಅಂತ. ಅಲ್ಲಿವರೆಗೆ ನೀವು ಕೇಳ್ತಾ ಇರಿ ಈ ಒಂದು ಬ್ಯೂಟಿಫುಲ್ ಆಗಿರೋ ಹಾಡ್ನ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಮಿರ್ಚಿ 98.3 FM. ನಿಮ್ ಮಾವನ್ಗೆ ನಿನ್ ತಲೆ ಕಳಿಸದ ಮೇಲೆ ಕನ್ಫರ್ಮ್ ಆಗುದಾ? ಬಾಸೋ, ನಮ್ ಮಾವ ಸ್ವಲ್ಪ ಹಂಗೆ ಬಾಸೋ, ಅವ್ರು ಸುಮ್ ಸುಮ್ನೆ ಯಾರು ನಂಬಲ್ಲ. ಅವ್ರ ಮಗಳನ್ನ ಮದುವೆ ಇಷ್ಟು ಸಾಧು, ನಾನೇ ನಂಬಲ್ಲ ಅಂತೀನಿ. ನಾವೀಗ ಒಂದ್ ಕೆಲಸ ಮಾಡೋಣ, ನನ್ನೊಂದು ವಿಡಿಯೋ ರೆಕಾರ್ಡ್ ಮಾಡಿ ಕಳ್ಸೋಣ, ಆ ಕನ್ಫರ್ಮ್ ಆಗುತ್ತಲ್ಲ. ಯಾರು ಇವನು ವಿಶ್ವನಾಥ್? ಒಳ್ಳೆ ಜೋಕರ್ ನಿಡ್ಕೊಂಡ್ಬಂದಿದ್ದೀರಾ, ಇವನೇ ಒಳ್ಳೆ ಐಡಿಯಾ ಕೊಡ್ತಾನೆ. ಅಯ್ಯಾ ಮೇಷ್ಟ್ರು, ನಂಗೆ ಮೊದ್ಲೇ ಹಿಂಗಿಂಗೆ ಅಂತ ಹೇಳಿದ್ರೆ ನಾನೇ ಸಾಥ್ ಕೊಡ್ತಿದ್ನಲ್ಲ. ನಮ್ಮ ಮಾವ ಅಂಟ್ ನನ್ ಮಗ, ಒಂದ್ ರೂಪಾಯಿ ಬಿಚ್ಚಲ್ಲ, ಹಿಂಗಾದ್ರೂ ಬಿಚ್ಚಣ. ಬಾಸೋ, ನಾನು ನನ್ನ ಲೈಫ್ ಸೆಟ್ಲ್ ಮಾಡ್ಕೋಬೇಕು, ಸ್ವಲ್ಪ ಜಾಸ್ತಿ ಅಮೌಂಟ್ ಕೇಳ್ಬಿಡಿ. ನಮಗೂ ಒಂದ್ ಶೇರ್ ಇರ್ಲಿ. ಒಳ್ಳೆ ತುಕ್ಕಾಲಿ ನನ್ನ ಮಗ ನಿಡ್ಕೊಂಡ್ ಬಂದಿದೀರ ವಿಶ್ವನಾಥ್, ಇವನೇ ನಮಗ್ ಸಾಥ್ ಕೊಡ್ತೀನಿ ಅಂತಾನೆ. ಅಮೌಂಟ್ ಸ್ವಲ್ಪ ಜಾಸ್ತಿ ಕೇಳಣ. ನಾವು ಮೊದಲೇ ಒಂದ್ ಅಮೌಂಟ್ ಹೇಳಿ ಆಗಿದೆ, ಈಗ ಅದನ್ನ ಸಡನ್ಲಿ ಇನ್ಕ್ರೀಸ್ ಮಾಡಿಬಿಟ್ರೆ ಕನ್ಫ್ಯೂಸ್ ಆಗುತ್ತೆ. ಹಂಗೇನು ಆಗಲ್ಲ, ನಾವ್ ಆಡಿಯೋ ಸಿಟಿ ಕಳ್ಸಿದ್ವಿ, ಅದಕ್ಕೆ ಅವ್ರು ರೆಸ್ಪಾಂಡ್ ಮಾಡಿಲ್ಲ, ಅದಕ್ಕೆ ಫೈನ್ ಹಾಕಿದೀವಿ ಅಂತ ಹೇಳೋದು ಅಷ್ಟೇ. ಹಲೋ ಸರ್, ಯುಕೋ ಬ್ಯಾಂಕ್ ಹಳೆ ಚೇತಕ್ಕಲ್ಲಿ ಆ ಮೊಬೈಲ್ ಸಿಗ್ನಲ್ ಟ್ರೇಸ್ ಆಗ್ತಿದೆ ಸರ್. ಆ ಗಾಡಿ ಯಾರ್ದು ಅಂತ ವೇಟ್ ಮಾಡ್ತಿದೀವಿ ಸರ್. ಕೇರ್ಫುಲ್ ಆಗಿ ಫಾಲೋ ಮಾಡಿ. ಓಕೆ ಸರ್. ಮೋಸ್ಟ್ಲಿ ಅವರು ಹೋಮ್ ಮಿನಿಸ್ಟರ್ ಅಳಿಯರ ಜಾಗಕ್ಕೆ ಹೋಗ್ತಾ ಇರ್ಬೋದು. ಎಸ್ ಸರ್. ಓಕೆ ಸರ್. ಕಳ್ರು ಬ್ಯಾಂಕ್ ಮುಂದೆನೆ ಬಂದು ದರಡೆ ಮಾಡಕ್ ಶುರು ಮಾಡ್ಬಿಟ್ರ. ಬನ್ರಿ ಮಕ್ಕಳ, ತೋರಿಸ್ತೀನಿ. ಒಟ್ಟಿಗೆ ಪುನೀತ್ ರಾಜ್ಕುಮಾರ್ ಕೋಟ್ಯಾಧಿಪತಿಯಲ್ಲಿ ಎಲ್ಲಾ ಕ್ವಶನ್ ಕೇಳ್ದಂಗ್ ಕೇಳ್ತಾ ಇದ್ರಲ್ಲ ಸರ್. ಕೇಳಿದಕ್ ಸರಿಯಾಗಿ ಉತ್ತರ ಕೊಟ್ರೆ ಸರಿ. ಅಯ್ಯೋ ಸರ್, ನಾನ್ ಹೇಳದ್ ಕೇಳಿ ಸರ್, ಅವನ್ ಸವಾಸನೆ ಬೇಡ ಅಂತ ಇದ್ದೀವಿ ಸರ್ ನಾವು. ಯಾಕೆಂದ್ರೆ 2 ವರ್ಷದಿಂದ ಅಂತ ಕಚ್ಚಡ ಕೆಲಸ ಮಾಡಿದ ಸರ್ ಅವನು. ಸರ್ ಏ ಅಯೋಗ್ ನನ್ ಮಗನೇ, ಬರ ಇಲ್ಲಿ ಅಪ್ಪಾಜಿ. ಅಂಗಡಿ ಬಿಟ್ಟು ಎಲ್ಲ ಪೊಲೀಸ್ ತಿರ್ಗಕ್ ಹೋದೋ, ಬಂದ ಮೇಲೆ ನಿನ್ ಕುಂಡಿ ಮೇಲೆ ಜಾರ್ ಸೋದ್ ಬಿಡ್ತೀನಿ. ನನ್ ನಂಡು ಸೌದೋದ್ರು ಪರವಾಗಿಲ್ಲ ಅಪ್ಪಾಜಿ, ಅಂಗಡಿ ಬಿಟ್ಟು ಎಲ್ಲೂ ಹೋಗಲ್ಲ. ಹಂಗ್ ಬಂದ್ಬಿಟ್ಟು ಉಣ್ಣದೆ ಹಸ್ಕೊಂಡ್ ಇರ್ಬೇಡಕ್ಕಲ್ಲ. ಮೊನ್ನೆ ಮಾಡಿದ ತಿಳಿ ಸರ್, ನಾ ಫ್ರಿಡ್ಜ್ ಅಲ್ಲಿ ಇಟ್ಟಿದೀನಿ, ಅದನ್ನೇ ಬಿಸ್ ಮಾಡ್ಕೊಂಡು ಉಣ್ಣು. ಆಯ್ತು, ನಾನು ಉಣ್ಕೋತೀನಿ. ಎಷ್ಟು ಪ್ರೀತಿ ಫ್ರಿಡ್ಜ್ ಅಲ್ಲಿ ಇಟ್ಟಿದ್ಯಾ ಎಲ್ಲ ಸರ್. ನೀನೊಂದೇ ಸುರ್ಕೊಂಡ್ ಕುಡಿದ್ ಬಿಡ್ಬೇಡ, ನಾಳೆ ನಿಮ್ ಅಪ್ಪ ಬಂದ್ರೆ ಅದನ್ನ ಉಣ್ಬೇಕು ಮಡ್ಗು. ಅಯ್ಯೋ ಏಯ್ ಬಡ್ಡೆ, ನೀನ್ ತಿಳಿ ಸಾರ್ ಕಾಣದಲ್ಲ ಗಸ್ ಕೆಟ್ಟಿದ್ದೀರ. ನಾನು ಎಲ್ಲಾದ್ರೂ ನೀನೇ ಕುಡ್ಕೊಳ್ಳ. ಮೊನ್ನೆ ಮಾಡಿದ ತಿಳಿ ಸಾರ್ಗೆ ನಾಟಿ ಕೋಳಿ ಸಾರ್ ರೇಂಜ್ಗೆ ಬಿಲ್ಡಪ್. ನಾನು ಅದನ್ನ ಮೂಸು ಅಯ್ಯ. ಮಗ ಯಾಕೋ ಈ ಪಾರ್ಟಿ? ನಿಮ್ಮ ಅಪ್ಪ ಅಮ್ಮ ಹೋಗ್ಬಿಟ್ರಲ್ಲ ಅದಕ್ಕೆ. ನಿಮ್ ಅಪ್ಪ ಅಮ್ಮ ಊರ್ಗ ಹೋದ್ರಲ್ಲ ಅದಕ್ಕೆ. ತಲೆ ಏನಾದ್ರೂ ಖುಷಿ ಇಲ್ದೆ ಯಾವನಾದ್ರು ಪಾರ್ಟಿ ಮಾಡ್ತೇನೆ. ನಿನ್ ಬರ್ಡೇ ಆಗಲ್ಲ, ಒಂದ್ ತಿಂಗಳಾಗೋಯ್ತು. ನನ್ನ ಬರ್ಡೇ ಯಾವಾಗ ಅಂತಾನೆ ಗೊತ್ತಿಲ್ಲ. ಮಾರ್ಲಮ್ಮಿ ಹಬ್ಬ ಅದು ಒಂದ್ 3 ದಿನಕ್ಕೆ ಹುಡ್ತೆ ಅಂತ ನಮ್ಮ ಅಪ್ಪ ಅಮ್ಮ ಅಂದ್ರು. ಯಾಕೆ ಹುಡ್ತೆ ಅಂತ ನಿಮ್ ಅಪ್ಪ ಅಮ್ಮ ಹೇಳಿಲ್ವಾ? ಲೈ ಪಾರ್ಟಿ ಮಾಡಕ್ ಏನಾದ್ರೂ ಒಂದ್ ವಿಷಯ ಅರಿಬೇಕಲ್ವನೋ. ಒಂದ್ ಕೆಲಸ ಮಾಡೋಣ, ಯಾವ್ದಾದ್ರು ಒಂದು ನೈತಿಕ ವಿಷಯಕ್ಕೆ ಪಾರ್ಟಿ ಮಾಡೋಣ, ಅನೈತಿಕ ವಿಷಯಕ್ಕೆ ಪಾರ್ಟಿ ಮಾಡೋಣ, ಇಲ್ಲ ಆರ್ಥಿಕ ವಿಷಯಕ್ಕೆ ಪಾರ್ಟಿ ಮಾಡೋಣ. ಯಾವ ವಿಷಯಕ್ಕೂ ಬೇಡ. ಇಷ್ಟು ಲೀಟರ್ ಗಟ್ಟಲೆ ಕುಡಿದ್ರು ನಮ್ ಲಿವರ್ ಇನ್ನೂ ಹೆಲ್ದಿ ಆಗಿದ್ಯಲ್ಲ, ಆ ಸಂತೋಷಕ್ಕೆ ಮಾಡಿ. ಸೂಪರ್ ಮಗ, ಚೇರ್ ಕೊಡ. ಕೆಳಗೆ ಮಾತ್ರ ಉದುರಿಸ್ಬೇಡಪ್ಪ, ಬೇಕಾದ್ರೆ ನನ್ನ ತಲೆ ಮೇಲೆ ಉದುರಿಸು, ಆಚೆ ಹೋಗಿ ಉದುರ್ಕೊಂಡು ಬಂದ್ಬಿಡ್ತೀನಿ. ಆಶ್ನ ನಮ್ಮ ಮನೇಲಿ ಮಾತ್ರ ಉದುರಿಸ್ಬೇಡ, ನಮ್ಮಪ್ಪ ನನ್ನ ಚಡ್ಡಿ ಉದುರಿಸ್ಬಿಡ್ತಾನೆ. ಏಯ್ ಆಶ್ರ ಇಲ್ಲ ಅಂತ ಅಲ್ಲೇ ಇಟ್ಕೊಂಡು ತರ್ತೀನಿ.
ನಮ್ಮಪ್ಪ ಕಬಡ್ಡಿ ಬೇರೆ ಆಡ್ತಾನೆ. ಲೇಯ್ ಆಸ್ತಿ ಏನಾದ್ರೂ ಇದ್ರಲ್ಲಿ ಉದುರಿಸೋರೆ ಅಂತ ಗೊತ್ತಾದ್ರೆ ನಮ್ಮಪ್ಪ ನನ್ನ ಗಿಲ್ಲಿ ಮಾಡ್ಕೊಂಡು ದಾಂಡಲ್ ಹೊಡಿತಾನ. ಪಾರ್ಟಿ ಮುಗಿದ್ಮೇಲೆ ತೊಳೆದಿಟ್ಟಾಯ್ತು ಬಿಡು, ಅದಕ್ಕೆ ಯಾಕೆ ಟೆನ್ಷನ್? ಕೂಡಿರು ಬೇಗ ಹೊರಡು ಅಂತ ಬಡ್ಕೊಂತೀನಿ. ಎಲ್ಲಿ ಕೇಳ್ತೀಯ ನಾನು ಮಾತ? ಬಸ್ ಮಿಸ್ ಆಯ್ತು ಕಡೋಗಲೆ. ನೀನ್ ಮಗನ್ ಮಕ್ಕ ನೋಡಿ ಆಚಿ ಕಾಲ್ ತೆಗೆದು ಬಿಟ್ರೆ ಬರೋ ಬಸ್ಸು ಬರಕಿಲ್ಲ ಅನ್ನೋದು. ನಾನ್ ಸೋತೆ, ನಾನು ಇಲ್ಲೇ ಕಳ್ಕೊಂಡೆ, ನಾನ್ ಇಲ್ಲೇ ಕಳ್ಕೊಂಡೆ. ಏನು ಅಂದ್ರೆ ನಾನು ಉಜ್ಜಿ ಅಲ್ಲ, ನನ್ನ ತಾಯಿಯನ್ನು ಬಿಡಕ್ಕಿಲ್ಲ, ಬಿಡಕ್ಕಿಲ್ಲ. ಲೇಸಿನಾ, ಏನಾಯ್ತು ಇವನಿಗೆ? ಯಾಕೋ ಹಿಂಗ ಆಡ್ತಾವನೆ. ನಮ್ಮಮ್ಮನ್ ನೈಂಟಿ ಇವನ ಹತ್ರ ಹೆಂಗೋ ಬಂತು. ಯಾವಾಗ ಗೊತ್ತು? ಅವ್ರು 2 hours ಜಿಗಿ ಆಡ್ತಾ. ಅಯ್ಯೋ ಲೇ, ನನ್ ಒಂದ್ ಗತಿ ಮಾಡ್ತಿರಲ್ಲ. ತಿಳಿಸಟ್ ಸೂಪರ್. ಅಯ್ಯೋ ನಮ್ಮಅಮ್ಮ ಸ್ವಲ್ಪ ಆದ್ರೂ ಉಳಿಸು ಅಂದಿದ್ಲಲ್ಲ. ಏನೋ ಮಾಡದಿವಾಗ ಮುಚ್ಕೊಂಡ್ ನಿಂತ್ಕೊಳ್ಳಲ್ಲ. ನಿಮ್ ತಾತನ್ ಫೋಟೋ ಹಾಕಿರೋ ಏಲಕ್ಕಿ ಯಾರನ ನಿಮ್ ತಾತ ಫೋಟೋ ಹೊರಗಡೆ ಬಂದಿರ್ತಾನ? ನಮ್ಮಅಪ್ಪ ಇದನ್ನೇನಾರು ನೋಡಿದ್ರೆ ನನಗೆ ಯಾಕೆ ಬಿಡ್ತಾರ? ಈಗ ಅವ್ರು ಬಂದು ಕೇಳಿದ್ರೆ ಏನು ಹೇಳಿ? ಇಲ್ಲಿ ಲೇಡೀಸ್ ರೆಸ್ಟ್ ರೂಮ್ ಎಲ್ಲಿದೆ? ಹೇ, ಗೋ ಸ್ಟ್ರೈಟ್ ಅಂಡ್ ಟೇಕ್ ರೈಟ್ ಮ್ಯಾನ್. ಥ್ಯಾಂಕ್ ಯು. ನಮ್ಮ ತಾಯಿನ ಬಿಡಕಿಲ್ಲ. ಈ ಮಗನ ಸಹವಾಸ ಸಾಕಾಯ್ತಪ್ಪ. ನಮ್ಮಅಪ್ಪ ಬಂದ್ರೆ ನಾನು ಏನೋ ಮಾಡಿ. ಡೋಂಟ್ ವರಿ ಪಯ್ಯ, ನಿಮ್ ಡ್ಯಾಡಿ ಮಮ್ಮಿ ಬರೋ ಟುಮಾರೋ ಮಾರ್ನಿಂಗ್. ಅಷ್ಟೆಲ್ಲ ಡ್ಯಾಮೇಜ್ ಅಲ್ಲಲ್ಲ, ಮ್ಯಾನೇಜ್ ಮಾಡ್ಬಿಡೋಣ ಬಿಡು. ಓಯ್ ಸಿಡಿಯಟ್, ರೆಸ್ಟ್ ರೂಮ್ ಅಲ್ಲಿ ತಗೊಂಡು ಅಕ್ಕಿ ಮುಟ್ಟೆ ಇಟ್ರೆ ಅದು ಚಾಲು ಹೋಯ್ತೇನೋ. ಲೇದು ರೆಸ್ಟ್ ರೂಮ್ ಅಲ್ಲ ಕಣ, ನಮ್ಮನೆ ಗೋಡೆ. ನಮ್ಮಅಪ್ಪ ನನ್ನ ಗೋಡೆ ನಮಗೆ ಸಾಯಿಸ್ಬಿಡ್ತಾನೆ ಕಣ. ಅಯ್ಯೋ ಇದೀವಿ, ಡೋಂಟ್ ವರಿ. ಏನ್ ಕೊಡ ನಂಟಿನ? ಅದೇನು ಗೊತ್ತಾ? ಅವ್ರ ಹಾಲು ಎಣ್ಣೆ ಜಾಸ್ತಿ ಆಗ್ಬಿಟ್ಟು ಆಮ್ಲೆಟ್ ಲೋಡ್ ತೊಳ್ದು. ಅಣ್ಣ, ನೆನ್ನೆ ತಗೊಂಡ್ ಹೋಗಿದ ಅಕ್ಕಿ ಉಪ್ಪು. ಅಕ್ಕಿ ಒಳಗ್ ಉಪ್ಪುಪ್ಪ? ಚಿಕ್ಕಣ್ಣ ಅಂತ ಕೆಲ್ಸ ಮಾಡಿದ್ದೆ ಸರ್ ಅವನು. ಆವತ್ತಿಂದ ಒಂದ್ ಸವಾಸನೆ ಬೇಡ ಅಂತ ನಾನ್ ಅನ್ಕೊಂಡಿದ್ದೆ, ಆದ್ರೂ ತಗೊಳ್ಕೊಂಬಿಟ್ನಲ್ಲ. ಅವನೆಲ್ಲ ಹೋಗಿದ್ದಾನೆ ಇವಾಗ? ಅವನ್ ಎಲ್ಲಿ ಹೋಗಿದ್ದಾನೆ ಅಂತ ಗೊತ್ತಿಲ್ಲ ಸರ್. ನಾನ್ ಯಾವ್ದೋ ಡೀಲ್ ಮಾಡ್ತಾ ಇದೀನಿ, ಹೋಗ್ಬಿಟ್ಟು ಬಂದ್ಮೇಲೆ ಹೇಳ್ತೀನಿ ಅಂತ ಹೇಳಿ ನನ್ನ ಹತ್ರನೇ ಸಾಲ ತಗೊಂಡು ಯಾವ್ದೋ ಟ್ರಾವೆಲ್ಸ್ ಅಲ್ಲಿ ಒಂದು ಗಾಡಿ ಬುಕ್ ಮಾಡ್ಕೊಂಡಿದ್ದ ಸರ್. ಬೇಕಂದ್ರೆ ಟ್ರಾವೆಲ್ ಏಜೆನ್ಸಿ ಅಡ್ರೆಸ್ ಕೊಡ್ತೀನಿ ಸರ್, ನೀವೇ ವಿಚಾರಿಸ್ಕೊಳ್ಳಿ ಸರ್. ಸರಿ, ಟೀ ಕುಡಿತೀಯ? ನೀವ್ ಒಡ್ದಿರೋ ಏಟ್ಗೆ ಕಾಲ್ ಸುಬೆ ಕೊಡಿಸ್ಬೇಕು ಸರ್. ಹೋಮ್ ಮಿನಿಸ್ಟರ್ ಅಳಿಯ ಸಿಗ್ಲಿಲ್ಲ ಅಂದ್ರೆ ನೀನು ಕಾಲ ಮುರಿದು ಸುಬ್ ಮಾಡ್ತೀನಿ. ಗುಡ್ ಈವ್ನಿಂಗ್ ಸರ್, ಒಂದು ಇನ್ಫಾರ್ಮೇಶನ್ ಸಿಕ್ಕಿದೆ. ಏನದು? ನಿಮ್ಮ ಅಳಿಯ ಕಿಡ್ನಾಪ್ ಆಗಿರೋದು ನಿಜ ಸರ್. ಆದ್ರೆ ಒಂದು ಗುಡ್ ನ್ಯೂಸ್, ಅವ್ರ ಜೊತೆಲಿ ನಮ್ಮ ಡಿಪಾರ್ಟ್ಮೆಂಟ್ನವ್ರು ಒಬ್ರು ಇದಾರೆ. ಏನ್ರಿ ಮಾತಾಡ್ತಾ ಇದ್ದೀರಾ? ಕಿಡ್ನಾಪ್ ಮಾಡಿರೋದು ಚಂದಪ್ಪನ ಅಥವಾ ಪೊಲೀಸ್ನವ್ರ ಅಂತ ಕನ್ಫ್ಯೂಷನ್ ಆಗ್ತಾ ಇದೆ ನನಗೆ. ಸರ್, ನಾವು ಚಂದಪ್ಪನ ಹಿಡಿಯೋದಕ್ಕೆ 2 ವರ್ಷದಿಂದ ಟ್ರ್ಯಾಕ್ ಮಾಡ್ತಾ ಇದ್ದೀವಿ. ರಿಪೋರ್ಟರ್ ವಿಶ್ವನಾಥ್ ಅಲ್ಲಿಗೆ ಹೋಗೋದು ನಮಗೆ ತಿಳಿದಿದ್ರಿಂದ ಅವ್ರ ಜೊತೆಲೆ ಅವ್ರಿಗೆ ಗೊತ್ತಾಗದ ಹಾಗೆ ನಮ್ಮ ಡಿಪಾರ್ಟ್ಮೆಂಟ್ನವ್ರೊಬ್ರನ್ನ ಅವ್ರಿಗೆ ಕಳಿಸಿದೀವಿ. ನಿಮ್ಮ ಅಳಿಯ ಅವ್ರ ಜೊತೆ ಹೇಗೆ ಹೋದ್ರು ಅಂತ ನಮಗೆ ಗೊತ್ತಿಲ್ಲ ಸರ್. ನಾವು ನಿಮ್ಮನ್ನೇ ಕೇಳ್ಬೋದು, ನಿಮ್ಮ ಅಳಿಯನಿಗೂ ಚಂದಪ್ಪನಿಗೂ ಏನ್ ಸಂಬಂಧ ಅಂತ. ಅದೇನೋ ಹೇಳ್ತಾರಲ್ಲ, ಅದೆಂತದ್ದು ಬಂದು ತಲೆ ಹೊಡಿತು ಅಂತ. ಹಂಗಾಯ್ತು, ನೀ ನನ್ನ ಮಗನ ಅಳಿಯನ್ನು ಮಾಡ್ಕೊಂಡಿದ್ದು.
ಯಾರ ಈ ಐಟಮ್? ಕಾಡಲ್ಲಿ ಗೂಬೆ ಫೋಟೋ ತೆಗಿತಾ ಇದ್ದ, ಎತ್ತಾಕ ಬಂದ್ವಿ, ಈಗ ಬರಲ್ಲ, ಬೆಳಕಿಲ್ಲ, ಬೆಳಗ್ಗೆ ತೆಗಿತೀನಿ ಅಂದ. ಯಾವ ಊರ ನೀನು? ಅಣ್ಣ ನಂದು ಮೈಸೂರಣ್ಣ, ಈ ಪ್ರಾಣಿ ಪಕ್ಷಿಗಳದ್ದು ಫೋಟೋ ಹಿಡ್ಕೊಂಡು ಜೀವನ ಮಾಡ್ತೀರಣ್ಣ. ಫೋಟೋ ಹಿಡ್ಕೊಂಡು ಏನ ಮಾಡ್ತೀಯಲ್ಲಿ ಅಣ್ಣ? ಅದೇನೋ ಹೊಟ್ಟೆ ಪಾಡಣ್ಣ, ಪ್ರಾಣಿ ಫೋಟೋ ಹೊಡೆಯೋದ್ರ ಬದಲು ಪ್ರಾಣಿನೇ ಹೊಡೆದ್ಬಿಟ್ರೆ ಹೊಟ್ಟೆ ತುಂಬತ್ತಲ್ಲೋ ದಡ್ಡ. ಹಂಗೇನಾದ್ರೂ ಆಗ್ಬಿಟ್ರೆ ಸಲ್ಮಾನ್ ಖಾನ್ ತರ ಜೈಲಿಗೆ ಹೋಗ್ಬೇಕಾಗುತ್ತೆ. ಗೂಬೆ ಫೋಟೋ ಯಾಕೆ ಹೊಡಿತಾ ಇದ್ದೆ ಅಣ್ಣ? ದೇವ್ರ ಅಣ್ಣಗೂ ಗೂಬೆ ಫೋಟೋ ಹೊಡೆಯೋದು ನಂಗೆ ಇಷ್ಟ ಇಲ್ಲ ಅಣ್ಣ, ಆದ್ರೂ ನಾನು ಗೂಬೆ ಫೋಟೋ ಹೊಡಿತಾ ಇದ್ದೀನಿ ಯಾಕೆ ಅಂತ ಕೇಳಣ್ಣ. ಕೇಳಣ್ಣ ಯಾಕೋ ಅಣ್ಣ, ನನ್ನ ಜೀವನದಲ್ಲಿ ಕರಡಿ ಫೋಟೋನ ಹತ್ರದಿಂದ ತೆಗಿಬೇಕು ಅಂತ ಆಸೆ ಇತ್ತಣ್ಣ. ಕ್ಯಾಮ್ರಾ ಉಲ್ಟಾ ಹಿಡ್ಕೊಂಡು ನಿಂದೆ ತಕೊಂಡ್ರೆ ಆಯ್ತಲ್ಲ ಅಣ್ಣ, ಕಿಡಲ್ ಕಿಡಲ್ ಮಾಡ್ತಿದ್ರ ಅಣ್ಣ. ಅಣ್ಣ ಅಣ್ಣ, ಈಗ ಕಾಡು ಜಂಗಲ್ ಫಾರೆಸ್ಟ್ ನಾನು ಹೋಗ್ತಾ ಇರ್ತೀರಣ್ಣ, ರಪ್ಪನ್ನೊಂದು ಟೈಗರ್ ಹುಲಿ ಬಂದ್ಬಿಡುತ್ತೆ, ಆಗ ನಾನು ಏನ್ ಮಾಡ್ತೀನಿ ಅಂತ ಕೇಳಣ್ಣ. ಅಣ್ಣ ನಾನೇನು ಮಾಡಲ್ಲ ಅಣ್ಣ, ಹುಲಿನೆಲ್ಲ ಮಾಡ್ಬಿಡ್ತಲ್ಲ ಅಣ್ಣ. ಈ ಹೂವಾ ಹೂವಾ ಏನದು ಅಣ್ಣ? ಕತೆ ಕವನ ಅಂತ ಏನೇನು ಹೇಳಿ ತಲೆ ಕೆಡಿಸ್ತಾ ಇದ್ದಾನಣ್ಣ. ಅಣ್ಣ ಹೂವಾ ಹೂವಾ ಹೂವದ ಮೇಲೆ ನೀವು ಮಲಗಿದ್ರೆ ಅಣ್ಣ, ಅಣ್ಣ ಹೂವದ ಮೇಲೆ ನೀವು ಮಲಗಿದ್ರೆ ಅದು ನಿಮ್ಮ ಮೊದಲ ರಾತ್ರಿ. ಅಣ್ಣ ಹೂವ ನಿಮ್ ಮೇಲೆ ಮಲಗಿದ್ರೆ, ಹೂವ ನಿಮ್ ಮೇಲೆ ಮಲಗಿದ್ರೆ ಅಣ್ಣ ಅದು ನಿಮ್ಮ ಕಡೆಯೇ ರಾತ್ರಿ. ಅಣ್ಣ ಪ್ರಾಣಿ ಪಕ್ಷಿಗಳ ತರ ಒಳ್ಳೆ ಮಿಮಿಕ್ರಿ ಮಾಡ್ತಾನಣ್ಣ. ಹೂ ಅಣ್ಣ ಅಣ್ಣ, ಇದು ಕಾಡು ಉಳಿದಿದೆ. ಹೂ ನಾನು ಪೊಲೀಸ್ ಆಫೀಸರ್, ನಾನೆಲ್ಲ ಹ್ಯಾಂಡಲ್ ಮಾಡ್ತೀನಿ, ನೀನು ಸಪೋರ್ಟ್ ಮಾಡ ಸಾಕು. ನಿಜವಾಗ್ಲೂ ಪೊಲೀಸ್ ಆಫೀಸರ ಗುರು? ಯಾವ್ದಾದ್ರು ಟ್ರಾನ್ಸ್ಫರ್ ಇದ್ರೆ ಹೇಳು ಗುರು, ನಾ ಮಾಡಿಸ್ತೀನಿ. ನಮ್ಮ ಹೋಮ್ ಮಿನಿಸ್ಟರ್ ಜೋರ ಮಾತಾಡ. ಚಂದಪ್ಪ ಮಲ್ಗಿದ್ದಾನೆ, ಅವನೊಬ್ಬನ್ನ ಹೊಡೆದಾಕಿದ್ರೆ ಎಲ್ಲ ಓಡಾಕ್ತಾರೆ, ಇಂಥ ಚಾನ್ಸ್ ಮತ್ತೆ ಸಿಗಲ್ಲ. ಇದ್ಬಾ ನನ್ನ ಜೊತೆಗೆ. ಅಕಸ್ಮಾತ್ ಏಕದಮ್ ಪೊಲೀಸ್ ಅಟ್ಯಾಕ್ ಆಗ್ಬಿಟ್ರೆ ನಿಮ್ ಹುಡುಗರೆಲ್ಲ ಇದ್ರಲ್ಲೇ ಹೊಸ್ಕೊಂಡ್ಬಿಡ್ಬೋದಲ್ಲಮ್ಮ. ಮುಗೀತಂತ ಹೇಳಿ ಅಣ್ಣ, ಮುಗೀತಂತಣ. ಗೂಬೆ ಫೋಟೋಗ್ರಾಫರ್ ಏನು ಶೂಟ್ ಮಾಡ್ತಾ ಇದೀಯಾ ಅಣ್ಣ? ಇದು ವಾಯ್ಸ್ ರೆಕಾರ್ಡ್ ಆಗ್ತಾರಲ್ಲ, ಚೆಕ್ ಮಾಡ್ತಾ ಇದ್ದೆ, ಈಗ ರೆಕಾರ್ಡ್ ಮಾಡ್ತೀರಣ್ಣ.
ಕಡೆ ಸರ್ತಿ ವಾರ್ನಿಂಗ್ ಕೊಡ್ತಾ ಇದ್ದೀನಿ, ಪೊಲೀಸ್ ಬುದ್ಧಿನಾಯಿ ಚಂದಪ್ಪನ ಹತ್ರ ಬಳಸಕ್ ಹೋಗ್ಬೇಡಿ. ಇನ್ನು 3 ದಿನದೊಳಗೆ 100 ಕೋಟಿ ಇಲ್ಲಿ ಬಂದು ಸೇರ್ಬೇಕು. ಮತ್ತೆ ಬೆಳಗಾಂ ಜೈಲಿನಲ್ಲಿರೋ ನಮ್ಮ ಸಹಚರರು ರುದ್ರಪ್ಪ ಮತ್ತೆ ಶಿವಾಲಿ ಇಬ್ರು ರಿಲೀಸ್ ಮಾಡ್ಬೇಕು. ಮಾಡಲಿಲ್ಲ ಅಂದ್ರೆ ಹೋಮ್ ಮಿನಿಸ್ಟರ್ ಅಳಿಯನ್ ತಲೆನ ಪಾರ್ಸಲ್ ಕಳಿಸ್ಬೇಕು. ಸಾಕು, ಕಳಿಸು ಸಿಡಿನ. ಇದೇನ್ ಚಂದ್ರಪ್ಪ, ಇದೇನ್ ಮಾತಾಡ್ತಿದ್ಯಾ? ದುಡ್ಡಿನ ಡಿಮಾಂಡ್ ವಿಷಯ ಮಾತಾಡ್ತೀನಿ ಅಂತ ಹೇಳಿ ಬೇರೆ ಯಾವ್ಯಾವ್ದು ಡಿಮಾಂಡ್ ಮಾಡ್ತಿದ್ಯಲ್ಲ, ಇದು ಸರಿಯಲ್ಲ. ಇದು ಸರಿ ಯಾವ್ದು ತಪ್ಪು ಯಾವ್ದು ಅನ್ನೋದನ್ನ ನಾನ್ ನಿನ್ನ ಹತ್ರ ಕಲಿಬೇಕಾಗಿಲ್ಲ. ನೀನ್ ನಿಯತ್ತಿನ ನಾಯಿನ್ಕೊಂಡಿದ್ದೆ, ಆದ್ರೆ ಪೊಲೀಸ್ ಇಲ್ಲಿ ಕರ್ಕೊಂಡ್ಬಂದು ನಿನ್ ಜರ್ನಲಿಸ್ಟ್ ಬುದ್ಧಿನ ತೋರಿಸ್ಬಿಟ್ಟೆ. ಚಂದಪ್ಪ, ಅವನ್ ಪೊಲೀಸ್ ನವನು ಅಂತ ನನ್ಗೆ ನಿಜವಾಗ್ಲೂ ಗೊತ್ತಿದ್ದಿಲ್ಲ. ಇವನ್ನೇ ಕೇಳಿ ನೋಡು. ಅಯ್ಯೋ, ನಂಗೇನು ಗೊತ್ತಿಲ್ಲ ಅಣ್ಣ, ನನ್ಗೂ ಯಾಕೆ ವಿಶ್ವನಾಥ್ ಮೇಲೆ ಡೌಟ್? ಎಕ್ಸ್ಕ್ಯೂಸ್ ಮೀ, ನಾನು ಹೋಗ್ಬೋದಾ? ನೀನೆಲ್ಲಿ ಹೋಗ್ತೀಯ? ನನ್ನ ಕಾಲಿನ ಗಾಯ ವಾಸಿ ಆಗೋವರೆಗೂ ನೀನ್ ಇಲ್ಲ. ಅದಕ್ಕೆ ನಾನು ಟ್ರೀಟ್ಮೆಂಟ್ ಮಾಡಿದ್ದೀನಿ, 2 ದಿವಸದಲ್ಲಿ ವಾಸಿ ಆಗತ್ತೆ. ನಾಡಲ್ಲಿರೋ ಡಾಕ್ಟರ್ ಔಷಧಿನೇ ನಂಬಕ್ ಆಗೋದಿಲ್ಲ, ನೀನ್ ಕಾಡಲ್ಲಿರೋ ಡಾಕ್ಟರ್ ನಿನ್ನ ಔಷಧಿನ ಹೆಂಗೋ ನಂಬೋದು? ಈ ಗಾಯ ವಾಸಿ ಆಗೋವರೆಗೂ ನೀನ್ ಇಲ್ಲೇ ಇರ್ಬೇಕು. ಕಟ್ಟಾಕ್ರ ಡಾಕ್ಟರ್? ಕಟ್ಟಾಕೋದೇನು ಬೇಡ, ನಾ ಇರ್ತೀನಿ. ಡಾಕ್ಟರ್ ನಂಬ್ತಾರನ, ಬೇಗ ಕಂಪ್ರೂ ಆಗ್ಬಿಟ್ರು. ಅಣ್ಣ, ನನ್ ಕೆಲಸ ಮುಗಿತು, ನಾನು ಹೋಗ್ಬೋದಣ್ಣ. ಲೈ, ಗೂಬೆ ಫೋಟೋ ತೆಗಿಯಕ್ ಎಲ್ಲಾದ್ರೆ ಡಾಕ್ಟರ್ ಒಬ್ಬರಿಗೆ ಬೇಜಾರಾಗತ್ತೆ, ಇನ್ನೊಂದ್ಸತಿ ಮಿಮಿಕ್ರಿ ಮಾಡಿ ತೋರಿಸು. ಕರೆಕ್ಟ್. ಫೋಟೋಗ್ರಾಫರ್ ಇಲ್ಲೇ ಇರಾ. ಹೇ ಗೋವಿಂದ, ಅವನ್ನ ಕರ್ಕೊಂಡೋಗಿ ಸಿಡಿ ತಗೊಂಡ್ ಕಳ್ಸಿ. ಚಂದಪ್ಪ ಈ ಸಿಡಿಯ ಮೂಲಕ ತನ್ನ ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಟ್ಟಿದ್ದಾನೆ. ಬೇಡಿಕೆಗಳನ್ನು ಈಡೇರಿಸದೇ ಇದ್ದಲ್ಲಿ ಒತ್ತೆಯಾಳುಗಳ ತಲೆಯನ್ನು ತೆಗೆಯುವುದಾಗಿ ಬೆದರಿಕೆ ಹಾಕಿದ್ದಾನೆ. ಇದರಲ್ಲಿ ವಿಶೇಷವಾಗಿ ಗಮನಿಸಬೇಕಾದ ವಿಷಯವೇನೆಂದರೆ, ಹೋಮ್ ಮಿನಿಸ್ಟರ್ ಅಳಿಯನ ಜೊತೆ ಸಾವಿರಾರು ಕೋಟಿಗಳ ಒಡೆಯ ಡಾಕ್ಟರ್ ದಿನಕರ ಶೆಟ್ಟಿ ಕೂಡ ಇದ್ದಾರೆ. ಈ ವಿಷಯವಾಗಿ ಚರ್ಚಿಸೋಕೆ ನಮ್ಮೊಂದಿಗೆ ವಿರೋಧ ಪಕ್ಷದ ನಾಯಕ ಗುಂಡಿ ಪ್ರಕಾಶ್ ಅವರು ಇದ್ದಾರೆ. ಬನ್ನಿ, ಅವ್ರೇನ್ ಹೇಳ್ತಾರೆ ಕೇಳೋಣ. ನಮಸ್ಕಾರ. ನಮಸ್ಕಾರ. ನನಗೆ ಈ ಸಿಡಿ ನೋಡ್ತಾ ಇದ್ರೆ ಇದರಲ್ಲಿ ಸರ್ಕಾರ ಕೂಡ ಶಾಮೀಲ್ ಆಗಿದೆ ಅನ್ನೋ ಡೌಟ್ ಬರ್ತಾ ಇದೆ. ಈ ಸಿಡಿನ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿ ನೋಡಿ. ಹೋಮ್ ಮಿನಿಸ್ಟರ್ ಅವರ ಅಳಿಯ ತುಂಬಾ ಆರಾಮಾಗಿ ಹನಿಮೂನಿಗೆ ಬಂದಿರೋರ್ ತರ ಹರಟೆ ಹೊಡ್ಕೊಂಡು ಕೂತಿದ್ದಾರೆ. ಈ ಕೇಸ್ನ ನಾನು ಸಿಬಿಐಗೆ ವಹಿಸ್ಕೊಡ. ಮಿಸ್ಟರ್ ಪುರುಷೋತ್ತಮ್, ನೀವ್ ನೋಡ್ದಂಗೆ ತೀವ್ರವಾಗಿ ಗಾಯಗೊಂಡಿರೋ ಚಂದಪ್ಪ ಬದುಕುಳಿತಾರ? ನೋಡಿ, ಈ ಕಾಡಿನಲ್ಲಿರೋ ಪ್ರಾಣಿಗಳು, ಅವು ಕೋತಿಗಳೇ ಆಗಲಿ ಆನೆಗಳೇ ಆಗಲಿ, ಪೆಟ್ಟು ಬಿದ್ದರೆ ನಿಸರ್ಗದತ್ತವಾಗಿ ಗುಣಮುಖವಾಗುತ್ತೆ. ಚಂದಪ್ಪನು ಒಂದ್ ರೀತಿ ಪ್ರಾಣಿನೇ. ಹಲವಾರು ವರ್ಷಗಳಿಂದ ಅವನು ಕಣ್ಣಲ್ಲಿ ವಾಸವಾಗಿರೋದ್ರಿಂದ ಈ ಪೆಟ್ಟು ಅವನಿಗೆ ಏನು ಪರಿಣಾಮ ಬೀಳಲ್ಲ ಅನ್ನುತ್ತೆ. Here is an interesting point to note, Mr. Purushottam. ಸರ್, ದುಡ್ಡು ಪಾರ್ಟಿ ಫಂಡ್ ಇಂದ ಯಾವುದೇ ಕಾರಣಕ್ಕೂ ದುಡ್ಡು ಮುಟ್ಟೋದಕ್ಕೆ ಬಿಡೋದಿಲ್ಲ ರೀ. ರೇ, ಪಾರ್ಟಿ ಫಂಡ್ ಯಾರಿಗಿರ್ಬೇಕು? ಇದು ಹೋಮ್ ಮಿನಿಸ್ಟರ್ ಒಬ್ಬರ ಸಮಸ್ಯೆ ಅಲ್ಲ. ಅಲ್ಲಿ ಚಂದಪ್ಪ ಯಾರಿಗಾದ್ರೂ ಹೆಚ್ಚು ಕಮ್ಮಿ ಮಾಡಿದ್ರೆ ಇಲ್ಲಿ ಸರ್ಕಾರ ಬಿದ್ದು ಹೋಗುತ್ತೆ. ಹಣದ ವ್ಯವಸ್ಥೆ ನಾನು ಮಾಡ್ತೀನಿ, ಮೀಡಿಯಾ ಗೊತ್ತಾಗದಂಗೆ ಅದನ್ನ ತಲುಪಿಸೋ ವ್ಯವಸ್ಥೆ ನೀವು ಮಾಡಿ. ರೇಡಿಯೋ ಮಿರ್ಚಿ 98.3 FM ಅಲ್ಲಿ ನಾನು ಸುದೇಶ್ ನಿಮ್ ಜೊತೆ ಇದೀನಿ. ಈ ನಮ್ಮ ಕಾಡುಗಳ ಚಂದಪ್ಪನ ಕಥೆ ದಿನೇ ದಿನೇ ತುಂಬಾ ಇಂಟ್ರೆಸ್ಟಿಂಗ್ ಆಗ್ತಾ ಇದೆ. ಗೊತ್ತಾಗಿದ್ದು ಹೋಮ್ ಮಿನಿಸ್ಟರ್ ಅಳಿಯ ಮಾತ್ರ ಕಿಡ್ನಾಪ್ ಆಗಿರೋದು ಅಂತ. ಅದಾದ್ಮೇಲೆ ವಿಡಿಯೋ ಸಿಡಿ ನೋಡಿದ್ಮೇಲೆ ಗೊತ್ತಾಗಿದ್ದು ಹೋಮ್ ಮಿನಿಸ್ಟರ್ ಅಳಿಯನ ಜೊತೆ ಸಾವಿರಾರು ಕೋಟಿಗಳ ಒಡೆಯ ಡಾಕ್ಟರ್ ದಿನಕರ್ ಶೆಟ್ಟಿ ಕೂಡ ಕಿಡ್ನಾಪ್ ಆಗಿದ್ದಾರೆ ಅಂತ. ನಾವೆಲ್ಲರೂ ಎಷ್ಟೇ ಬಾಯಿ ಬಡ್ಕೊಂಡ್ರು ಸರ್ಕಾರ ನಮ್ಮ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಈಗ ನಮ್ಮ ಚಂದಪ್ಪನ ಡಿಮಾಂಡ್ಸ್ ಗಳನ್ನ ಸರ್ಕಾರ ಪೂರೈಸುತ್ತಾ? ಪೂರೈಸಲಿಲ್ಲ ಅಂತಂದ್ರೆ ಒತ್ತೆಯಾಳುಗಳ ತಲೆನೇ ತೆಗಿತೀನಿ ಅಂತ ನಮ್ಮ ಚಂದಪ್ಪ ಅವ್ರು ಹೇಳಿರೋದು. ಈಗ ಸದ್ಯಕ್ಕೆ ಚಂದಪ್ಪ ಕೂಡ ನಮ್ಮ ಶೋನ ಕೇಳ್ತಿರಬಹುದು. ಅವ್ರೇ ಒಂದು ಮಾತನ್ನ ನಾವು ಕೇಳ್ಬಿಡೋಣ. ಅಲ್ಲ ಚಂದಪ್ಪ ಅವರೇ, ಸರ್ಕಾರ ನಿಮ್ಮ ಬಯಕೆಗಳನ್ನ ಈಡೇರಿಸಲಿಲ್ಲ ಅಂತಂದ್ರೆ ನೀವು ಯಾರ ತಲೆನ ಫಸ್ಟ್ ತೆಗಿತೀರಾ? ಹೋಮ್ ಮಿನಿಸ್ಟರ್ ಅಳಿಯಿಂದ ಅಥವಾ ಡಾಕ್ಟರ್ ದಿನಕರ್ ಶೆಟ್ಟಿದ? ನೀವು ಕೇಳಿ ಬಿಡಿ, ನೀವು ಹೇಳಲ್ಲ ಅಂತ ನಮಗ್ ಗೊತ್ತು. ಶ್ರೋತೃಗಳೇ, ನಿಮ್ಗೆ ಏನ್ ಅನ್ಸುತ್ತೆ, ನಮ್ಮ ಚಂದಪ್ಪ ಯಾರ ತಲೆನ ಫಸ್ಟ್ ತೆಗಿಬಹುದು ಅಂತ ನಿಮ್ಮ ತಲೆಗೆ ಐಡಿಯಾ ಬಂದಿದೆ? ಬೇಗ SMS ಮಾಡಿ 00000ಗೆ. ತಲೆ ಹೋದ್ಮೇಲೆ ನಿಮ್ಗೊಂದು ಗಿಫ್ಟ್ ವೌಚರ್ ನನ್ನ ಕಡೆಯಿಂದ ಪಕ್ಕ. ಅಲ್ಲಿವರೆಗೂ ಈ ಸಾಂಗ್ ನ ಎಂಜಾಯ್ ಮಾಡಿ ನೀವು. ಓನ್ಲಿ ಆನ್ ರೇಡಿಯೋ ಮಿರ್ಚಿ 98.3 FM. ಸಕ್ಕತ್ ಹಾಟ್ ಮಗ. ಡಾಕ್ಟರ್ ದಿನಕರ್ ಶೆಟ್ಟಿ ಏನೇ ತಾನೆ? ಅದ್ ಯಾರಂತಾನೆ ನಂಗೆ ಗೊತ್ತಿಲ್ಲ. ಓ, ನಾನಿಲ್ಲಿ ಕಾಡಲ್ಲಿ ವಾಸ ಮಾಡ್ಕೊಂಡಿರೋ ಡಾಕ್ಟರ್. ಓ,
ನನ್ ಹತ್ರ ಸಾವಿರಾರು ಕೋಟಿ ಎಲ್ ಬರುತ್ತ ಗೋವಿಂದ ಅಣ್ಣ ಎಲ್ಲಿ ಹಿಡ್ಕೊಂಬಂದ್ರ ಡಾಕ್ಟರ್ ಕಾಡ್ ಜನರಿಗೆಲ್ಲ ಔಷಧಿ ಕೊಡ್ತಾ ಇದ್ರಣ ಅಲ್ಲಿಂದ ಕರ್ಕೊಂಬಂದ್ರಣ ಇವ್ರ ಹಾಸ್ಪಿಟಲ್ ಅಲ್ಲಿ ಕೂರೋದು ಕೊಂಚೇರಿಲ್ಲ ಏನಿಲ್ಲ ಇವ್ರ ಹತ್ರ ಎಲ್ಲಿಂದ ಬರ್ಬೇಕಣ್ಣ ಸಾವಿರಾರು ಕೋಟಿ ರೂಪಾಯಿ ಈ ಟಿವಿನವರು ರೇಡಿಯೋನವರು ದುಬಾಕ್ ನ್ಯೂಸ್ ನೇ ಹೇಳ್ತಾ ಇದಾರಲ್ಲ ಯಾವ್ದು ನಂಬುದು ಯಾವ್ದನ್ ಬಿಡೋದು ಗೊತ್ತಾಗ್ತಾ ಇಲ್ಲಪ್ಪ ನಾ ಹೋಗ್ಬೋದಾ ಗಾಯ ವಾಸಿ ಆಗ್ತಿದ್ಯಲ್ಲ ಗಾಯ ವಾಸಿ ಆಗ್ತಾ ಇದೆ ಆದ್ರೆ ಸಾವಿರಾರು ಕೋಟಿ ಒಡೆಯ ಅಂತೇಳಿ ಹೊಸ ಗಾಯ ಮಾಡಿದಾನ ಈಗ ನೀನ್ ಬಿಟ್ಬಿಡಕ್ಕಾಗತ್ತಾ ನಾನ್ ಹೇಳೋವರೆಗೂ ನೀನ್ ಇಲ್ಲೇ ಇರ್ಬೇಕು ಅಯ್ಯೋ ಪರಮಾತ್ಮ ಹಲೋ ಸರ್ ಹಲೋ ಥ್ಯಾಂಕ್ಸ್ ಫಾರ್ ಕಮಿಂಗ್ ನಮಗೂ ಈ ವಿಷಯ ತುಂಬಾ ಸರ್ಪ್ರೈಸಿಂಗ್ ಆಗಿದೆ ಆದಷ್ಟು ಬೇಗ ನಾವು ಅವರನ್ನ ಕರ್ಕೊಂಡು ಬರ್ತೀವಿ ನನ್ನ ಮಗಳು ಅವರ ಅಪ್ಪನ ತುಂಬಾ ಹಚ್ಚಿಕೊಂಡಿದ್ದಾಳೆ ಅವ್ರು ಇಲ್ಲದೆ ಅವಳು ಡಿಪ್ರೆಷನ್ ಆಗಿ ಅವ್ರ ಜೊತೆ ಮಾತಾಡಬೇಕಂತ ತುಂಬಾ ಆಸೆ ಪಡ್ತಾ ಇದ್ದಾಳೆ ಪ್ಲೀಸ್ ಸರ್ ಈ ಸಿಡಿನ ಅವರಿಗೆ ಹೇಗಾದರೂ ತಲುಪಿಸಕ್ಕಾಗತ್ತಾ ಶೋ ಖಂಡಿತ ಇದನ್ನ ನಾನು ಅವ್ರಿಗೆ ತಲುಪಿಸ್ತೀನಿ ನಾನು ನ್ಯೂಸ್ ನಲ್ಲಿ ಎಲ್ಲ ನೋಡ್ತಾ ಇದ್ದೀನಿ ಆಮೇಲೆ ಅದು ಎಷ್ಟೇ ದುಡ್ಡಾದರೂ ಪರವಾಗಿಲ್ಲ ಸರ್ ಅವ್ರು ಸೇಫ್ ಆಗಿ ಬಂದ್ರೆ ಸಾಕು ಐ ಅಂಡರ್ಸ್ಟ್ಯಾಂಡ್ ಅವರನ್ನು ಸೇಫ್ ಆಗಿ ಕರ್ಕೊಂಡು ಬರೋ ಎಲ್ಲಾ ಪ್ರಯತ್ನಗಳು ನಡೀತಾ ಇದೆ ಡೋಂಟ್ ವರಿ ಅವರನ್ನು ಸೇಫ್ ಆಗಿ ಕರ್ಕೊಂಡು ಬರ್ತೀವಿ ಥ್ಯಾಂಕ್ ಯು ಸರ್ ಈಗ ಅಮೌಂಟ್ ರೆಡಿ ಇದೆ ಅದನ್ನ ತಗೊಂಡು ಹೋಗಿ ತಲುಪಿಸೋದು ಯಾರು ಅಂತ ರೆಡಿ ಮಾಡಿ ಹಣ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಅದನ್ನ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಬೇಕು ಹಣ ತಲುಪಿಸೋದಕ್ಕೆ ನಿಮ್ಮ ಕಡೆ ಯಾರಾದರೂ ವ್ಯಕ್ತಿಗಳಿದಾರ ಸರ್ ಇಂಥ ವಿಷಯನೆಲ್ಲ ಯಾರೋ ಥರ್ಡ್ ಪಾರ್ಟಿ ಹ್ಯಾಂಡಲ್ ಮಾಡಕ್ ಆಗೋಲ್ಲ ವಿಷಯ ಲೀಕ್ ಆದ್ರೆ ಪಾರ್ಟಿ ಮರ್ಯಾದೆ ಹೋಗ್ಬಿಡುತ್ತೆ ಡಿಪಾರ್ಟ್ಮೆಂಟ್ನಲ್ಲಿ ಯಾರನ್ನಾದ್ರೂ ವ್ಯವಸ್ಥೆ ಮಾಡಿ ಸರಿ ಸರ್ ಸರ್ ನನ್ನ ಹೆಂಡತಿಗೀಗ ಎಂಟೂವರೆ ತಿಂಗಳು ಆಸ್ಪತ್ರೆಯಲ್ಲಿದ್ದಾರೆ ಸರ್ ಮೈ ಕಿಡ್ನೀಸ್ ಇಸ್ ಸ್ಟೋನ್ ಸರ್ ಸರ್ ಆಕ್ಚುಲಿ ಅದು ಸಾಕು ಸಾಕು ಎಲ್ಲರಿಗೂ ಏಸಿಂದಲ್ಲಿ ಕೂತ್ಕೊಂಡು ಕೆಲಸ ಮಾಡೋದೇ ಅಭ್ಯಾಸ ಲಾಸ್ಟ್ ಟೈಮ್ ಯಾರು ದುಡ್ಡು ತಗೊಂಡು ಹೋಗಿದ್ದು ಸಂಗ್ರಾಮ್ ಸಿಂಗ್ ಸರ್ ಸರಿ ಅವ್ರನ್ನೇ ಕರೆಸಿ ಸರಿ ಸರ್ ಆದರೆ ಮನುಷ್ಯನಿಗೆ ಸ್ವಲ್ಪ ತಿಕ್ಲು ಹೌದ್ರಿ ನಿಮ್ಮೆಲ್ರಿಗೂ ಒಂದೊಂದು ಪ್ರಾಬ್ಲಮ್ಮು ಒಬ್ಬ ಹೆರಿಗೆ ಅಂತಾನೆ ಇನ್ನೊಬ್ಬನಿಗೆ ಸ್ಟೋನು ಇನ್ನೊಬ್ಬ ಗಾಳಿನೇ ನುಂಗ್ತಾನೆ ಅಲ್ಲಿ ನೋಡಿದ್ರೆ ನನ್ನ ಮಗಳು ಬಾವಿಗೆ ಬಿದ್ದು ಸಾಯ್ತೇನೆ ನಿಂತಿದ್ದಾಳೆ ನಿಮ್ ನಿಮ್ ಈಗೋಗಳನ್ನೆಲ್ಲ ಬಿಟ್ಟು ಅವ್ರನ್ನ ಕರೆಸ್ರಿ ಓಕೆ ಸರ್ ಏನಿದು ದುಡ್ಡು ತಂದ್ಬಿಟ್ಟಿದ್ದೀರಾ ಸರ್ ಇದು ದುಡ್ಡಲ್ಲ ಸರ್ ಇದು ಸೋಪ್ ಬಾಕ್ಸ್ ಸರ್ ಇದು ಅವ್ರು ಯಾವಾಗ್ಲೂ ಸೋಪ್ ಬಾಕ್ಸ್ ಅಲ್ಲೇ ತಂದ್ಕೊಡು ಅಂತ ಹೇಳ್ತಾರೆ ಸರ್ ಅವರು ಓ ಇದು ನಿಮ್ಗೆ ರೆಗ್ಯುಲರ್ ಆಗ್ಬಿಟ್ಟಿದೆ ದುಡ್ಡನ್ನ ಧೈರ್ಯವಾಗಿ ತಗೊಂಡು ಹೋಗೋರು ಒನ್ ಅಂಡ್ ಓನ್ಲಿ ಪರ್ಸನ್ ಪ್ಲೀಸ್ ಕೂತ್ಕೊಳ್ಳಿ ಥ್ಯಾಂಕ್ ಯು ಸರ್ ಪ್ಲೀಸ್ ಮಿಸ್ಟರ್ ಸಿಂಗ್ ಸರ್ ಡ್ರೈವರ್ ಆಂಜನೇಯ ನಿಮ್ಮನ್ನ ಮತ್ತೆ ಹಣನ ಕಾಡಿನ ಬಾರ್ಡರ್ ವರೆಗೂ ತಲುಪಿಸ್ತಾರೆ ಟೇಕ್ ದಿಸ್ ವಾಕಿ ಥ್ಯಾಂಕ್ ಯು ನಿಮ್ಮ ಕೋಡ್ ಎಸ್ ಎಸ್ ನಾವು ನಿಮಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಹೋಗ್ತೀವಿ ಅಂಡ್ ಯು ಹ್ಯಾವ್ ಟು ಫಾಲೋ ಇಟ್ ಎಸ್ ಸರ್ ಸರ್ ಒನ್ ಡೌಟ್ ಸರ್ ಇದನ್ನ ತಲುಪಿಸೋ ಟಾರ್ಗೆಟ್ ಗೆ ತಲುಪಿಸಿದ ಮೇಲೆ ನಾವು ಮತ್ತೆ ಟಾರ್ಗೆಟ್ ನ ಫಾಲೋ ಮಾಡಬೇಕಾ ಸರ್ ಬೇಡ ನಾವು ಇಲ್ಲಿಂದ ನಿಮಗೆ ವಾಕಿಲಿ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಹೋಗ್ತೀವಿ ಅಂಡ್ ಯು ಹ್ಯಾವ್ ಟು ಜಸ್ಟ್ ಫಾಲೋ ದಟ್ ಎಸ್ ಸರ್ ಐ ವಿಲ್ ಡೂ ಇಟ್ ಸರ್ ಚಂದಪ್ಪ ನೀನ್ ಕೇಳ್ತೀರಾ ಹಣ ತಲುಪಿಸೋ ವ್ಯವಸ್ಥೆ ಮಾಡಿದೀವಿ ಸದ್ಯದ ಪರಿಸ್ಥಿತಿಲಿ ನಿಮ್ ಕಡೆಯವ್ರನ್ನ ಬಿಡುಗಡೆ ಮಾಡೋದು ಸ್ವಲ್ಪ ಕಷ್ಟ ಮೀಡಿಯಾ ಪ್ರೆಷರ್ ಕಡಿಮೆ ಆದ ತಕ್ಷಣ ನಿಮ್ಮವ್ರನ್ನ ಬಿಡೋ ಜವಾಬ್ದಾರಿ ನಮ್ದು ಈ ಕ್ಷಣದಿಂದಲೇ ಎಸ್ಟಿಎಫ್ ಕಾರ್ಯಾಚರಣೆನ ಸ್ಥಗಿತ ಮಾಡ್ತಾ ಇದೀವಿ ದಯವಿಟ್ಟು ನಮ್ ಕಡೆಯವ್ರನ್ನ ಸುರಕ್ಷಿತವಾಗಿ ಬಿಟ್ ಕಳಿಸು ಮಮ್ಮಿ ನಿಮಗೆ ಡೈವರ್ಸ್ ಕೊಡಲ್ವಂತೆ ಡ್ಯಾಡಿ ಬೇಗ ಬಾ ಡ್ಯಾಡಿ ಐ ಲವ್ ಯು ಡ್ಯಾಡಿ ಪ್ಲೀಸ್ ಬೇಗ ಬಾ ಸಾವಿರಾರು ಕೋಟಿ ಒಡೆಯ ಡಾಕ್ಟರ್ ದೇನಕರ್ ನೀನೇ ತಾನೆ ನನಗ್ ಡೌಟ್ ಇತ್ತು ಏ ಗೋವಿಂದ ಶಾಬಾಷ್ ಒಳ್ಳೆ ಕುಳಾನೇ ಹಿಡ್ಕೊಂಡ್ ಬಂದಿದ್ಯಾ ಪ್ಲೀಸ್ ನಾನ್ ನನ್ನ ಮಗಳನ್ನ ನೋಡ್ಬೇಕು ಕಳಿಸ್ಕೊಡಿ
ನಿನ್ಗೆ ಎಷ್ಟು ದುಡ್ಡು ಬೇಕು ಹೇಳು, ನಾನು ಕೊಡ್ತೀನಿ. ಪ್ಲೀಸ್, ನಾ ಇಲ್ಲಿಂದ ಹೋಗ್ಬೇಕು. ನನಗೆ ಬರ್ಬೇಕಾಗಿರೋದು ಬಂದ ಮೇಲೆ ಕಳಿಸ್ಕೊಡ್ತೀನಿ. ಡಾಕ್ಟ್ರೆ, ನಿಮ್ಮ ಹತ್ರ ಒಂದು ವಿಷಯ ಕೇಳ. ಕೇಳಿ. ನನಗೆ ನೀವ್ ಈಗ ಸಿಗ್ತಾ ಇರೋದು ಒಳ್ಳೆ ಮಾರ್ನಿಂಗ್ ಶೋ ಟಿಕೆಟ್ ಮ್ಯಾಟ್ನಲ್ಲಿ ಸಿಕ್ತಂಗ ಆಗಿದೆ. ಯಾಕಂದೆ ಅಂದ್ರೆ ನಿಮ್ ಹಾಸ್ಪಿಟಲ್ ಪಕ್ಕ ಒಂದು ಪ್ರಾಪರ್ಟಿ ಇತ್ತಲ್ಲ, ಅದನ್ನ ಡೀಲ್ ಮಾಡ್ಬೇಕಂತ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಕ್ ಬೆಜ್ಜ ನೋಡೋದೆ, ನೀವ್ ಸಿಗ್ಲೇ ಇಲ್ಲ. ಸರಿ ಹೇಳ್ತೀನೋ ತಪ್ಪು ಹೇಳ್ತೀನೋ ಗೊತ್ತಿಲ್ಲ, ನಿಮ್ ಹತ್ರ 1,000 crore ದುಡ್ಡಿದೆ. ಮಜವಾಗಿರೋದ್ ಬಿಟ್ಟು ಈ ಕಾರ್ಡ್ಗೆ ಬಂದು ಜನರು ಸೇವೆ ಮಾಡ್ತೀರಿ ಅಂತ ಇದೆಲ್ಲ ಬೇಕಿತ್ತ ನಿಮ್ಗೆ? ದುಡ್ಡಿದ ತಕ್ಷಣ ಎಲ್ಲ ಇದೆ ಅನ್ಕೊಳ್ಳೋದು ತಪ್ಪು. ದುಡ್ಡಿಂದ ವಸ್ತುಗಳನ್ನಷ್ಟೇ ನಾವು ಕೊಂಡ್ಕೊಳ್ಬಹುದು, ಸಂಬಂಧಗಳನ್ನ ಕೊಂಡ್ಕೊಳಕ್ಕಾಗಲ್ಲ, ಪ್ರೀತಿನ ಕೊಂಡ್ಕೊಳಕ್ಕಾಗಲ್ಲ. ಜೀವನ ಮಾಡೋಕೆ ದುಡ್ಡು ಬೇಕು ನಿಜ, ಆದ್ರೆ ದುಡ್ಡೇ ಜೀವನ ಅಲ್ಲ. ಈ ಫಿಲಾಸಫಿ ಎಲ್ಲ ಎಲ್ಲ ಕಡೆ ವರ್ಕ್ ಆಗಲ್ಲ. ದುಡ್ಡಿದ್ರೇನೆ ಲೈಫ್, ವೈಫ್ ಕತ್ರನ ಕೈಫ್, ಏನಂತೀರಾ? ದುಡ್ಡು ಮಾಡೋ ಜಿದ್ದಿಗೆ ಬಿದ್ದು ಜೀವನದಲ್ಲಿ ಸಿಗೋ ಸಣ್ಣ ಸಣ್ಣ ಸಂತೋಷನ ಕಳ್ಕೊತೀವಿ. ನಿಜ, ಎಕ್ಸ್ಪೆಕ್ಟೇಷನ್ ಕಮ್ಮಿ ಇದ್ದಷ್ಟು ನಾವ್ ಹೆಚ್ಚು ಸಂತೋಷವಾಗಿರ್ತೀವಿ. ನೀವೇನೇ ಹೇಳಿ, ಈಗ ನಮ್ಮನ್ನ ಬಿಡಿಸ್ಕೊಂಡು ಹೋಗಕ್ಕೆ ದುಡ್ಡು ಬೇಕಲ್ವಾ? ನೋಡಿ ಸೀನು, ಇಡೀ ದಿನ ಕೈ ತುಂಬಾ ದುಡ್ಡು ಸಂಪಾದನೆ ಮಾಡಿಕೊಂಡು ಮನೆಗೆ ಬಂದಾಗ ಬೇಕಿರೋ ಪ್ರೀತಿ ನೆಮ್ಮದಿ ಸಿಗ್ಲಿಲ್ಲ ಅಂದ್ರೆ ದುಡ್ಡಿದ್ದು ಇಡೀ ಜೀವನ ಖಾಲಿ ಅನ್ಸತ್ತೆ. ನಿಜ, ಪಾಪ ಜೀವನದಲ್ಲಿ ಭಾರಿ ನೊಂದು ಬಿಟ್ಟವ್ರೆ. ಡಾಕ್ಟರ್ ಹೇಳೋದು ತುಂಬಾ ನಿಜ. ನಾನು ನನ್ನ ಪತ್ರಿಕೆಗಳಲ್ಲಿ ಇಂಥ ಹಲವಾರು ಆರ್ಟಿಕಲ್ಸ್ಗಳನ್ನು ಬರೆದೆ. ಈ ಹೊತ್ತು ದುಡ್ಡಿನ ಬೆನ್ನ ಹತ್ತಿ ಹೋಗಿ ಮಣ್ಣು ತಿನ್ನೋ ಕೆಲಸ ಮಾಡಿದೆ. ಆದ್ರೆ ದುಡ್ಡಿಗಾಗಿ ಎಲ್ಲರೂ ಶಾರ್ಟ್ಕಟ್ ತಗೊಂಡು ಹೋಗ್ಬಿಟ್ರೆ ಸಮಾಜದಲ್ಲಿ ಮೌಲ್ಯಗಳು ಕುಸಿದು ಹೋಗ್ಬಿಡ್ತವೆ. ನನ್ನ ಮೇಲೆ ನನಗೆ ಹೇಸಿಗೆ ಬರ್ತಾ ಇದೆ. ಇನ್ನು ದುಡ್ಡೇ ಮೊದಲಲ್ಲ ಬಾಸ್, ದುಡ್ಡಿನ ಬಗ್ಗೆ ನೀನ್ ತಲೆ ಕೆಡಿಸ್ಕೊಂಡು ಹಿಂಗಾದ್ರೂ ಲೈಫ್ ಸೆಟ್ಲ್ ಮಾಡ್ಕೊಳ್ಳೋಣ ಅಂತ ಆಸೆ ಅಂತ ಕಾಯ್ತಾ ಇದ್ರಿ. ನನಗ್ ಬರೀ 10% ಹಾಕ್ ಬಾಸು, ನಿನ್ ಬಿಟ್ಟು ನಾನು ಎಲ್ಲೂ ಹೋಗಲ್ಲ ಬಾಸು. ಮನೆ ನಿನ್ನಂತ ಒಬ್ಬ ಅಳಿಯ ಇರ್ಬೇಕು ನೋಡು. ನಂದು ನಿಮ್ ಗ್ಯಾಂಗ್ ಸೇರ್ಸ್ ಬಾಸು, ಇಲ್ಲೇ ಆನೆ ಹೊಡ್ಕೊಂಡು ಆರಾಮಾಗಿ ಇದ್ಬಿಡ್ತೀನಿ ಬಾಸು. ಬಾಸು ಆ ಊರಲ್ಲಿ ನಂಗೆ 4 ಕಣ್ಣಿ ಮರ್ಯಾದಿಲ್ಲ ಬಾಸು, ಅಲ್ಲೋಗಿ ಬದುಕೋದಕ್ಕಿಂತ ಇಲ್ಲೇ ಸತ್ತೀನಿ ಬಾಸು. ಸರಿ, ನೀನ್ ಇಲ್ಲೇ ಇರು, ಡಾಕ್ಟರ್ ಡೀಲ್ ಆದ್ಮೇಲೆ ಅವನ್ ಜೊತೆನೆ ಕಳ್ಸ್ಕೊಂಡು ಹುಷಾರ ನೋಡ್ಕೋ. ನಾನ್ ಸ್ವಲ್ಪ ಗುಡಿಗೆ ಹೋಗಿ ಬರ್ತೀನಿ. ನಮಸ್ಕಾರ, ವ್ಯವಹಾರದಲ್ಲಿ ಇವೆಲ್ಲ ಕಾಮನ್. ಅಲ್ಲಿ ಒಂದು ಪಾಳ್ ಬಿದ್ದಿರೋ ದೇವಸ್ಥಾನ ಕಾಣಿಸ್ತಿದ್ಯೇನ್ರಿ ಮಿಸ್ಟರ್ ಎಸ್ ಎಸ್? ಓವರ್ ಸರ್, ಕಾಣಿಸ್ತಿದೆ. ಓವರ್. ಅಲ್ಲಿ ಒಂದು ಕತ್ತೆನ ಕಟ್ ಹಾಕಿದ್ದಾರೆ, ಕಾಣಿಸ್ತಿದ್ಯೇನ್ರಿ? ಓವರ್ ಸರ್, ಬ್ಯಾಕ್ ಸೈಡ್ ಇದೆ ಸರ್. ಓವರ್. ಆ ಕತ್ತೆ ಹತ್ರ ಹೋಗಿ 2 ಚೀಲನು ಕಟ್ಟಿ ನಮ್ಮ ಇನ್ಫಾರ್ಮೇಶನ್ ಬರೋವರೆಗೂ ವೇಟ್ ಮಾಡಿ ಮಿಸ್ಟರ್ ಎಸ್ ಎಸ್. ಓವರ್. ಇಫ್ ಕತ್ತೆ ಈಟ್ಸ್ ಮನಿ ವಾಟ್ ಕ್ಯಾನ್ ಐ ಡೂ ಸರ್? ಓವರ್. ಓ ಮಿಸ್ಟರ್ ಎಸ್ ಎಸ್, ನಾವ್ ಹೇಳ್ದಷ್ಟು ಮಾಡ್ರಿ. ಓವರ್ ಸರ್. ಎಸ್ ಸರ್, ಇನ್ಸ್ಟ್ರಕ್ಷನ್ಸ್ ರಿಸೀವ್. ಚಂದಪ್ಪನ್ ಗ್ಯಾಂಗ್ ಹತ್ತಿರದಲ್ಲೇ ಇದೆ,
ಅವನ ಜೀವನ ಹಿಡೋಕೆ ಟ್ರೈ ಮಾಡಿ ನಮ್ ಜೀವಕ್ಕೆ ಅಪಾಯ ಅಂತ ಆದ್ರೆ ಅವನ ಜೀವ ನಮ್ಗೆ ಇಂಪಾರ್ಟೆಂಟ್ ಅಲ್ಲ ಹೊಡೆದಾಕಿ ಅಂಡರ್ಸ್ಟ್ಯಾಂಡ್ ಈ ತೂತಲ್ಲಿ ಬುಲೆಟ್ ಬರುತ್ತೆ ಅಂತ ನೋಡ್ಬೇಕಲ್ಲ ಬೆಂಕಿ ಹಾಕಿತ್ತು ಏನಿಲ್ಲ ನಾನೇ ಹಾಕು ಅಂತಂದೆ ತುಂಬಾ ಚಳಿ ಇದೆ ಅಲ್ಲ ಬೆಂಕಿ ಹಾಕು ಅಂತಂದೆ ಅಷ್ಟೇ ಅಣ್ಣ ದೋಕ ಅಣ್ಣ ದೋಕ ಏನು ಎಲ್ಲಾ ಕಡೆ ಕವರ್ ಮಾಡ್ಕೊಂಡು ಈ ಕಡೆ ಬರ್ತಾವ್ರ ದುಡ್ಡು ಕಳಿಸ್ತೇನೆ ಅನ್ಬಿಟ್ಟು ಎಸ್ ಟಿ ಎಫ್ ನವ್ರನ್ನ ಚೂ ಬಿಟ್ಟವ್ರ ಇದೆಲ್ಲ ನಿಂದೆ ಕೆಲ್ಸ ಚಂದಪ್ಪನ ಹತ್ರನೇ ಡಬ್ಬಲ್ ಗೆ ಮಾಡ್ತೀಯಲ್ಲೋ ಮಗನೇ ನನ್ಗೇನು ಗೊತ್ತಿಲ್ಲ ನನ್ನ ನಂಬು ಚಂದಪ್ಪ ಬೆಂಕಿ ಹಾಕಿ ನಮ್ ಜಾಗನು ತೋರಿಸ್ಕೊಡ್ತೀಯ ಪೊಲೀಸ್ ಆಫೀಸರ್ ಡ್ರೈವರ್ ಅಂತ ಕರ್ಕೊಂಡ್ ಬಂದಾಗ್ಲೇ ನಾನ್ ನಿನ್ ಸುಟ್ಟಾಕ್ಬೇಕಾಗಿತ್ತು ತಪ್ಪು ಮಾಡ್ಬಿಟ್ಟೆ ನಿನ್ ಹಿಂಗೆ ಬಿಟ್ರೆ ನನ್ನ ಸರಿ ನೋಡ್ಕೊಂಡು ನಿಂತಿದ್ರ ಎಸ್ ಟಿ ಎಫ್ ಬರಕ್ ಮುಂಚೆ ಜಾಗ ಖಾಲಿ ಮಾಡ್ಬೇಕು ಎಲ್ಕೊಂಡ್ ನಡೀರೋ ಅವ್ರ ಇಬ್ಬರನ್ನ
ಅರ್ಜುನ್, ಐ ಆಮ್ ಸಾರಿ. ಇಟ್ಸ್ ಓಕೆ, ಐ ಲವ್ ಯು. ಸ್ಮಾಲ್ ಇಂಜುರಿ ಅಷ್ಟೇ, ಹೆದರ್ಕೋಬೇಡ. ಅನು ಡ್ಯಾಡಿ, ಐ ಲವ್ ಯು ಪುಟ್ಟ. ಐ ಮಿಸ್ ಯು ಡ್ಯಾಡಿ, ಪ್ಲೀಸ್ ಡೋಂಟ್ ಬ್ಲೇಮ್ ಮೀ. ಆರ್ ಯು ಓಕೆ? ಸಾರಿ. ನಾವೆಲ್ಲ ನಿನ್ ಬಗ್ಗೆ ಎಷ್ಟು ಗಾಬರಿ ಆಗಿದ್ವಿ ಗೊತ್ತಾ? ನಿಮ್ಮ ಅಪ್ಪನ ಮುಖ ನೋಡಿದ್ರೆ ಹಂಗೇನು ಅನಿಸ್ತಾ ಇಲ್ಲ. ಆಮೇಲೆ ನಿನ್ಗೊಂದು ಗುಡ್ ನ್ಯೂಸ್, ಫ್ಯಾಕ್ಟ್ರಿ ಮಾಡಕ್ಕೆ ಅಪ್ಪ ಲೋನ್ ಸ್ಯಾಂಕ್ಷನ್ ಮಾಡಿಸಿದ್ದಾರೆ. ಹಾಗೆ ಅಪ್ಪನ ಹತ್ರ ಹೇಳ್ಬಿಟ್ಟಿದ್ದೀನಿ ನಾವು ಈ ಮನೆಯಲ್ಲಿ ಇರಲ್ಲ ಅಂತ. ನಾನು ಹೇಳಿದ್ ಕರೆಕ್ಟ್ ತಾನೇ? ಸರಿ ಸರಿ, ನಾನು ನನ್ನ ಫ್ರೆಂಡ್ಗೆ ಒಂದು ಫೋನ್ ಮಾಡಿ ಬರ್ತೀನಿ. ಹಲೋ ಪಯ್ಯ, ಎಲ್ಲಿದ್ಯಾ? ಹೂ ಸ್ಪೀಕಿಂಗ್? ಏಯ್ ನಾನ್ ಸೀನಾ ಕಣ. ಸೀನಾ ರಾಂಗ್ ನಂಬರ್. ಮುಚ್ಕೊಂಡ ಹೇಳೋದ್ ಕೇಳಿಸ್ಕೋತ್ಯಾ? ಅಯ್ಯೋಲೇ, ನಿನ್ ಮಾತ್ ಕೇಳಿ ಕೇಳಿ ಪೊಲೀಸ್ ಸ್ಟೇಷನ್ ಮೆಟ್ಲೆತ್ತದ ನನಗೆ ಕಾಮನ್ ಆಗ್ಬಿಟ್ಟಿದ್ಯೋ. ಎಲ್ಲಾ ಪಾರ್ಟ್ಸ್ ಮಸಾಜ್ ಮಾಡ್ಬಿಟ್ಟವ್ರು ಪೊಲೀಸ್ನವರು. ನನ್ನ ಮಗನ ಇನ್ನೊಂದ್ಸಲಿ ಫಿಟ್ ಆದ್ರೆ ಬಳ್ಳಾರಿ ಜೈಲಿಗೆ ಹಾಕ್ಬಿಡ್ತೀನಿ ಅಂತವ್ರೆ. ನಾನು ಹೋಮ್ ಮಿನಿಸ್ಟರ್ ಅಳಿಯಾಕಣ, ನನ್ ಜೊತೆ ಇರಕ್ ನಿನ್ಗೇನೋ ಭಯ? ಒಂದ್ ಹೊಸ ಡೀಲ್ ಇದೆ ಹೇಳಪ್ಪ. ನಾಲ್ಕು ಜನ ಹುಡುಗರು ರೆಡಿ ಮಾಡು, ಕಾಡಲ್ಲಿ ಕತ್ತೆ ಹುಡುಕ್ಬೇಕು. ಕತ್ತೆನ್ ಯಾಕೋ ಕಾಡಲ್ಲಿ ಹುಡ್ಕೋಕ್ ಹೋಗ್ಬೇಕು? ಬೆಂಗಳೂರಲ್ಲಿ ಯಾವ್ದಾದ್ರು ಡೋಬಿ ಕಾಡಿಗೆ ಹೋದ್ರೆ ಬೇಕಾಶ್ ಸಿಗ್ತವೆ. ಕಾಡಲ್ಲಿರೋ ಕತ್ತೆ ನಾವುಗಳು ಹುಡುಕ್ಬೇಕು. ಅದು ಸಾಮಾನ್ಯದ ಕತ್ತೆ ಅಲ್ಲ, 100 ಕೋಟಿ ಬೆಲೆ ಕತ್ತೆಗೆ. 100 ಕೋಟಿ ನಾವು ಲೇ ಕುದುರೆಗೆ ರೇಟ್ ಇರೋದ್ ಕೇಳಿದೀನಿ, ಕತ್ತೆಗೆ ಯಾವನೋ ರೇಟ್ ಕೊಡ್ತಾನೆ. ಕತ್ತೆಗೆಲ್ಲ ಕಣ ಬೆಲೆ, ಅದ್ರ ಮೇಲಿರೋ ಮೂಟೆಗೆ. ಮೂಟೆಗಾ?